ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ಟಿಪ್ಪು ಜಡಾಪಟಿ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇರ್ತಕ್ಕಂಥ ಚರ್ಚಾ ಕಾರ್ಯಕ್ರಮ. ನಿನ್ನೆಯ ದಿನ ಟಿಪ್ಪು ಜಯಂತಿಯ ಕುರಿತಾಗಿ, ಟಿಪ್ಪು ಜಯಂತಿಯ ವಿರುದ್ಧವಾಗಿರ್ತಕ್ಕಂಥ ಹೋರಾಟದ ಕುರಿತಾಗಿ ಅಥವಾ ಅದರ ಪರವಾಗಿರ್ತಕ್ಕಂಥ ಧ್ವನಿಯ ಕುರಿತಾಗಿ ನಾವು ಚರ್ಚೆಯನ್ನು ನಡೆಸಿದ್ವಿ. ನಮ್ಮೊಂದಿಗೆ ಗಣ್ಯರಿದ್ದರು, ಅದೇ ಚರ್ಚೆಯನ್ನು ಇವತ್ತು ಮುಂದುವರಿಸ್ತಾ ಇದ್ದೇವೆ. ಇವತ್ತಿಗೆ ನಮ್ಮೊಂದಿಗೆ ಇರುವರು ಗಣ್ಯರಿದ್ದಾರೆ, ಸಮರ್ಥ ವ್ಯಕ್ತಿಗಳು. ಈತ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿ ನಡೆಸಲಿಕ್ಕೆ ಅಥವಾ ಮಾತಾಡಲಿಕ್ಕೆ ಸಮರ್ಥ ವ್ಯಕ್ತಿಗಳು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮೊದಲಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ, ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಗಫೂರ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ BJP ಅಲ್ಪಸಂಖ್ಯಾತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರಹೀಂ ಮುಚ್ಚಿರ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಒಟ್ಟಾರೆ ಆಗಿ ಇವತ್ತು ಕರ್ನಾಟಕದಾದ್ಯಂತ ಯಾವ ವಿಷಯ ಬಗ್ಗೆ ಚರ್ಚೆ ಆಗ್ತಾ ಇದೆ, ಜನಸಾಮಾನ್ಯರು ಯಾವ ವಿಚಾರದ ಬಗ್ಗೆ ಇವತ್ತು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ, ಇವತ್ತು ಮಾಧ್ಯಮಗಳು ಯಾವುದನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಟಿಪ್ಪು ಜಯಂತಿಯ ವಿಚಾರವನ್ನ. ಸೊ ನಾನು ನೇರವಾಗಿ ರಹೀಂ ಮುಚ್ಚಿಲ್ರ ಅವರಿಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಹೇಳಿ ಸರ್. ಇವತ್ತು ಅನೇಕ ವಿಚಾರಗಳಿವೆ. ಇವತ್ತು ಬರ ಬರ ಅನ್ನುವುದು ನಮ್ಮ ರಾಜ್ಯದಲ್ಲಿ ಆವರಿಸ್ಕೊಂಡಿದೆ. ಬರಪೀಡಿತರಿಗೆ ಇವತ್ತು ಏನು, ಅವರು ರೈತರು ಯಾವ ರೀತಿಯಾಗಿ ತಮ್ಮ ಜೀವನವನ್ನು ಸಾಗಿಸಬೇಕು ಅನ್ನುವುದೇ ಗೊತ್ತಾಗದೆ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ. ಅನೇಕ ಸಮಸ್ಯೆಗಳಿವೆ. ಈಗ ಕಡೆಪಕ್ಷ ಕರಾವಳಿ ಭಾಗವನ್ನು ತೆಗೆದುಕೊಂಡ್ರು ಕೂಡ ಇಲ್ಲಿ ಮರಳುಗಾರಿಕೆ ಇನ್ನಿತರ ಸಮಸ್ಯೆಗಳಿವೆ. ಇಂಥ ಇಷ್ಟೆಲ್ಲ ಸಮಸ್ಯೆಗಳಿರುವಾಗ ಇದೆಲ್ಲದರ ಕುರಿತಾಗಿ ಧ್ವನಿ ಎತ್ತುವ ಬದಲಿಗೆ ತಾವು ಟಿಪ್ಪು ಜಯಂತಿಯ ವಿಚಾರವನ್ನು ಇಟ್ಟುಕೊಂಡು BJP ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು, ಅದು ಕಾಲಹರಣ ಅಥವಾ ಅದು ನೀವು ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀರಾ ಅಂತ ತಮ್ಗೆ ಅನಿಸೋದಿಲ್ವಾ? ನೋಡಿ, ಇವತ್ತು ಒಂದೇ ಒಂದು ವಿಷಯ ಹೇಳ್ತಾ ಇದ್ದೇವೆ. ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಅಲ್ಲಿ ಅಡಗಿದೆ. ಇಡೀ ಕರ್ನಾಟಕದಲ್ಲಿ ಇಂತಹ ಎಲ್ಲ ಪರಿಸ್ಥಿತಿಗಳಿರುವಾಗ ಅದರಲ್ಲೂ ಯಾರಿಗೂ ಬೇಡವಾದಂತಹ ಒಂದು ಜಯಂತಿಯನ್ನು ಇವತ್ತು ಮಾಡತಕ್ಕಂಥದ್ದು. ಮೊದಲನೇದಾಗಿ BJP ರಾಜಕೀಯ ನಂತರ ನಾನೊಬ್ಬ ಮುಸಲ್ಮಾನಾಗಿ ನಾನು ಹೇಳಬೇಕಾದರೆ ಇಸ್ಲಾಮಿನಲ್ಲಿ ಜಯಂತಿ ಅನ್ನುವಂಥದ್ದು ಇಲ್ಲ. ಭಾಳ ನೇರವಾಗಿ ನಾನು ಹೇಳ್ತೇನೆ, ಪ್ರವಾದಿ ಮೊಹಮ್ಮದ್ರವರ ಜನ್ಮ ಜಯಂತಿ ಒಂದು ಬಿಟ್ಟರೆ, ಯಾಕಂತ ಹೇಳಿದರೆ ಅಲ್ಲಾಹನ ನಂತರ ನಮ್ಮ ತಂದೆ ತಾಯಿಗೆ ಅಂದರೆ ಅತ್ಯಂತ ಹೆಚ್ಚೇ ನಾವು ಪ್ರೀತಿಸತಕ್ಕಂಥ ಪ್ರವಾದಿ ಮೊಹಮ್ಮದ್ರವರ ಜನ್ಮ ದಿನಾಚರಣೆ ಬಿಟ್ಟರೆ ಎಲ್ಲಿವರೆಗೆ ಅಂತ ಹೇಳಿದರೆ, ಪ್ರತಿ ಶುಕ್ರವಾರ ನಾವು ಮಸೀದಿಗೆ ಹೋದಂಥ ಸಂದರ್ಭದಲ್ಲಿ ನಾಲ್ಕು ಖಲೀಫರ ಹೆಸರು ಹೇಳದಿದ್ದರೆ ಇಡೀ ವಿಶ್ವದಲ್ಲಿರತಕ್ಕಂಥ ಯಾವ ಮುಸಲ್ಮಾನರ ನಮಾಜು ಸಹಿ ಆಗುವುದಿಲ್ಲ. ಒಂದು ಅಬೂಬಕರ್ ಸಿದ್ದೀಕರಲ್ಲಿ ಅಲ್ಲಾಹನು, ಉಮರ್ ಬಿನ್ ಖತ್ತಾಬ್ ರಲಿ ಅಲ್ಲಾಹನು, ಉಸ್ಮಾನ್ ಬಿನ್ ಅಫ್ವಾನ್ ರಲಿ ಅಲ್ಲಾಹನು, ಅಲಿಯು ಬಿನ್ ಅಬಿ ತಾಲಿಬ್ ರಲಿ ಅಲ್ಲಾಹ್, ಇವರು ಈ ವಿಶ್ವದಲ್ಲಿರತಕ್ಕಂಥ ಪ್ರಥಮ ನಾಲ್ಕು ಖಲೀಫರು. ಇವರ ಹೆಸರು ಹೇಳದಿದ್ದರೆ ಶುಕ್ರವಾರದ ಬರೀ ಭಾರತದಲ್ಲ ಇಡೀ ವಿಶ್ವದಲ್ಲಿರುವ ಮುಸಲ್ಮಾನರ ಶುಕ್ರವಾರದ ಜುಮಾ ನಮಾಜು ಸಹಿ ಆಗುವುದಿಲ್ಲ, ಸಿಂಧು ಆಗುವುದಿಲ್ಲ. ಇಂತಹ ನಾಲ್ಕು ಖಲೀಫರ ಜನ್ಮ ದಿನಾಚರಣೆ ಇಲ್ಲ. ಅದು ಬಿಡಿ, ಈ ದೇಶಕ್ಕೆ ಇಸ್ಲಾಮನ್ನು ಉತ್ತರ ಭಾರತದಲ್ಲಿ ತಂದವರು ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿ, ಅಜ್ಮೀರ್ ದರ್ಗಾ. ಇವತ್ತು ಎಲ್ಲ ಜಾತಿ ಧರ್ಮ ಪಂಥ ಪಂಗಡದವರು ಅಲ್ಲಿ ಹೋಗ್ತಾ ಇದ್ದಾರೆ. ಆ ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿಯವರ ಜನ್ಮ ದಿನಾಚರಣೆ ಇಲ್ಲ. ದಕ್ಷಿಣ ಭಾರತಕ್ಕೆ ಇಸ್ಲಾಮನ್ನು ತಂದರು ನಮ್ಮ ಕೇರಳದ ಭಾಗದಿಂದ ಬಂದಂಥ ಮಾಲಿಕ್ ದಿನಾರ್ ರಹಮತುಲ್ಲಾಹಿ ಅಲೈಹಿ ಸಲ್ಲಂರು, ಅವರ ಜನ್ಮ ಜಯಂತಿ ಇಲ್ಲ. ಹೀಗಿದ್ದ ಮೇಲೆ ಒಂದು ರಾಜ ಟಿಪ್ಪು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹಲವಾರು ರಾಜರು ಬಂದಿದ್ದಾರೆ, ಅವರು ಅವರಿಗೆ ಬೇಕಾದ ಹಾಗೆ ಆಡಳಿತವನ್ನು ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಇಸ್ಲಾಮಿನಲ್ಲಿ ಇಲ್ಲದಂತಹ ಜಯಂತಿ, ಮುಸಲ್ಮಾನರಿಗೆ ಬೇಡದಂಥ ಒಂದು ಜಯಂತಿಯನ್ನು ಈ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನವರು ತಂದು ಯಾಕೆ ಇಲ್ಲಿ ಹಿಂದೂ ಮುಸಲ್ಮಾನರನ್ನು ಕಚ್ಚಾಟ ಮಾಡ್ತಾ ಇದ್ದಾರೆ? ಈಗ ಹಾಗಾದ್ರೆ BJP ಧ್ವನಿ ಏನು? ಈ ಟಿಪ್ಪು ಜಯಂತಿಯನ್ನೇ ಮಾಡಬಾರ್ದಂತವ ಅಥವಾ ನೋಡಿ ಬೇರೆ ಯಾವ್ದಾದ್ರು ಪೈಗಂಬರ ದಿನಾಚರಣೆ ಮಾಡಬೇಕು? ಒಂದು ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಅಪ್ಪಟವಾದಂತಹ ಒಂದು ರಾಜಕೀಯ ಪಕ್ಷ. ಇವತ್ತು ಅವರು ಮಾತಾಡತಕ್ಕಂಥದ್ದು ಇಸ್ಲಾಮಿನ ವಿಚಾರಧಾರೆಗೆ ಹೊಂದಿಕೊಂಡು ಅಲ್ಲ. ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಈ ರಾಜ್ಯದಲ್ಲಿರತಕ್ಕಂಥ ಬಹುಸಂಖ್ಯಾತ ಬಾಂಧವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ಟಿಪ್ಪುವಿನಿಂದ ಕ್ರೈಸ್ತರಿಗೆ ದ್ರೋಹ ಆಗಿದೆ, ಟಿಪ್ಪುವಿನಿಂದ ಕೊಡವರಿಗೆ ದ್ರೋಹ ಆಗಿದೆ. ನಾನು ಹೇಳ್ತಾ ಇರೋದೇನಂತ ಹೇಳಿದರೆ, ಒಬ್ಬ ಅವರು ರಾಜ, ಆ ರಾಜನ ಆಡಳಿತದಲ್ಲಿ ಅವತ್ತಿನ ಕಾಲಗುಣಕ್ಕೆ ಅನುಗುಣವಾಗಿ ಅವರು ಏನಾಗಿದೆ, ಈಗ ಬ್ರಿಟಿಷರಿಗೆ ಒಂದು ಯಾರೋ ಸಪೋರ್ಟ್ ಮಾಡಿದರು ಅನ್ನುವ ಕಾರಣಕ್ಕಾಗಿ ಕ್ರೈಸ್ತರ ಮರಣವೂ ಆಗಿದೆ ಅನ್ನತಕ್ಕಂಥದ್ದು ವಿಚಾರ. ಅಲ್ಲಿ ಕೊಡವರಿಗೆ ಅವರ ರಾಜ್ಯಕ್ಕೆ ವಿರೋಧವಾದಂಥ ಸಂದರ್ಭಗಳು ಮಾಡಿ. ಆದರೆ ಇಲ್ಲಿ ವಿಷಯ ಏನಾಗಿತ್ತು, ಸಮಸ್ಯೆ ಸೃಷ್ಟಿಯಾಯ್ತಲ್ಲ, ಇಲ್ಲಿ ವಿವಾದ ಸೃಷ್ಟಿಯಾಯ್ತಲ್ಲ.
ಈಗ ರಹೀಮು ಚಿಲ್ 99 ಒಳ್ಳೆ ಕೆಲಸಗಳನ್ನು ಮಾಡಿ, ಒಂದು ಕೆಲಸ ಕೆಟ್ಟದ್ದು ಮಾಡಿದರೆ ನಾನು ವಿವಾದಾಸ್ಪದ ವ್ಯಕ್ತಿ ಆಗ್ತೇನೆ. ವಿವಾದಾಸ್ಪದ ವ್ಯಕ್ತಿಯಾದಾಗ ಆ ವಿವಾದಾಸ್ಪದ ವ್ಯಕ್ತಿಯನ್ನೇ ಹೀರೋ ಮಾಡಲಿಕ್ಕೆ ಹೊರಡತಕ್ಕಂಥದ್ದು ಸರಿಯಲ್ಲ. ಈಗ ಟಿಪ್ಪುವಿನ ಬಗ್ಗೆ 25 ವರ್ಷಗಳಿಂದ ಬೇರೆ ಬೇರೆ ಸಂಘಟನೆಗಳು ಟಿಪ್ಪು ಜಯಂತಿ ಮಾಡ್ತಾ ಇದೆ, ಯಾರೂ ವಿರೋಧವನ್ನು ವ್ಯಕ್ತಪಡಿಸಲಿಲ್ಲ. ಎಲ್ಲ ಸರ್ಕಾರಗಳು ಆ ಸಂಘಟನೆಗಳಿಗೆ ಬೆಂಬಲ ಕೊಟ್ಟಿದೆ. ಮೊದಲು ನೀವು ಹೇಳಿದ್ರೆ ಇಸ್ಲಾಮದಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡುವುದಿಲ್ಲ ಅಂತ, ಆದ್ರೆ 20 ಸಂಘಟನೆಗಳು ಯಾವುದು ಟಿಪ್ಪು ಜಯಂತಿ ಆಚರಣೆ ಮಾಡಿ? ನಾನು ಒಂದು ಹೇಳಿದೆ, ಇಸ್ಲಾಮ ಧರ್ಮದಲ್ಲಿ ಯಾವ ಜನ್ಮ ಜಯಂತಿಗೂ ಆಚರಣೆ ಅಲ್ಲಿಲ್ಲ, ಯಾವ ಜನ್ಮ ಜಯಂತಿಗೆ ಇಲ್ಲ. ನಾನು ಹೇಳತಕ್ಕಂಥದ್ದು ಕೆಲವು ಸಂಘ ಸಂಸ್ಥೆಗಳು ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ, ಆ ಸಂಘಟನೆಗಳು ಮಾಡುದಾದ್ರೆ ಅದಕ್ಕೆ ಇಸ್ಲಾಮಿಗೂ ಸಂಬಂಧ ಇಲ್ಲ, ಅವರು ಮಾಡುದು ಮಾಡಿಕೊಳ್ಳಿ, ಬೇರೆ ವಿಚಾರ. ಆದ್ರೆ ಸರ್ಕಾರ ಅವರಿಂದ ತೆಗೆದುಕೊಂಡು ಅದು ಕಳೆದ ಸಾರಿ ಏನು ಮಾಡಿದ್ದು, ಅಲ್ಪಸಂಖ್ಯಾತ ಇಲಾಖೆಯಿಂದ ಅಲ್ಪಸಂಖ್ಯಾತರಂತೆ ಯಾರು ಬರ್ತಾರೆ? ಮುಸಲ್ಮಾನರು ಮಾತ್ರ ಅಲ್ಲ, ಕ್ರೈಸ್ತರು ಬರ್ತಾ ಇದ್ದಾರೆ. ಇವತ್ತು ಕ್ರೈಸ್ತರಿಗೆ ನೋವಾಗಿಲ್ವ ಟಿಪ್ಪು ಸುಲ್ತಾನರಿಂದ? ಹಾಗಾದರೆ ಕ್ರೈಸ್ತರಿಗೆ ನೋವಾದಾಗ ಆ ಅಲ್ಪಸಂಖ್ಯಾತ ಇಲಾಖೆಯಿಂದ ಮಾಡ್ತಾರೆ ಅಂತ ಹೇಳಿದರೆ, ಮುಸಲ್ಮಾನರಿಗೆ ಬೇಕಾದ ಟಿಪ್ಪು ಕ್ರೈಸ್ತರಿಗೆ ಬೇಡವಾದಂಥ ಒಂದು ಟಿಪ್ಪುವನ್ನು ಅದೇ ಕ್ರೈಸ್ತರು ಮುಸಲ್ಮಾನರಿಗೆ ಬೇಕಾದಂಥ ಅಲ್ಪಸಂಖ್ಯಾತ ಇಲಾಖೆಯಿಂದ ಇವರು ಮಾಡ್ತಾರಂತ ಹೇಳಿದರೆ, ಮುಸಲ್ಮಾನರು ಮತ್ತು ಕ್ರೈಸ್ತರ ಮೇಲೆ ಎತ್ತಿ ಕಟ್ಟತಕ್ಕಂಥ ಪ್ರಯತ್ನ ಕನ್ನಡ ಪ್ರಾಧಿಕಾರ, ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅದು 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 ನೋಡಿ ಆ ರೀತಿ ನಾನು ನಿಮ್ಮ ಹತ್ರ ಮಾತಾಡ್ತೇನೆ ಗಫೂರ್ ಅವರಲ್ಲಿ. ಸರ್, ಈಗ ಇವರು ಹೇಳಿದ ಅಂಶವನ್ನು ನಾನು ಇವರಿಗೆ ಯಾವ ಪ್ರಶ್ನೆಯನ್ನು ಕೇಳಿದ್ನೋ ಅದೇ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೇನೆ. ಇವತ್ತು 139 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಿಸಲಾಗಿದೆ. ಒಟ್ಟು 12,145 ಕೋಟಿಗಳು ಇವತ್ತು ಬರದಿಂದ ಲಾಸ್ ಆಗಿದೆ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ. ಸೊ ಒಂದು ಸಣ್ಣ ಉದಾಹರಣೆ ನೀಡುವುದಾದರೆ, ಮೊನ್ನೆ ದಿನ ಉಡುಪಿಯ ಒಂದು ಆಸ್ಪತ್ರೆ ನವೀಕರಣ ಸಮಯದಲ್ಲಿ ಸಿದ್ದರಾಮಯ್ಯರವರೇ ಹೇಳಿದರು, ಕಾಂಗ್ರೆಸ್ನಲ್ಲಿ ಬಜೆಟ್ ಪ್ರಾಬ್ಲಮ್ ಇದೆ, ಕಾಂಗ್ರೆಸ್ನಲ್ಲೆಲ್ಲ ತಪ್ಪಾಯಿತು, ರಾಜ್ಯ ಸರ್ಕಾರದಲ್ಲಿ ಬಜೆಟ್ನ ಪ್ರಾಬ್ಲಮ್ ಇದೆ, ನಮ್ಮಲ್ಲಿ ಹಣದ ದುಬ್ಬರ ಇದೆ, ಹಾಗಾಗಿ ನಾವು ಇದನ್ನು ಬಿ ಆರ್ ಶೆಟ್ಟಿ ಅವರಿಗೆ ವಹಿಸಿಕೊಡ್ತಾ ಇದ್ದೇವೆ ಅಂತ. ಹಾಗಾದರೆ ಇಷ್ಟು ಹೋರಾಟಗಳನ್ನು ತಡೆಯುವಂಥದ್ದು ಇದಕ್ಕೆ ಪೊಲೀಸರ ಆ ಒಂದು ಕಾರ್ಯವೈಖರಿಯನ್ನು ಪೊಲೀಸರ ಅವರನ್ನು ವ್ಯರ್ಥವಾಗಿ ಇದಕ್ಕೆ ಬಳಸ್ಕೊಳ್ಬೇಕು ಅಥವಾ ಇದಕ್ಕೆ ಹಣವನ್ನು ಹರಿಸುವಂಥದ್ದು ಇದೆಲ್ಲ ವೇಸ್ಟ್ ಅಂತ ನಿಮ್ಗೆ ಅನಿಸೋದಿಲ್ವಾ? ಯಾಕೆ ಬೇಕಿತ್ತು ಟಿಪ್ಪು ಜಯಂತಿ? ಇವತ್ತು ನಾವೊಂದು ವ್ಯವಸ್ಥೆ ಅಡಿಯಲ್ಲಿದ್ದೇವೆ. ಈ ದೇಶ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರ. ಈ ದೇಶದಲ್ಲಿ ಜಾತ್ಯತೀತ ವ್ಯವಸ್ಥೆ ಇದೆ. ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಮಾತಾಡ್ತಕ್ಕಂಥ ಸ್ವಾತಂತ್ರ್ಯವೂ ಕೂಡ ಇದೆ. ಒಂದು ಸಮಾಜ ಅಥವಾ ಒಂದು ವರ್ಗ ಅಥವಾ ಒಂದು ಪ್ರದೇಶ, ಆ ಭಾಗದ ಜನ ಇವತ್ತು ಈ ದೇಶದಲ್ಲಿ ಎಷ್ಟು ಜಯಂತಿಗಳನ್ನು ಆಚರಿಸ್ತಾ ಇಲ್ಲ? ಇವತ್ತು ಬಸವ ಜಯಂತಿ ಆಚರಣೆ ನಡೀತಾ ಇದೆ ಕರ್ನಾಟಕದಲ್ಲಿ, ವಾಲ್ಮೀಕಿ ಜಯಂತಿ ಈ ಕರ್ನಾಟಕದಲ್ಲಿ ಆಚರಣೆ ನಡೀತಾ ಇದೆ, ನಾರಾಯಣ ಗುರು ಜಯಂತಿ ಆಚರಣೆ ನಡೀತಾ ಇದೆ. ಬಟ್ ಇಲ್ಲಿ ನಾವು ಗಮನಿಸಬೇಕಾದ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಬೇಡಿಕೆಗಳು ನಂಬಿಕೆಗಳು ಬೇರೆ ಬೇರೆ ಇರ್ತದೆ. ಜನರ ಬೇಡಿಕೆಗಳು ಬಂದಾಗ ಸರ್ಕಾರ ಯಾವುದೇ ಬೇಡಿಕೆಗಳಿಗೆ ಸ್ಪಂದನೆಗಳನ್ನು ಮಾಡಬೇಕಾಗ್ತದೆ. ಇವತ್ತು ನೀವೇ ಹೇಳಿದ ಪ್ರಕಾರ, ಈಗ ಸ್ನೇಹಿತರಾದ ರಹೀಮುಚ್ಚುಲ್ ಅವರು ಹೇಳಿದರು, 25 ವರ್ಷಗಳಿಂದ ಬೇರೆ ಬೇರೆ ಸಂಘಟನೆಗಳು ಇವತ್ತು ಟಿಪ್ಪು ಜಯಂತಿಯನ್ನು ಆಚರಿಸಿಕೊಂಡು ಬರ್ತಾ ಇದ್ರು, ಇವತ್ತು ಸರ್ಕಾರ ಆಚರಣೆ ಮಾಡಬೇಕಾಗಿ ಬರ್ತದೆ. ಇವತ್ತು ಟಿಪ್ಪು ಸುಲ್ತಾನ ಒಬ್ಬ ರಾಜ, ಟಿಪ್ಪು ಸುಲ್ತಾನರ ಆಡಳಿತ ಯಾವ ರೀತಿ ಇತ್ತು ನಾವೆಲ್ಲ ಕಂಡಿಲ್ಲ. ನಾವೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಹುಟ್ಟಿದ್ದೇವೆ, ಆದರೆ ಚರಿತ್ರೆಯನ್ನು ಸ್ವಲ್ಪ ಮಟ್ಟಿಗೆ ಓದಿದ್ದೇವೆ. ಚರಿತ್ರೆಯಲ್ಲಿ ಟಿಪ್ಪು ಸುಲ್ತಾನನ ಹುಲಿ ಅಂತೇಳಿ ಕರೆದ್ರು. ಯಾಕೆ? ಆತ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ರಣರಂಗದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಒಬ್ಬ ರಾಜ ಅವರು. ಅದರ ಹಿನ್ನೆಲೆ ಅದೇ ರೀತಿಯಲ್ಲಿ ತನ್ನ ಇಬ್ಬರು ಮಕ್ಕಳನ್ನು ಕೂಡ ಬ್ರಿಟಿಷರಿಗೆ ಒತ್ತೆ ಸರಿಯನ್ನು ಇಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಡೆಯಿತು ಎಂಬುದು ಇದು ಇದು ನಾವು ಹೇಳುವಂಥದ್ದಲ್ಲ, ಇದು ಹಿಸ್ಟ್ರಿ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಆತ ಏನು ರಾಜ್ಯಭಾರ ಮಾಡುವಾಗಲೂ ಕೂಡ ಇವತ್ತು ಅವರ ಮೇಲೆ ಅಪವಾದಗಳು ಇರ್ಬೋದು. ಕ್ರೈಸ್ತರನ್ನು ಬ್ರಿಟಿಷರಿಗೆ ಪರವಾಗಿರ್ತಕ್ಕಂಥ ಕ್ರೈಸ್ತರನ್ನು ಅವರು ಕೊಂದರು, ಅಥವಾ ಕೊಡವರ ಮೇಲೆ ಅದ ಒಬ್ಬ ರಾಜ ಯಾವ ರೀತಿಯಲ್ಲಿ ಅವತ್ತು ಆಡಳಿತ ನಡೆಸ್ತಾ ಇದ್ದ ಎಂಬುದು ಅತಿ ಪ್ರಾಮುಖ್ಯವಾಗಿರ್ತದೆ. ಆ ರಾಜನ ವಿರುದ್ಧವಾಗಿರ್ತಕ್ಕಂಥವರನ್ನು, ರಾಜನ ಯಾವುದೇ ವಿಚಾರಧಾರೆಗಳನ್ನು ಒಪ್ಪದೇ ಇರತಕ್ಕಂಥವರನ್ನು ಆ ದಿನದ ಕಾನೂನು ನಿಟ್ಟಿನಲ್ಲಿ ಅವರು ಶಿಕ್ಷಿಸಿರ್ಬೋದು. ಆದರೆ ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಟಿಪ್ಪು ಸುಲ್ತಾನ್ ಕೇವಲ ಕಾನೂನನ್ನ ಪಾಲಿಸ್ತಾ ಇದ್ದ, ಅದು ಅಪರಾಧ ಅಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಈತನ ಬಗ್ಗೆ ಉತ್ತರವನ್ನ ನೀಡಲಿಕ್ಕೆ ನಮ್ಮೊಂದಿಗೆ ಪ್ರಮೋದ್ ಮುತಾಲಿಕ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ಹಲೋ, ನಮಸ್ತೆ ಪ್ರಮೋದ್ ಮುತಾಲಿಕ್ ಅವರೇ. ತಮ್ಮ ಇವತ್ತು ಏನು ಟಿಪ್ಪು ಜಯಂತಿಯ ವಿಚಾರದ ಕುರಿತಾಗಿ ಇವತ್ತು ನಾಡಿನಾದ್ಯಂತ ಏನು ಚರ್ಚೆ ಆಗ್ತಾ ಇದೆ?
ಸೊ ಅದೇ ವಿಚಾರವನ್ನು ಇಟ್ಟುಕೊಂಡು ಇವತ್ತು ಸ್ಪಂದನ ವಾಹಿನಿ ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ವ್ಯಾಪ್ತಿಯಲ್ಲಿ ಅದೇ ವಿಚಾರದ ಬಗ್ಗೆ ಇವತ್ತು ನಾವು ಚರ್ಚೆನ ಮಾಡ್ತಾ ಇದ್ದೇವೆ. ನಿನ್ನೆ ಕೂಡ ಚರ್ಚೆ ನಡೆದಿತ್ತು, ಇವತ್ತು ಕೂಡ ಚರ್ಚೆ ನಡೆದಿದೆ. ಒಟ್ಟಾರೆಯಾಗಿ ಈ ಹೋರಾಟ ಯಾಕೆ ಆಗ್ತಾ ಇದೆ, ಇದರ ರೂಪರೇಷೆಗಳೇನು, ಮತ್ತು ಟಿಪ್ಪು ಜಯಂತಿಗೆ ಮಾತ್ರ ಯಾಕೆ ಇಷ್ಟು ವಿರೋಧ, ತಮ್ಮ ಉತ್ತರ ಬೇಕಾಗಿದೆ. ನೋಡಿ, ಒಂದು ಸರ್ಕಾರ ಇಲ್ಲಿಯವರೆಗೆ ಟಿಪ್ಪು ಜಯಂತಿಯನ್ನ ಅವರು ಆ ಸಮಾಜದವರು ಕೆಲವೊಂದು ಜನ ಯುವಕರು ಮಾಡ್ತಾ ಇದ್ರು, ಆದ್ರೆ ಯಾವತ್ತು ಸರ್ಕಾರ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಘೋಷಣೆ ಮಾಡಿತು ಅವಾಗ ವಿವಾದ ಪ್ರಾರಂಭ ಆಗಿತ್ತು. ನಾನು ಹೇಳೋದು, 70 ವರ್ಷದಲ್ಲಿ ಕಾಂಗ್ರೆಸ್ನವರಿಗೆ ಈ ಟಿಪ್ಪು ನೆನಪಾಗ್ಲೇ ಇಲ್ವಾ? ಈಗ ಯಾಕೆ ಆಗಿತ್ತು? ಒಂದು. ಎರಡನೇದು, ಟಿಪ್ಪು ಮತಾಂಧ ಧರ್ಮಾಂಧ ಸಾಕಷ್ಟು ಹಿಂದೂ ದೇವಸ್ಥಾನಗಳನ್ನು ಒಡೆದು ಹಾಕಿದ, ಮತಾಂತರ ಮಾಡಿದ ಅಂತ ಅನ್ನೋದಕ್ಕೆ ಆರ್ ಎಸ್ ಎಸ್ ಅಥವಾ ಶ್ರೀರಾಮ್ ಸೇನೆ ಬಜರಂಗ್ ದಳದ ದಾಖಲೆ ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇಲ್ಲ ಅದನ್ನ. ಅದು ಬ್ರಿಟಿಷರ, ಫ್ರೆಂಚರ ಮತ್ತು ಮುಸ್ಲಿಂ ಬರೆದಂತಹದ್ದೇ ದಾಖಲೆಗಳಿದ್ದಾವೆ, ಮತ್ತು ಮೈಸೂರು ಅರಮನೆಯಿಂದನೇ ಪ್ರಕಟ ಆದಂತಹ ದಾಖಲೆಗಳಿದ್ದಾವೆ. ಇಷ್ಟೆಲ್ಲದರ ಜೊತೆಗೆ ಇನ್ನೂ ಒಂದು ಬಹಳ ಮಹತ್ವದ್ದು ಅಂತಂದ್ರೆ, ಟಿಪ್ಪು ಬರೆದಂತ 2000 ಪತ್ರಗಳು ಇವತ್ತು ಅವನ ಸೇನಾಪತಿಗೆ, ಅವನ ಅಧಿಕಾರಿಗಳಿಗೆ, ಅವನ ಮೊಮ್ಮಗನಿಗೆ, ಮೊಮ್ಮಗ ಮತ್ತು ಟಿಪ್ಪುನ್ ಬರ್ದಿತ್ತು, ಇದೆಲ್ಲ ಪತ್ರ ದಾಖಲೆ ಇದಾವೆ. ಅವ್ರು ಎಷ್ಟು ಜನರನ್ನ ಮತಾಂತರ ಮಾಡಿದ್ರು, ಎಷ್ಟು ದೇವಸ್ಥಾನಗಳನ್ನು ಮಾಡಿದ್ರು, ಎಷ್ಟು ಕ್ರಿಶ್ಚಿಯನ್ರನ್ನ ಕೊಂದು ಹಾಕಿದ್ರು, ಇದೆಲ್ಲವೂ ಕೂಡ ದಾಖಲೆ ಇದ್ದಂತಹದ್ದು ಅವ್ರು ಬರೆದಂತ ಪತ್ರದಲ್ಲೇ ಇದೆ. ಇಷ್ಟೆಲ್ಲ ಇದ್ದಾಗಲೂ ಕೂಡ ಭಂಡತನದಿಂದ, ಹಟ್ಟಿಂದ, ಒಂಥರ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಕಂದಕವನ್ನು ನಿರ್ಮಾಣ ಮಾಡುವುದು ಅಲ್ಲ, ಆದ್ರೂ ಕೂಡ ಇದ್ದ ನಡುವೆ ಟಿಪ್ಪುವನ್ನ ಪ್ರೀತಿಸ್ತಕ್ಕಂತ ಒಂದು ಸಮಾಜ ಇದೆ ಅಂತ ಕಾಣಿಸೋದಿಲ್ಲ ನಿಮಗೆ? ಸೊ ಇದರಲ್ಲಿ ಮಾಡುವಂತದ್ದು ಅವರ ಓಲೈಕೆಗಾಗಿ ಮಾಡುವಂತದ್ದು ಇರಬಹುದು, ಅದರಲ್ಲಿ ಏನು ತಪ್ಪಿದೆ? ಅಲ್ಲ, ಅದನ್ನ ಹೇಳುದು, ಮುಸ್ಲಿಂ ಓಲೈಕೆಗೋಸ್ಕರ ಮುಸ್ಲಿಮರು ಯಾರು ಕೂಡ ಬಿಜೆಪಿಗೆ ಓಟ್ ಹಾಕೋಲ್ಲ. ಸೊ ಈಗ ಇದ್ದಾಗ ಕಾಂಗ್ರೆಸ್ನವರು ಯಾಕೆ ಈ ರೀತಿ ಒಂದು ಭೇದ ಭಾವ ಮಾಡ್ತೇನೆ? ರಹೀಂ ಉಚ್ಚಿಲರವರು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಉಪಾಧ್ಯಕ್ಷರು ಇಲ್ಲಿದ್ದಾರೆ. ಖಂಡಿತವಾಗಿ ಬಿಜೆಪಿಗೆ ಮುಸಲ್ಮಾನರು ಯಾರು ಮತ ಹಾಕುವುದಿಲ್ಲ ಅನ್ನುವಂಥದ್ದು ಸರಿಯಲ್ಲ. ನಾವು ಅಲ್ಪಸಂಖ್ಯಾತ ಮೋರ್ಚಾ ಬಹಳಷ್ಟು ಪ್ರಮಾಣದಲ್ಲಿದ್ದೇವೆ, ಬಹಳಷ್ಟು ಮಂದಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದೇವೆ, ಮತವನ್ನು ಹಾಕಿದ್ದೇವೆ. 100ಕ್ಕೆ 100 ಮುಸಲ್ಮಾನರಿರುವ ಮತಗಟ್ಟೆಯಲ್ಲಿ ನಾವು ಬಹಳಷ್ಟನ್ನು ನಾವು ತೋರಿಸಿದ್ದೇವೆ. ಆದ್ದರಿಂದ ತಾವು ದಯವಿಟ್ಟು ಆ ಮಾತುಗಳನ್ನು ಆಡಬಾರ್ದಂತ ಅಲ್ಲಿ ತಮ್ಮಲ್ಲಿ ನಾನು ಕೋರ್ತಾ ಇದ್ದೇನೆ. ನಾನು ಎಲ್ಲೋ ಕೆಲವೊಂದು ಕಡೆಗೆ ಇರಬಹುದು, ನಾನು ಸಾರಾಸಗಟಾಗಿ ಇವತ್ತು ಹೇಗೆ ಒಂದು ಗುಂಪಾಗಿ ಮತದಾರರು ಕಾಂಗ್ರೆಸ್ ಒಲವನ್ನು ತೋರಿಸ್ತಾರೋ ಮುಸ್ಲಿಂ ಮತದಾರರು, ಆ ರೀತಿ ಎಲ್ಲೋ ಒಂದು ಕಡೆಗೆ ಇರಬಹುದು. ನಾನು ಅದನ್ನ ಇಲ್ಲ ಅಂತ ಹೇಳೋದಿಲ್ಲ, 100% ಅವ್ರಿಗಿದೆ ಅಂತ ಹೇಳೋದಿಲ್ಲ. ಆದ್ರೆ ಟೋಟಲ್ ಇವತ್ತಿನ ಸಂದರ್ಭದಲ್ಲಿ ಈ ರೀತಿಯ ಒಂದು ಹಠ ಸರ್ಕಾರದ ನೀತಿ ಸರಿಯಲ್ಲ ಅಂತ ಅನ್ನುವಂತದ್ದು ಹೇಳ್ತೀನಿ. ನನಗೆ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೇನೆ ಇದನ್ನ, ಇದು ತಪ್ಪಿದು. ನಾವು ನಿನ್ನೆ ದಿನ ಚರ್ಚೆ ಮಾಡ್ತಾ ಇನ್ನೊಂದು ವಿಚಾರ ಮಾತಾಡ್ತಾ ಇದ್ರು ಇಲ್ಲಿ ಇದ್ದಂತಹ ಅತಿಥಿಗಳು. ಇಲ್ಲಿ ಗಲಾಟೆಯನ್ನ ಗಲಭೆಯನ್ನ ಸೃಷ್ಟಿಸ್ತಾ ಇರ್ತಕ್ಕಂಥವ್ರು ಬಿಜೆಪಿ ಅವರು ಮಾತ್ರ, ಇಲ್ಲಿ ಯಾವ ಹಿಂದೂ ಸಂಘಟನೆಗಳು ಕೂಡ ಹೋರಾಟವನ್ನ ಮಾಡ್ತಾ ಇಲ್ಲ, ಬದಲಿಗೆ ಬಿಜೆಪಿಯ ಕೃಪಾ ಪೋಷಿಸ್ತಾ ಇರ್ತಕ್ಕಂಥ ಕೆಲವು ಸಂಘಟನೆಗಳು ಇವತ್ತು ಹೋರಾಟವನ್ನ ಮಾಡ್ತಾ ಇದೆ ಕೇವಲ ರಾಜಕೀಯ ತಂತ್ರಕ್ಕಾಗಿ ಮಾತ್ರ ಅಂತ. ಹೌದಾ? ನೋಡಿ, ಇದನ್ನು ಹುಟ್ಟು ಹಾಕಿದವ್ರು ಯಾರು, ಪ್ರಾರಂಭ ಮಾಡಿದವ್ರು ಯಾರು? ಕಾಂಗ್ರೆಸ್ನವರು. ಮತ್ತು ಹೋದ ವರ್ಷ ಕೂಡ ಬಿಜೆಪಿಯವರು ಬಹಳ, ಹೋದ ವರ್ಷದ ರಾಜ್ಯಾಧ್ಯಕ್ಷರು ಡಿಕ್ಲೇರ್ ಮಾಡಿದ್ರು ಟಿಪ್ಪು ಜಯಂತಿಯನ್ನ ಅಧಿಕೃತವಾಗಿ ಸರ್ಕಾರ ಡಿಕ್ಲೇರ್ ಮಾಡಿದ್ರಿಂದ ಸರ್ಕಾರದಲ್ಲಿ ಭಾಗವಹಿಸಕ್ಕೆ ಯಾರೂ ಚುನಾಯಿತ ನಮ್ಮ ಪ್ರತಿನಿಧಿಗಳು ಅಂದ್ರೆ MP, MLA, ZP ಮೆಂಬರ್ಗಳು ಯಾರೂ ಭಾಗವಹಿಸಬಾರ್ದು ಅಂತ ಹೇಳಿ ಒಂದು ಆಜ್ಞೆನೆ ಹೊರಡಿಸಿದ್ರು. ಅವಾಗಲೂ ಕೂಡ ಬಿಜೆಪಿ ವಿರೋಧ ಮಾಡಿದೆ, ಈಗ ಮಾತ್ರ ಅಲ್ಲ. ಸೊ ಅವಾಗ ಬಿಜೆಪಿ ಅವರು ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ ಅಂತ ಯಾರು? ನಿನ್ನೆ ಇಲ್ಲಿ ಇದ್ದಂತಹ ಅತಿಥಿಗಳು ಹೇಳಿದ್ದು ಬಿಜೆಪಿ ಅವರು ಮಾತ್ರ ವಿರೋಧ ಮಾಡ್ತಾ ಇದ್ದಾರೆ, ಜನಸಾಮಾನ್ಯರು ಮಾಡ್ತಾ ಇಲ್ಲ ಅಂತ. ಕನ್ನಡ ಸಂಘಟನೆಗಳು, ಸಾಕಷ್ಟು ರೀತಿಯ ಸಾಹಿತಿಗಳು ಇವತ್ತು ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಇದನ್ನ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು. ಹೋದ ಸಲ ಗಲಾಟೆಗಳಾಗಿ 2 ಬಲಿ ತಗೊಂಡಿದೆ. ಮುತಾಲಿಕ್ ಜಿ ಅವರೇ, ತಮ್ಮಲ್ಲಿ 1 ನಿಮಿಷ ನಾನು ರಹೀಂ ಉಚ್ಚಿಲ್ ಮತ್ತೆ ಮಧ್ಯಪ್ರವೇಶ ಮಾಡ್ತಾ ಇದ್ದೇನೆ, ಕ್ಷಮೆ ಯಾಚಿಸಬೇಕು. ಇವತ್ತು ಟಿಪ್ಪು ಜಯಂತಿಗೆ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ, ಮುಸ್ಲಿಂ ಹಲವಾರು ಸಂಘಟನೆಗಳು ಕೂಡ ಅದು ವಿರೋಧ ವ್ಯಕ್ತಪಡಿಸ್ತಾ ಇದೆ. ಯಾಕೆಂತ ಹೇಳಿದರೆ, ಅದು ಬಿಜೆಪಿ ಅದನ್ನು ವಿರೋಧ ಪಡಿಸ್ತದೆ ಅನ್ನುವ ಕಾರಣಕ್ಕಾಗಿ ನಾವು ವಿರೋಧ ವ್ಯಕ್ತಪಡಿಸುವುದಲ್ಲ.
ಇಸ್ಲಾಮಿನಲ್ಲಿ ಜನ್ಮ ಜಯಂತಿಗೆ ಅವಕಾಶಗಳು ಇಲ್ಲ ಅನ್ನತಕ್ಕಂಥ ಕಾರಣಗಳು, ಆಮೇಲೆ ವ್ಯಕ್ತಿ ಪೂಜೆ ಇಸ್ಲಾಮಿನಲ್ಲಿ ಇಲ್ಲ ಅನ್ನತಕ್ಕಂಥ ಕಾರಣಗಳು, ಕೆಲವು ವಿಚಾರಗಳು ನೀವು ಹೇಳತಕ್ಕಂಥ ವಿಚಾರಗಳಿಗೆ ಮುಸಲ್ಮಾನರ ಬೆಂಬಲ ಕೂಡ ಇದೆ. ತಮ್ಮಲ್ಲಿ ನನ್ನ ಕಳಕಳಿಯ ಮನವಿ ಏನಂತ ಹೇಳಿದರೆ, ತಾವು ಯಾವುದೇ ಒಂದು ವಿಚಾರವನ್ನು ವಿರೋಧಿಸುವಾಗ ಅದು ಮುಸಲ್ಮಾನರಿಗೆ ಸೇರಿದ್ದು ಅನ್ನತಕ್ಕಂಥ ವಿಚಾರದಿಂದ ತಾವು ವಿರೋಧಿಸಬೇಡಿ. ಕೆಲವೊಮ್ಮೆ ದೇಶಕ್ಕೆ ಹಿತವಾಗುವಂಥ, ತಮ್ಮ ವಿಚಾರಗಳಿಗೆ ಹಿತವಾಗುವಂಥ ಹಲವು ಕೆಲಸಗಳು, ಒಳ್ಳೆ ಕೆಲಸಗಳನ್ನು ಮುಸಲ್ಮಾನರು ಮಾಡ್ತಾ ಇದ್ದಾರೆ ಅಂತ ಆಗೊಮ್ಮೆ ಈಗೊಮ್ಮೆ ಯಾವುದಾದ್ರೂ ನಡೆದಾಗ ತಾವು ದಯವಿಟ್ಟು ಅದನ್ನು ಒಳ್ಳೆಯದು ಅಂತ ಹೇಳತಕ್ಕಂಥ ಒಂದು ವಿಶಾಲ ಮನಸ್ಸನ್ನು ತೋರಿಸಬೇಕಂತ ಹೇಳಿ ನಾನು ಮುಸಲ್ಮಾನರ ಪರವಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುತಾಲಿಕ್ ಅವರೇ, ನನಗೆ ಬಹಳ ಸಂತೋಷ ಆಗುತ್ತೆ. ಇವತ್ತು ಕೆಲವೊಂದು ಜನ ಟಿಪ್ಪು ಜಯಂತಿಯನ್ನ ವಿರೋಧಿಸ್ತಾ ಇದ್ದಾರೆ, ಮುಸ್ಲಿಮರಲ್ಲೇ ಕೂಡ ವಿರೋಧಿಸ್ತಾ ಇದ್ದಾರೆ. ಇದು ಅವರ ಕುರಾನಿನ ಪ್ರಕಾರ ಯಾವುದೇ ಚಿತ್ರ ಮೂರ್ತಿ ದೇವಸ್ಥಾನವನ್ನ ಪೂಜೆ ಮಾಡುವಾಗಿಲ್ಲ. ಹೀಗಾಗಿ ನಿರಾಕಾರವಾದಂತಹ ನಮಾಜ್ ಮಾಡ್ತಾ ಇರುವಂತವ್ರು, ಪ್ರಾರ್ಥನೆ ಮಾಡುವಂತವ್ರು, ಈ ಟಿಪ್ಪಿನ ಇವತ್ತು ಜಯಂತಿ ಆಚರಣೆ ಇದು ತಪ್ಪಾಗತ್ತೆ. ಇದು ಸರ್ಕಾರ, ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಕಂದಕವನ್ನು ಮಾಡ್ತಾ ಇರುವಂತ ಒಂದು ಹುನ್ನಾರಿದೆ. ಇದು ಕಾಂಗ್ರೆಸ್ ನೇ ಇದು ಹೊಣೆಗಾರಿಕೆ. ಇದು ಇವತ್ತೇನು ಕೊಲೆ ದಂಗೆಗಳು, ಗಲಾಟೆಗಳು, ಗಲಭೆಗಳಾದ್ರೆ ಇವತ್ತು ಕಾಂಗ್ರೆಸ್ಸೇ ಕಾರಣ. ಜವಾಬ್ದಾರಿ ಇದೆ. ಬಟ್ ಕಳೆದ ಬಾರಿ ಏನು ಇಬ್ಬರ ಪ್ರಾಣ ಹತ್ಯೆ ಆಯ್ತು, ಅದು ಬಹುಶಃ ಬಿಜೆಪಿ ನಡೆಸಿದ ಹೋರಾಟದಿಂದವೇ ಆಯ್ತೇನೋ ಅಂತ. ಇಲ್ಲ, ಬಿಜೆಪಿ ಯಾಕೆ ಮಾಡತ್ತೆ? ಕಾಂಗ್ರೆಸ್ ಓಟ್ ಹಾಕಿದಂತ ಗಮನಿಸ್ಬೇಕಲ್ಲ, ನಮ್ಮ ಕಾಂಗ್ರೆಸ್ ಯೋಚನೆ ಮಾಡ್ಬೇಕಲ್ಲ. ಇದು ವಿರೋಧ ಆಗ್ತಾ ಇದೆ, ಎಷ್ಟೊಂದು ದೊಡ್ಡ ವಿರೋಧ ಪ್ರಮಾಣದಲ್ಲಿ ಈಗ ಮುಸ್ಲಿಂ ಸಮಾಜದ ಜೊತೆ ಕೂತ್ಕೊಂಡು ಮಾತಾಡಕ್ ಏನಾಗತ್ತೆ ಇವ್ರಿಗೆ? ನಾವು ಬೇರೆ ಅಬ್ದುಲ್ ಕಲಾಂ ಜಯಂತಿಯನ್ನು ಆಚರಣೆ ಮಾಡೋಣ ಅಥವಾ ಇನ್ಯಾವುದೋ ಸಾಕಷ್ಟು ಹೋರಾಟಗಾರಿದ್ದಾರೆ, ವಿವಾದಾತೀತ ಮುಸ್ಲಿಂ ಹೋರಾಟಗಾರರು, ಕ್ರಾಂತಿಕಾರಿಗಳು ಸಾಕಷ್ಟು ಜನ ಇದ್ದಾರೆ, ಅವ್ರದ್ದ ಆಚರಣೆ ಮಾಡೋಣ ಅಂತೇಳಿ ಮುಸ್ಲಿಂ ಸಮಾಜದ ಜೊತೆ ಕೂತ್ಕೊಂಡು ಕನ್ವಿನ್ಸ್ ಮಾಡಿದ್ರೆ ಆಗತ್ತೆ. ಹಠ ಹಠಕ್ ಬಿದ್ದಿದೆ. ಈಗ ಹಿಂದೆ ತಗೊಂಡ್ರೆ ಅಥವಾ ನಾವು ಪ್ರತಿಷ್ಠೆ ನಮ್ದು ಕಡಿಮೆ ಆಗತ್ತೆ, ಬಿಜೆಪಿಯವ್ರು ಗೆದ್ದಂಗೆ ಆಗತ್ತೆ ಅಂತನ್ನುವಂತ ಮಾನಸಿಕತೆಯಲ್ಲಿ ಕರ್ನಾಟಕ ಸರ್ಕಾರ ಇದೆ. ಈಗ ಇದು ಸರಿಯಲ್ಲ ಅಂತ ಅನ್ಸುತ್ತೆ. ಒಟ್ಟಾರೆ ಆಗಿ ಈಗ ಮುಂದಿನ ತಮ್ಮ ನಡೆ ಏನು, ಮತ್ತು 9ನೇ ತಾರೀಕು ಅಥವಾ 10ನೇ ತಾರೀಕು ಯಾವ ರೀತಿಯ ಪ್ರತಿಭಟನೆಯನ್ನ ಮಾಡ್ತೀರಾ? ಅಥವಾ ಇವತ್ತೇನು ಟಿಪ್ಪು ಜಯಂತಿ ಮಾಡ್ಲೇಬಾರ್ದು ಅಂತ ತಾವು ಹೇಳ್ತಾ ಇದ್ದೀರಾ, ಒಂದೊಮ್ಮೆ ಸರ್ಕಾರ ನಡೆಸಿದ್ರೆ ನಿಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರ್ತದೆ? ಒಂದು ಹೋರಾಟದ ಎಲ್ಲರ ಹೋರಾಟದ ಹಿನ್ನೆಲೆಯಲ್ಲಿ ಒಂದು ಹೆಜ್ಜೆ ಅವರು ಹಿಂದೆ ಸರಿದಿದ್ದಾರೆ. ಇಲ್ಲಿವರೆಗೆ ಸರ್ಕಾರ ಕಡೆಯಿಂದ ಮೆರವಣಿಗೆ ಮಾಡ್ತಾ ಇದ್ರು, ಸಾರ್ವಜನಿಕ ಸಭೆ ಮಾಡ್ತಾ ಇದ್ರು. ಈಗ ಸಾರ್ವಜನಿಕ ಸಭೆ ಇಲ್ಲ, ಮೆರವಣಿಗೆ ಇಲ್ಲ, ಕಾರ್ಯಕ್ರಮ ಅಂತ ಅನ್ನುವಂತಹದ್ದು ಅಧಿಕೃತವಾಗಿ ಸರ್ಕಾರನೇ ಡಿಕ್ಲೇರ್ ಮಾಡಿದೆ. ಸೊ ಒಂದು ಹೆಜ್ಜೆ ಹಿಂದೆ ಸರಿದಿದೆ. ನಾನು ಹೇಳೋದು, ನಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ರೀತಿಯ ಗಲಾಟೆಗೆ ಅವಕಾಶ ಮಾಡಿಕೊಡದೆ ನಾವು ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಪ್ರತಿಭಟನೆಯನ್ನು ಮಾಡ್ತೀವಿ ನಾವು. ಗಲಾಟೆ ಮಾಡೋದಿಲ್ಲ ಹಾಗಾದ್ರೆ? ಇಲ್ಲ, ಗಲಾಟೆ ಯಾಕೆ, ನಾವ್ಯಾಕೆ ಮಾಡ್ಬೇಕು ಗಲಾಟೆ? ಕೊಡಗಿನಲ್ಲಿ ಗಲಾಟೆ ಮಾಡಿದವರು PFI ನವರು, AFD ಅವರು. ಅಲ್ಲಿ ಬಂದಿದ್ದು PFI ನವರು ಸಿಕ್ಕ ಹಾಕೊಂಡಿದ್ದಾರಲ್ಲ, ಅವ್ರು ಮಾಡಿದ್ದು ಗಲಾಟೆ ಅದು. ಅದು ಕೂಡ ಕೇರಳದಿಂದ 3,000 ಜನ ಬಂದಿದ್ದಂತ ಅಧಿಕೃತವಾಗಿ ದಾಖಲೆ ಆಗಿದೆ. ಅಲ್ಲಿ ಗಲಾಟೆ ಮಾಡಿದವ್ರು, ಹಿಂದೂ ಸಮಾಜದಲ್ಲಿ ಗಲಾಟೆ ಅನ್ನುವಂತದ್ದು ಇಲ್ಲೇ ಇಲ್ಲ. ಎಸ್ ನಾನು ಕಡಿಯದಾಗಿ ಅದೊಂದು ಪ್ರಶ್ನೆ ಕೇಳ್ತೇನೆ. ಈಗ PFI ಅವರು ಬಂದವರು ಅಂತ ಹೇಳಿದ್ರೆ ಅಲ್ಲ, ಬಹುಶಃ ಅವರನ್ನ ಕರೆಸಿದ್ದು ಯಾರಿರ್ಬೋದು? ಅಲ್ಲಿ PFI ಇದೆ ಅದು. ಈಗ ನೋಡಿ, ಕೇರಳದಲ್ಲಿ ಹುಟ್ಟಿದಂತ PFI ಇವತ್ತು ತಮಿಳ್ನಾಡು ಮೂಲಕ ಕರ್ನಾಟಕ ಬಂದಿದೆ. ಈಗ 7 ಸರಣಿ ಹತ್ಯೆ ಕರ್ನಾಟಕದಲ್ಲ, ಅದು PFI ದಿಂದನೆ. ಇದು ವ್ಯವಸ್ಥಿತವಾಗಿ ಕೇರಳದ ಮಾದರಿಯಲ್ಲೇ ಮಾಡ್ತಾ ಇರುವಂತದ್ದು. ಇದನ್ನ ನಾವು ಬಹಳ ಗಂಭೀರವಾಗಿ ತಗೊಳ್ಬೇಕಾಗಿದೆ. ಇದಕ್ಕೆ ಸರ್ಕಾರನೇ ಪ್ರೋತ್ಸಾಹ ಕೊಡ್ತಾ ಇದೆ, ಅವರಿಗೆ ಪ್ರೊಟೆಕ್ಟ್ ಮಾಡ್ತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ಶಿವಮೊಗ್ಗ ಗಲಾಟೆ ಆಯ್ತು, ಆಮೇಲೆ ಇಲ್ಲಿ ಕ್ಯಾತ್ಮಾರ್ನಹಳ್ಳಿ ಮೈಸೂರು ಗಲಾಟೆ ಆಯ್ತು, ಅಲ್ಲಿ ಕೇಸಸ್ ಅನ್ನ ವಾಪಸ್ ತಗೊಂಡಿದ್ದಾರೆ. PFI KFD ಕೇಸ್ಗಳನ್ನು ವಾಪಸ್ ತಗೊಂಡ್ರು. ಯಾಕೆ ವಾಪಸ್ ತಗೊಳ್ಬೇಕು? ಯಾವ ಕಾರಣದಿಂದ ವಾಪಸ್ ತಗೊಂಡ್ರೆ? ಇಷ್ಟೆಲ್ಲ ಸರಣಿ ಹತ್ಯೆ ಮಾಡಕ್ಕೆ ಅವರೇ ಕಾರಣಕರ್ತರು ಅಂತನ್ನುವಂಥದ್ದು. ಅಲ್ಲಿ ಅಲ್ಲಿ ಕೂಡ ಕೇಸ್ ಹಾಕಕ್ಕೆ ಏನ್ ಸುಮ್ಮನೆ ಪೊಲೀಸರು ಏನ್ ಕೇಸ್ ಸುಮ್ಮನೆ ಹಾಕ್ತಾರಾ? ಅಲ್ಲಿ ಇದು ಸಂದರ್ಭ ಇದ್ದಂತ ಸಮಯದಲ್ಲಿ ಹಾಕಿದ್ರೆ ಕೋರ್ಟ್ ನಿರ್ಣಯ ಮಾಡುತ್ತೆ. ಹಾಗಾದ್ರೆ ಕೇಸ್ ಹಾಕಬೇಕು, ವಾಪಸ್ ಯಾಕೆ ತಗೊಳ್ಬೇಕು? ಇದು ವ್ಯವಸ್ಥಿತವಾದಂತ ಒಂದು ಅವರು ಕುಮ್ಮಕ್ಕೆ ಕೊಡ್ತಾ ಇದೆ, ಪೋಷಣೆ ಮಾಡ್ತಾ ಇದೆ, ಅದರಿಂದನೇ ಇದು ಅನಾಹುತಗಳು ಆಗ್ತಾ ಇದಾವೆ. ಎಸ್ ಪ್ರಮೋದ್ ಮುತಾಲಿಕ್ ಅವರೇ, ತಮ್ಮ ಕರೆಗಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗ ಗಫೂರ್ ಅವರಲ್ಲಿ
ಒಟ್ಟಾರೆ ಆಗಿ ಅವರು ಹೇಳುವ ಪ್ರಕಾರ ಈಗ ಈ ಟಿಪ್ಪು ಜಯಂತಿಯನ್ನು ಮುಸಲ್ಮಾನ ಸಮಾಜ ಕೂಡ ಅದನ್ನು ವಿರೋಧಿಸ್ತದೆ, ಬಟ್ ಕಾಂಗ್ರೆಸ್ ಟಿಪ್ಪು ಜಯಂತಿಯನ್ನು ಇಟ್ಟುಕೊಂಡು ಪೂರ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಅಂತ. ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ, ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ತೇನೆ. ಇವಾಗ ಈಗ ಏನು ಪ್ರಮೋದ್ ಮುತಾಲಿಕ್ರ ಅವರು ಮಾತಾಡಿದ್ರು, ತಮ್ಮ ಅನಿಸಿಕೆಯನ್ನು ಹೇಳಿದ್ರು, ಅದೇ ರೀತಿಯಾಗಿ ತಮ್ಮ ಕರೆಯನ್ನು ಕೂಡ ನಾವು ಇದನ್ನು ಮುಖೇನ ಸ್ವೀಕರಿಸ್ತಾ ಇರ್ತೇವೆ. ಈ ಚರ್ಚೆ ಮುಂದುವರಿತದೆ ಪುಟ್ಟದೊಂದು ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ಚರ್ಚೆಗೆ ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಗಫೂರ್ ಅವರೇ, ನಾನು ಈ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳಿದೆ. ಇವತ್ತು ಏನು ಇಸ್ಲಾಂ ಧರ್ಮ ಕೂಡ ಟಿಪ್ಪು ಜಯಂತಿಯನ್ನು ವಿರೋಧಿಸ್ತಾ ಇದೆ, ಅನೇಕರು ಟಿಪ್ಪು ಜಯಂತಿಯನ್ನು ವಿರೋಧಿಸ್ತಾ ಇದ್ದಾರೆ, ಈತ ನಡುವೆಯೂ ಕೂಡ ಈ ಪ್ರತಿಭಟನೆಯ ನಡುವೆಯೂ ಕೂಡ ನಾವು ಟಿಪ್ಪು ಜಯಂತಿಯನ್ನು ಆಚರಿಸಿಯೇ ತೀರ್ತೇವೆ ಅನ್ನುವಂಥದ್ದು ಪೂರ್ ಪಾಲಿಟಿಕ್ಸ್ ಅಂತ. ತಮ್ಮ ಉತ್ತರಕ್ಕೆ ಮೊದಲಿಗೆ ಇನ್ನೋರ್ವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸರ್, ನಾವು ಶರತ್ ಶೆಟ್ಟಿ ಅಂತ ಮಣಿಪಾಲಿಂದ ಫೋನ್ ಮಾಡ್ತಿದ್ದೇನೆ. ಹೇಳಿ. ನಾನು ಗಫೂರ್ ಅವರಿಗೆ ಒಂದು ನೇರವಾಗಿ ಕೇಳ್ತಾ ಇದ್ದೇನೆ, ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಟಿಪ್ಪು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ಅವರಿಗೆ ಇತಿಹಾಸ ಗೊತ್ತಿಲ್ಲ ಏನು ನಂಗೆ ಗೊತ್ತಿಲ್ಲ. ಟಿಪ್ಪು 1750 ಹುಟ್ಟಿದ್ದು, ಅವನು ಸತ್ತ ವರ್ಷ 1799. ಆದ್ರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು 1857. ಆದ್ರೆ ಅವ್ರು ಇಲ್ಲಿ ಅಲ್ಲೊಂದು ಎಣ್ಕೊಳ್ಬೇಕು, ಅವ್ರು ಟಿಪ್ಪು ಸುಲ್ತಾನ್ ಹೇಗೆ ಸ್ವಾತಂತ್ರ್ಯ ಹೋರಾಟಗಾರ ಆಗ್ತಾನೆ? ಇವ್ರಿಗೆ ಹೇಗೆ ಹೇಳ್ತಿದ್ದಾರೆ ಟಿಪ್ಪು ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ಹೌದು, ಹಾಗಾಗಿ ಅವ ಸ್ವತಂತ್ರ ಹೋರಾಟಗಾರ ಅಂತ ಇವತ್ತು ಕಾಂಗ್ರೆಸ್ ನಲ್ಲಿ ಧ್ವನಿ ಕೇಳಿ ಬರ್ತಾ ಇದೆ. ಅಲ್ಲಲ್ಲ, ಇವಾಗ ಏನಂದ್ರೆ ಹೈಕೋರ್ಟ್ ಅಲ್ಲಿ ಏನು ಹೈಕೋರ್ಟ್ ಜಡ್ಜ್ ಏನು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅವನು, ಕೇವಲ ತನ್ನ ರಾಜ್ಯಕ್ಕಾಗಿ ಮಾಡಿದಂತ ಒಂದು ಸಂಗ್ರಾಮ. ಅಂದ್ರೆ ಅವನು ಖಾಲಿ ಒಂದು ಏನಂದ್ರೆ ಬಡಪ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡಿದ್ದಾನೆ, ಎಷ್ಟೋ ದೇವಸ್ಥಾನಗಳನ್ನು ನಾಶ ಮಾಡಿದ್ದಾನೆ, ಎಷ್ಟೋ ಕಷ್ಟದಲ್ಲಿರುವಂತ ಜನಗಳನ್ನ ಸ್ವಲ್ಪ ಇದು ನಾಶ ಮಾಡುವಲ್ಲಿ ಅವನು ಅದರಲ್ಲೇ ಇದಾಗಿತ್ತು ಅವನು. ಈಗ ಗಫೂರ್ ಅವ್ರು ಹೇಳ್ಬೇಕು ನನ್ಗೆ, ಅವನು ಹೇಗೆ ಸ್ವಾತಂತ್ರ್ಯ ಹೋರಾಟಗಾರ ಆಗ್ತಾನೆ, ಇವ್ರು ಯಾವ ಲೆಕ್ಕದಲ್ಲಿ ಟಿಪ್ಪು ಅನ್ನೋ ಒಂದು ಅವರ ಜಯಂತಿಯನ್ನು ಆಚರಿಸ್ತಾರೆ ಅಂತ ಅವ್ರು ನಂಗೆಂದು ಕ್ಲಾರಿಫಿಕೇಶನ್ ಕೊಡ್ಬೇಕು. ಟಿಪ್ಪು ಒಬ್ಬ ಜಾತ್ಯತೀತವಾದಿ ಆಗಿದ್ದ, ಅವ್ರ ಚರಿತ್ರೆಯನ್ನ ಅವರು ಸ್ವಲ್ಪ ನಾವು ಕೂಡ ಚರಿತ್ರೆ ಸ್ವಲ್ಪ ಮಟ್ಟಿಗೆ ಓದಿದ್ದೇವೆ, ಅವ್ರು ಬಹಳಷ್ಟು ಓದಿರ್ಬೋದು. ಯಾರು ಅವಕಾಶ ಶರತ್ ಅವರೇ, ತಮ್ಮ ಪ್ರಶ್ನೆಗೆ ಗಫೂರ್ ಅವರು ಉತ್ತರ ನೀಡ್ತಾ ಇದ್ದಾರೆ. ಈಗ ಒಂದ್ ನಿಮಿಷ ಇವರೇ, ಹೇಳಿ. ಭಾರತ ದೇಶದಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದದ್ದು 1857. ಖಂಡಿತವಾಗಿಯೂ ಕೂಡ ಹೌದು, ಖಂಡಿತವಾಗಿಯೂ ಕೂಡ ಹೌದು. ಈ ದೇಶದ ಮೇಲೆ ಫ್ರೆಂಚರು ದಂಡೆತ್ತಿ ಬಂದಿದ್ದಾರೆ, ಬ್ರಿಟಿಷರು ದಂಡೆತ್ತಿ ಬಂದಿದ್ದಾರೆ, ಬೇರೆ 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 ದೇಶದ ಜನ ಈ ದೇಶದ ಇದನ್ನ ಕಂಡು ದಂಡೆತ್ತಿ ಬಂದಿರತಕ್ಕಂತ ಇತಿಹಾಸಗಳಿದೆ. ಇತಿಹಾಸದ ದೇಶದ ಜನತೆಗೆ, ಈಗ ನೀವು ದೇಶದ ಬಗ್ಗೆ ಮಾತಾಡ್ತೀರಿ, ಗಫೂರವರು ನೀವು ಕರ್ನಾಟಕದ ಬಗ್ಗೆ ಮಾತಾಡಿ. ಇವಾಗ ಟಿಪ್ಪು ಸುಲ್ತಾನ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ 2 ವರ್ಷದ ಹಿಂದೆ ಗೊತ್ತಾಯ್ತಾ? ಸಿದ್ದರಾಮಯ್ಯನವರ ಸರ್ಕಾರ ಬಂದ್ಮೇಲೆ ಅವ್ರಿಗೆ ಗೊತ್ತಾಯ್ತಾ? ಸಿದ್ದರಾಮಯ್ಯನವರ ಸರ್ಕಾರ ಬಂದ್ಮೇಲೆ ಟಿಪ್ಪು ಸುಲ್ತಾನ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಗೊತ್ತಾಯ್ತು. ಅತ್ಯಂತ ಮೊದಲು ಯಾರಿಗೆ ಗೊತ್ತಿರ್ಲಿಲ್ವಾ? ಯಾಕೆ ಮೊದಲಿನ ಬಿಜೆಪಿ ಗೌರ್ಮೆಂಟ್ ಮಾಡ್ಬೋದಿತ್ತಲ್ವಾ? ಟಿಪ್ಪು ಸುಲ್ತಾನ್ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಅವರ ಜಯಂತಿಯನ್ನು ಮಾಡ್ಬೋದಿತ್ತಲ್ವಾ? ಯಾಕೆ ಮಾಡ್ಲಿಲ್ಲ? ಅವಾಗ ನೀವು ಮಾತಾಡ್ಬೇಕಿತ್ತು ಗಫೂರ್ ಅವರು, ಯಾವಾಗ ನೀವು ಮಾತಾಡ್ಬೇಕಿತ್ತಲ್ವಾ? ಯಾಕೆ ಮಾತಾಡ್ಲಿಲ್ಲ ನೀವು? ನಾವು ಇಲ್ಲಿ ಕೂತಿರ್ತಕ್ಕಂಥದ್ದು ನಿಮ್ಮ ವಿವಾದವನ್ನ ಹುಟ್ಟಿಸ್ಲಿಕ್ಕಲ್ಲ, ವಿವಾದದ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದ ನಮ್ಗೆ ಮಾತಾಡ್ಲಿಕ್ಕೆ ಬಿಡಿ. ನೀವು ಇಲ್ಲ ಇಲ್ಲ ಅಂದ್ರೆ ನೀವು ಮಾತಾಡಿ ಮುಗಿಸಿ. ಈಗ ಇಲ್ಲಿ ಇರ್ತಕ್ಕಂಥದ್ದು, ಈಗ ನಾವು ಇಲ್ಲಿ ಬಂದು ಕೂತಿರ್ತಕ್ಕಂಥದ್ದು ಟಿಪ್ಪುನನ್ನು ಹೊಗಳಿಕ್ಕೂ ಅಲ್ಲ, ಟಿಪ್ಪುನನ್ನು ತೆಗಳಿಕ್ಕೂ ಅಲ್ಲ. ನಾವು ಟಿಪ್ಪುವನ್ನು ಕಂಡವರು ಅಲ್ಲ, ನಾವೆಲ್ಲ ಅವರಿಗೆ ಪ್ರಥಮವಾಗಿ ಹೇಳಿದ್ದೇವೆ, ನಾವೆಲ್ಲ ಸ್ವಾತಂತ್ರ್ಯ ಸಂಗ್ರಾಮ ಸ್ವಾತಂತ್ರ್ಯದ ನಂತರ ಹುಟ್ಟಿದವರು.
ಸ್ವಾತಂತ್ರ್ಯದ ನಂತರ ಹುಟ್ಟಿದವರಿಗೆ ಸ್ವಾತಂತ್ರ್ಯ ಸಂಗ್ರಾಮವನ್ನು ನಾವು ತಿಳ್ಕೊಂಡಿದ್ದೇವೆ. ಯಾರ್ಯಾರ ಮೂಲಕ? ನಮ್ಮ ಹಿರಿಯರ ಮೂಲಕ. ಮಹಾತ್ಮ ಗಾಂಧೀಜಿಯವರಿದ್ದರು, ಜವಾಹರ್ಲಾಲ್ ನೆಹರೂರವರಿದ್ದರು, ಅಥವಾ ವಲ್ಲಭಾಯ್ ಪಟೇಲ್ರವರಿದ್ದರು, ಸುಭಾಷ್ ಚಂದ್ರ ಬೋಸ್ರವರಿದ್ದರು, ಅಥವಾ ಅದೆಷ್ಟು ಗಡಿನಾಡ್ ನಿಲ್ಲಿ ಸುಮ್ಮನೆ ಸುಮ್ಮನೆ ಮಾತಾಡ್ಲಿಕ್ಕೆ ಬಿಡಿ. ಶರತ್ರವರೇ, ದಯವಿಟ್ಟು ದಯವಿಟ್ಟು ಗಫೂರ್ ಅವರ ಉತ್ತರವನ್ನ ಕೂಡ ತಾವು ಸ್ವೀಕರಿಸಬೇಕಾಗ್ತದೆ. ಶರತ್ರವರೇ ಇಲ್ಲಿ ಕೇಳಿ, ಅವ್ರು ಇನ್ನೂ ಕೂಡ ಮಾತನ್ನ ಆರಂಭಿಸಿದ್ದಾರೆ. ಅವ್ರ ವಿಷಯಕ್ಕೆ ಬರುವವರೆಗೆ ತಾವು ಕಾಯಲಿಲ್ಲ ಅಂತಾದ್ರೆ ತಮ್ಮ ಪ್ರಶ್ನೆಗೆ ಉತ್ತರ ಎಲ್ಲಿಂದ ಸಿಗ್ತದೆ? ಬೇರೆ ಬೇರೆ ಜನ ಸ್ವಾತಂತ್ರ್ಯ ಹೋರಾಟಗಾರರಿದ್ರು ಎಂಬುದು ನಮ್ಮನ್ನು ಹಿರಿಯರು ತಿಳಿಸಿದ್ದಾರೆ. ಚರಿತ್ರೆಗಳು ತಿಳಿಸಿದೆ ಯಾವ ರೀತಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮಗಳು ನಡೆಯಿತು. ಸ್ವಾತಂತ್ರ್ಯವನ್ನು ಸಂಗ್ರಾಮದ ಸಂದರ್ಭದಲ್ಲಿ ಯಾರೆಲ್ಲ ಬ್ರಿಟಿಷರ ಪರವಾಗಿದ್ದ ವ್ಯಕ್ತಿಗಳಿದ್ದರು ಎಂಬುದು ಕೂಡ ಇತಿಹಾಸದ ಪುಟಗಳಲ್ಲಿದೆ. ಅದೇ ರೀತಿಯಲ್ಲಿ ಟಿಪ್ಪು ಸುಲ್ತಾನ ಒಬ್ಬ ರಾಜನಾಗಿದ್ದ ಎಂಬುದನ್ನು ನಾವೆಲ್ಲರೂ ಒಪ್ಕೊಳ್ತಾ ಇದ್ದೇವೆ. ಆದರೆ ಟಿಪ್ಪು ಸುಲ್ತಾನ ಒಬ್ಬ ಜಾತ್ಯತೀತವಾದಿ ಆಗಿದ್ದ ಅಂತ ಹೇಳುವುದನ್ನು ಕೂಡ, ಶೃಂಗೇರಿಯ ದೇವಸ್ಥಾನವನ್ನು ಉಳಿಸ್ಲಿಕ್ಕೆ ಏನೆಲ್ಲ ಮಾಡಿದ್ದಾನೆ, ಯಾವ ರೀತಿ ಹೋರಾಟವನ್ನು ಅಲ್ಲಿ ಆವತ್ತಿನ ಶೃಂಗೇರಿ ಸ್ವಾಮಿಗಳಿಗೆ ನೆರವಾಗಿದ್ದಾರೆ, ಇವತ್ತು ಕೂಡ ಕೊಲ್ಲೂರು ಮುಕಾಂಬಿಕಾ ದೇವಸ್ಥಾನದಲ್ಲಿ ಏನು ಅರ್ಚನೆಗಳು ನಡೀತದೆ, ಅದನ್ನು ಯಾವ ರೀತಿಯಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳಲ್ಲಿದೆ. ಅದೇ ರೀತಿಯಲ್ಲಿ ಟಿಪ್ಪು ಅದೆಷ್ಟು ದೇವಸ್ಥಾನಗಳು ಉಳಿಸಿದ್ದಾರೋ, ಅಥವಾ ಟಿಪ್ಪು ಅದೆಷ್ಟು ಜನ ಕ್ರೈಸ್ತರನ್ನು ಕೊಂದಿದ್ದಾರೋ, ಅದೆಷ್ಟು ಜನ ಕೊಡವರನ್ನು ಕೊಂದಿದ್ದಾರೆ ಎಂಬ ಚರ್ಚೆಗಿಂತಲೂ ಅದು ಈಗ ಅಪ್ರಸ್ತುತವಾಗಿರ್ತಕ್ಕಂಥವಾದ. ಅವರು ಕೂಡ ಕೆಲವೊಂದು ರಾಜನಾಗಿ ಏನು ರಾಜ ಧರ್ಮವನ್ನ ಪಾಲಿಸಬೇಕಾಗಿತ್ತು ಆ ಒಂದು ಸಂದರ್ಭದಲ್ಲಿ ಸನ್ನಿವೇಶಗಳು ಪಾಲಿಸಿದ್ದನ್ನು ನೀವು ಸ್ವತಂತ್ರ ಹೋರಾಟ ಅಂತ ಭಾವಿಸಿದ್ದೀರಾ ಅನ್ನುವುದೇ ಇವರ ಪ್ರಶ್ನೆ ಇರ್ತಕ್ಕಂಥದ್ದು. ಅವರು ಹೋರಾಟ ಮಾಡಿ ಅವರು ಮಾಡಿದಿರ್ತಕ್ಕಂಥದ್ದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರು ಈ ದೇಶವನ್ನ ಬಹಳಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದ್ದಾರೆ. ನಾನು ಒಂದು ವಿಷಯ ಹೇಳ್ತೇನೆ ಇಲ್ಲಿ ನೋಡಿ, ನಾನು ಮಧ್ಯೆ ಪ್ರವೇಶಿಸ್ತೇನೆ. ಇಷ್ಟೇ ಹೇಳುವಂಥದ್ದು, ಮೊನ್ನೆ ಒಂದು ಶರಿಯತ್ನ ವಿಚಾರಗಳು ಬಂದಾಗ ಕೈಯಾಡಿಸ್ತಾರೆ ಅಂತೇಳಿ ಗೊತ್ತಾಗ ಇಡೀ ಮುಸ್ಲಿಂ ಸಮಾಜ ಈ ದೇಶದಲ್ಲಿ ಹೊರಗೆ ಬಂತು. ನ್ಯಾಯಾಲಯ ಕೊಟ್ಟಂಥ ತೀರ್ಪಿನವೇ ವಿರೋಧ ಬಂತು. ನಮ್ಮ ಶರಿಯತ್ತಿನಲ್ಲಿ ಯಾರು ಕೈಯಾಡಿಸಬೇಡಿ ಅಂತ ಹೇಳಿತು. ಅದೇ ಶರಿಯತ್, ಅದೇ ಇಸ್ಲಾಂನಲ್ಲಿ ಮೂರ್ತಿ ಪೂಜೆಯನ್ನು ನಿಷೇಧಿಸಿದೆ. ಅದೇ ಇದರಲ್ಲಿ ರಾಜ್ಯರು ಯಾರಿದ್ದಾರೆ ಅವರನ್ನು ಈ ರೀತಿ ಆಡಂಬರ ಮಾಡುವಂಥದ್ದು, ವೈಭೀಕರಿಸತಕ್ಕಂಥದ್ದು, ಈ ರೀತಿ ಮಾಡತಕ್ಕ ಇಸ್ಲಾಮಿನಲ್ಲಿ ಅವಕಾಶಗಳಿಲ್ಲ, ಅವಕಾಶಗಳಿಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಮುಸಲ್ಮಾನರಿಗೆ ಮುಸಲ್ಮಾನರಿಗೆ ಇದಿಲ್ಲ ಅಂತ ಹೇಳಿದ ಮೇಲೆ ನೀವು ಮುಸಲ್ಮಾನರಿಗೆ ಯಾಕೆ ನೀವು ಈ ರೀತಿ ಹೇರ್ತಾ ಇದ್ದೀರಿ? ಬೇಡದ ಒಂದಿದನ್ನ ನಿಷೇಧ ಮಾಡಿದ್ರೆ ನೋಡಿ ಕಪೂರ್ ಅವರೇ, ನಾವು ಹಿಂದೂಗಳಾಗಿ ಇಸ್ಲಾಂ ಧರ್ಮವನ್ನು ಪಾಲಿಸುವುದಿಲ್ಲ, ನಮ್ಮ ಧರ್ಮವನ್ನು ನಾವು ಪಾಲಿಸ್ತೇವೆ. ತಿಳ್ಕೊಳ್ಳಿ, ನೀವು ನಮ್ಮ ಧರ್ಮವನ್ನು ನಾವು ಪಾಲಿಸ್ತೇವೆ. ನೀವು ಈ ಟಿಪ್ಪು ಜಯಂತಿಯ ವಿಚಾರದಲ್ಲಿ, ಟಿಪ್ಪು ಜಯಂತಿಯ ವಿಚಾರದಲ್ಲಿ ಧರ್ಮಗಳ ಪ್ರಶ್ನೆ ಇಲ್ಲ. ಇಲ್ಲಿ ಪ್ರಶ್ನೆ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ ತಮ್ಮ ದುಡ್ಡಿನಿಂದ ಯಾಕೆ ಟಿಪ್ಪು ಜಯಂತಿ ನೋಡಿ, ಮೊದಲ ಸ್ವಾತಂತ್ರ್ಯ ಹೋರಾಟದ ವಿಚಾರ ಬಂದಾಗ ವೀರರಾಣಿ ಅಬ್ಬಕ್ಕನಿಗೆ ಬರಬೇಕು. ಮೊದಲ ಸ್ವಾತಂತ್ರ್ಯ ಹೋರಾಟ ಪೋರ್ಚುಗೀಸರ ವಿರುದ್ಧ ಹೋದಂತ ಅಬ್ಬಕ್ಕನಿಗೆ ಬರಬೇಕು. ಅಲ್ಲಿ ಏನಾಗಿದೆ ಗೊತ್ತಾ, ಅಲ್ಲಿ ಮೊಗವೀರು ಮತ್ತು ಮುಸಲ್ಮಾನ ಅವರನ್ನು ಸ್ವಲ್ಪ ನಿಲ್ಲಿಸಿ. ಶರತ್ರವರೇ, ನಾನು ರಹೀಂರಲ್ಲಿ ಬರ್ತೇನೆ. ನಾನು ಕಡೆಯದಾಗಿ ತಮ್ಮ ಕರೆಯನ್ನ ಕಡಿತಗೊಳಿಸುವ ಮೊದಲಿಗೆ ತಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅವರು ಕೇಳ್ತಾ ಇರ್ತಕ್ಕಂಥದ್ದಿಷ್ಟೇ, ನೀವು ಟಿಪ್ಪು ಜಯಂತಿಯನ್ನ ಟಿಪ್ಪುವನ್ನು ನೀವು ಸ್ವತಂತ್ರ ಹೋರಾಟಗಾರಂತ ನೀವು ಭಾವಿಸೋದಿಲ್ಲ ಅಂತಾದ್ರೆ ಅದಕ್ಕಿಂತ ಮೊದಲು ರಾಣಿ ಹಬ್ಬಕ್ಕೆ ಕೂಡ ಇದೆ ಸ್ವತಂತ್ರ ಹೋರಾಟ. ಮೊದಲಿಗೆ ಅವರು ತನ್ನ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತಿದ್ದು, ಪೋರ್ಚುಗೀಸರ ವಿರುದ್ಧ ಧ್ವನಿ ಎತ್ತಿದ್ದು, ಇವರೆಲ್ಲರನ್ನ ಸ್ವತಂತ್ರ ಹೋರಾಟಗಾರರು ಅಂತ ಯಾಕೆ ಭಾವಿಸ್ತಾ ಇದ್ದೀರಾ? ಕ್ವಶನ್ ನಂಬರ್ ಒನ್. ಅಂಡ್ ಪಾಯಿಂಟ್ ಟು, ನಿಮಗೆ ಟಿಪ್ಪು ಜಯಂತಿ ಈಗ ಬೇಕಾ ಬೇಡುವ ಮತ್ತು ಬೇಡದೇ ಇರೋದಕ್ಕೆ ಕಾರಣ ಇವೆರಡು ಉತ್ತರ ನಿಮ್ಮಿಂದ ಪಡೆದುಕೊಂಡು. ಟಿಪ್ಪು ಜಯಂತಿ ನಮ್ಮ ಕರ್ನಾಟಕದಲ್ಲಿ ಇಡೀ ಹಿಂದೂ ಸಮಾಜಕ್ಕೆ ವಿರುದ್ಧವಾದದ್ದು, ಅದನ್ನ ಆಚರಿಸಬಾರದು ಅಂತ ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ಟಿಪ್ಪು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಯಾಕೆ ಗೊತ್ತಾಗ್ಬೇಕು ಇವರಿಗೆ? ಅದಕ್ಕಿಂತ ಮೊದಲು ಗೊತ್ತಾಗಿಲ್ವಾ? ಕಪೂರ್ ಅವರು, ನಾನು ಹೇಳಿದ್ವಿ, ನನ್ನ ಕ್ವಶನ್ಗೆ ಆನ್ಸರ್ ಕೊಡಲಿ ಅವರು. ಟಿಪ್ಪು ತಪ್ಪಿದ್ದು 1799 ಅವತ್ತಿಂದ ಹೇಳ್ಬೋದಿತ್ತಲ್ಲ, ಟಿಪ್ಪು ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಅವತ್ತಿಂದ ಜಯಂತಿ ಮಾಡ್ತಾ ಬರ್ಬೋದಿತ್ತಲ್ವಾ? ಯಾಕೆ ಮಾಡ್ತಿದ್ದಾರೆ? ನಮ್ಮ ಹಿಂದೂಗಳನ್ನು, ನಮ್ಮ ಹಿಂದೂ ನಾಯಕರನ್ನ ಬಲಿಪಶು ಮಾಡ್ತಿದ್ದಾರೆ. ನೋಡಿ, ರುದ್ರೇ ಪತ್ತೆ ಆಗಿರ್ಬೋದು, ರವಿವಾರ್ತೆ ಆಗಿರ್ಬೋದು, ನಾನು ಒಂದು ಹೇಳಿ ಕೇಳ್ತಾ ಇದ್ದೇನೆ. ಎಷ್ಟೋ ನಮ್ಮ ಹಿಂದೂ ಮುಖಂಡರ, ಹಿಂದೂಗಳ RSS ಕಾರ್ಯಕರ್ತರ ಸಾವು ಸಂಭವಿಸಿದೆ. ಇದೆಲ್ಲ ಕಾರಣ ಇದೇ ಟಿಪ್ಪು ಜಯಂತಿ ಒಂದು ಅವರನ್ನು ಕೇಂದ್ರ ಬಿಂದುವಾಗಿಟ್ಕೊಂಡು ಇಡೀ ಹಿಂದೂ ಸಮಾಜದ ಮುಖಂಡರನ್ನ ಅಥವಾ ಹಿಂದೂ ಸಮಾಜವನ್ನ
ಒಂದು ವ್ಯವಸ್ಥಿತವಾಗಿ ಒಂದು ಮುಗಿಸಿಬಿಡುವಂತ ಇವರು ಕೆಲಸ ತೊಡಗಿದ್ದಾರೆ. ಯಾಕೆ ಈ ತರ ಮಾಡ್ಬೇಕು ಈ ಸರ್ಕಾರ? ನಾನು ತಮ್ಮ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ತೇನೆ ಕಫೂರ್ ಅವರಿಂದ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಎಸ್ ಕಫೂರ್. ಈಗ ಏನು ಶ್ರೀಯುತ ಶರತ್ರು ಅವರ ಪ್ರಶ್ನೆ, ಅವರು ಹೇಳ್ತಕ್ಕಂಥದ್ದು ಟಿಪ್ಪು ಒಬ್ಬ ಮತಾಂಧ, ಟಿಪ್ಪು ಅವ ಒಬ್ಬ ಒಂದು ರೀತಿಯಲ್ಲಿ ದೇಶ ಪ್ರೇಮಿ ಅಲ್ಲ. ಇವತ್ತು ನಾವು ಹೇಳುವಂಥದ್ದಲ್ಲ, ನಾವು ಟಿಪ್ಪುವನ್ನು ಕಂಡಿಲ್ಲ, ಆದರೆ ಟಿಪ್ಪುವಿನ ಚರಿತ್ರೆಯನ್ನು ಓದಿದ್ದೇವೆ. ಪ್ರಾಥಮಿಕ ಶಾಲೆಯಿಂದ ಹಿಡಿದು ಟಿಪ್ಪುವಿನ ಇಡೀ ಏನಿದೆ ಆ ಒಂದು ಇದರಲ್ಲಿ, ಟಿಪ್ಪುವಿಗೆ ಹುಲಿ ಅಂತ ಹೆಸರು ಕೊಟ್ಟದ್ದು ನಾವಲ್ಲ, ಇವತ್ತಿನ ಮುಸಲ್ಮಾನರು ಅಲ್ಲ, ಅಥವಾ ಇವತ್ತಿನ ಸರ್ಕಾರವೂ ಅಲ್ಲ. ಇದು ಚರಿತ್ರಕಾರರು ಕೊಟ್ಟಿರ್ತಕ್ಕಂಥದ್ದು. ಆತ ಒಬ್ಬ ಇದರಲ್ಲಿ ಹೋರಾಟ ಮಾಡಿದ ಬ್ರಿಟಿಷರ ವಿರುದ್ಧ ಅಂತೇಳಿ ಹೇಳ್ತಕ್ಕಂಥದ್ದು. ಇವತ್ತು ಆ ವ್ಯಕ್ತಿಯನ್ನ ಅದು ಮಾಡಿದ್ದೋ ಸರಿಯೋ ತಪ್ಪೋ ಅಂತೇಳಿ ಹೇಳುವಂತ ವೇದಿಕೆನೂ ಇದಲ್ಲ. ಆ ಚರ್ಚೆ ಕೂಡ ಇಲ್ಲಿ ನಡೀತಾ ಇಲ್ಲ. ಕಾರಣ ಮೈಸೂರು ಭಾಗದ ಜನ ಅವರು ಬೇಕು ಅಂತೇಳಿ ವಾದ ಮಾಡಿದರು, ಅದನ್ನು ಜನ ಸರ್ಕಾರ ಬೆಂಬಲ ಮಾಡಿತ್ತು, ಸರ್ಕಾರ ಅದನ್ನು ತೀರ್ಮಾನ ಮಾಡಿದೆ. ಅದು ಸರಿಯಾದ ತೀರ್ಮಾನನೋ ಅಥವಾ ಸರಿಯಾಗದ ತೀರ್ಮಾನನೋ ಅಂತ ಹೇಳಲಿಕ್ಕೆ ಕೂಡ ನಾವು ಇಲ್ಲಿ ಅರ್ಹ ವ್ಯಕ್ತಿಗಳಲ್ಲ. ಅದನ್ನ ವಾದ ಮಾಡ್ಲಿಕ್ಕೆ ಹೋದವರು ಹೋಗಿದ್ದಾರೆ ನ್ಯಾಯಾಲಯಕ್ಕೆ. ಉತ್ತರ ಕೊಟ್ಟ ನಂತರ ಸಿಗಬೇಕು. ನಾನು ಒಂದು ಹೇಳ್ತೇನೆ, ಈಗ ಕೊಲ್ಲೂರು ವಿಚಾರ ಇರಬಹುದು, ಶ್ರೀರಂಗಪಟ್ಟಣದ ವಿಚಾರ ಇರಬಹುದು, ಒಬ್ಬ ರಾಜನಿಗೆ ತೊಂದರೆಗಳು ಬಂದಾಗ, ಅಪಾಯಗಳು ಬಂದಾಗ, ಆ ಅಪಾಯವನ್ನು ಎದುರಿಸಲಿಕ್ಕಾಗಿ ಬಹುಶಃ ಹಿಂದೂ ದೇವಸ್ಥಾನಗಳಿಗೆ ಮೊರೆ ಹೋಗಿರಬಹುದು, ಕೇಳಿರಬಹುದು, ಆಶ್ರಯವನ್ನು ಕೊಟ್ಟಿರಬಹುದು. ಅದು ಸತ್ಯ ಎಷ್ಟು, ಅಷ್ಟೇ ರೀತಿಯಲ್ಲಿ ಬ್ರಿಟಿಷರಿಗೆ ಬೆಂಬಲ ಕೊಟ್ಟಿದ್ದಾರೆ ಅಂತೇಳಿ ಕ್ರೈಸ್ತರ ಮಾರಣ ಹೋಮಿ ಮಾಡಿದ್ದು ಹೌದು, ಅಲ್ಲಿ ಕೊಡವರನ್ನು ಮಾಡಿದ್ದು ಹೌದು, ಇಲ್ಲಿ ಪರವೂ ಇದೆ ವಿರೋಧವೂ ಇರದೆ ಅಂತ ಹೇಳುವಾಗ, ಯಾರಾದರೂ ಅವರ ಪರ ಇರುವವರು ಪ್ರತ್ಯೇಕವಾಗಿ ಆಚರಿಸುವುದಾದರೆ ಆಚರಿಸಿಕೊಳ್ಳಿ, ಆದರೆ ಈ ಟಿಪ್ಪು ಜಯಂತಿ ಮಾಡುವಂತಹ ಮೊದಲು ಈ ಸರ್ಕಾರ ಏನು ಮಾಡಬೇಕಿತ್ತು? ಮುಸ್ಲಿಂ ಸಮುದಾಯದ ಜನರನ್ನು ತೀರ್ಮಾನವನ್ನು ಕೇಳಿದಾರ? ಮುಸ್ಲಿಂ ಸಂಘ ಸಂಸ್ಥೆಗಳ ತೀರ್ಮಾನವನ್ನು ಕೇಳಿದಾರ? ಇವರು ಯಾರೋ ಇವರಿಗೆ ಬೇಕಾದಂತ ಕೆಲವರು ಹೇಳಿದಾರೆ ಅಂತ ಮಾಡಿದ್ದಾರೆ. ಇವತ್ತು ಟಿಪ್ಪುವಿನ ಹೆಸರಿನಲ್ಲಿ ಬಹಳಷ್ಟು RSS ಕಾರ್ಯಕರ್ತರದ್ದು, BJP ಕಾರ್ಯಕರ್ತರದ್ದು, ಹಿಂದೂಗಳ ಮುಸಲ್ಮಾನರ ಮಧ್ಯೆ ವೈಷಮ್ಯ ಸೃಷ್ಟಿಯಾಗುವಂಥದ್ದು. ಈಗ November 10 ಅಂತ ಹೇಳಿದರೆ ಜನ ಮನೆಯಿಂದ ಹೊರಗೆ ಬಾರದಂಥ ವಾತಾವರಣ, ಈ ರೀತಿಯ ವಾತಾವರಣ ತಂದು ಇವತ್ತು ಅಶಾಂತಿಯ ವಾತಾವರಣ ಸಿದ್ದರಾಮಯ್ಯ ಅವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಒಂದು ಹೇಳ್ತಾ ಇದ್ದೇನೆ, ಇವತ್ತು ನೀವು ಹೇಳ್ತಾ ಇದ್ದೀರಿ BJP ಮಾತ್ರ ವಿರೋಧ ಮಾಡುವುದು ಅಂತೇಳಿ, ಕೊಡಗಿನ ಮಸೀದಿಗಳ ಅಧ್ಯಕ್ಷರುಗಳು ಇವತ್ತು ಹೊರಬಂದು ಹೇಳ್ತಾ ಇದ್ದಾರೆ, ನಾವು ಇದನ್ನು ವಿರೋಧಿಸ್ತಾ ಇದ್ದೇವೆ. ಹಾಗಾದರೆ ಅವರು ಯಾರು ಕೂಡ BJP ಬೆಂಬಲಿಗರಲ್ಲ, ಅವರು RSS ಬೆಂಬಲಿಗರಲ್ಲ. ಇವತ್ತು ಹತ್ತಾರು ಜಮಾತನ ಅಧ್ಯಕ್ಷರು ಕೊಡಗಿನಲ್ಲಿ ಹೇಳ್ತಾ ಇದ್ದಾರೆ, ನಾವು ಹಿಂದೂಗಳು ಮುಸಲ್ಮಾನರು ಬಹಳ ಪರಸ್ಪರ ಐಕ್ಯದಿಂದ ಇದ್ದೇವೆ, ನೀವೊಂದು ಈ ಟಿಪ್ಪು ಜಯಂತಿಯನ್ನು ಈ ಕೊಡಗಿಗೆ ತಂದು ಇವತ್ತು ರಕ್ತದಲ್ಲಿ ನೀವು ಚೆಲ್ಲಾಟ ನೀವು ಮಾಡ್ತಾ ಇದ್ದೀರಿ, ಮನುಷ್ಯರ ಒಂದು ಹೃದಯವನ್ನು ಬೆಸೆಯುತ್ತಾ ಇದ್ದಂಥ ಕೆಲಸಗಳನ್ನು ನೀವು ತುಂಡು ಮಾಡ್ತಾ ಇದ್ದೀರಿ, ಇದು ನಮಗೆ ಅಗತ್ಯ ಇಲ್ಲ ಅಂತೇಳಿ ಮುಸಲ್ಮಾನರ ಮಾತನ್ನಾದರೂ ಸಿದ್ದರಾಮಯ್ಯ ಅವರ ನೀವು ಕೇಳಿ, ನೀವು ಓಟ್ ಯಾರಿಗೋಸ್ಕರ ನೀವು ಮಾಡ್ತಾ ಇದ್ದೀರಿ? ನೀವು ಮಾಡ್ತಾ ಇರೋದು ಮುಸಲ್ಮಾನರ ಮತಕ್ಕೆ, ನಿಮಗೆ ಮತ ಕೊಟ್ಟಂಥ ಮುಸಲ್ಮಾನರೇ ಹೇಳ್ತಾ ಇದ್ದಾರೆ ನಮಗೆ ಈ ಆಚರಣೆ ಬೇಡ ಅಂತ. ಮತ್ತೆ ನೀವು ಯಾಕೆ ಇನ್ನಷ್ಟು ಹಿಂದೂ ಮುಸಲ್ಮಾನರ ಮಧ್ಯೆ ವೈಷಮ್ಯವನ್ನು ಸೃಷ್ಟಿಸ್ತಾ ಇದ್ದೀರಿ? ಇವತ್ತಿಗೂ ಹೇಳ್ತಾ ಇದ್ದೇವೆ, ಬಹುಶಃ ಸ್ವಲ್ಪ ಏನಾದರೂ ಮಾನ ಮರ್ಯಾದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ರೆ, ಸಿದ್ದರಾಮಯ್ಯನವರಿಗಿದ್ರೆ, ತಕ್ಷಣ ಇದನ್ನು ಅವರು ನಿಲ್ಲಿಸಲಿ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಏನು ಅನಾಹುತ ಆಗ್ತದೆ, ಇದಕ್ಕೆ ನೇರವಾಗಿ ಕಾಂಗ್ರೆಸ್ ಹೊಣೆ ಆಗ್ತದೆ. ಇವತ್ತು ಮಾಡುವುದಾದ್ರೆ ಬೇರೆ ಜನ್ಮ ಜಯಂತಿಗೆ ಬೇಕಾದಷ್ಟು ಚರ್ಚೆಯನ್ನು ಮುಂದುವರಿಸ್ತೇನೆ. ಇನ್ನೂ ನಮ್ಮಲ್ಲಿ ಕರೆಯಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ವಿನಯ್ ಅಂತ ಹೇಳಿ, ಆದಿ ಉಡುಪಿಯಿಂದ ಕಾಲ್ ಮಾಡುದು. ಈಗ ರೈ ಮುಚ್ಚಲ್ ಅವರಿಗೆ ಒಂದು ಪ್ರಶ್ನೆ ಹೇಳಿ. ಈಗ ರೈ ಮುಚ್ಚಲ್ ಅವರು ಟಿಪ್ಪು ಜಯಂತಿ ಮಾಡಬಾರ್ದು. ಹೇಳಿ ಹೇಳಿ. ಹಲೋ ವಿನಯ್ ಅವರೇ, ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸೊ ನಾನೀಗ ನಿಮ್ಗೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಸೊ ಇಷ್ಟು ಹೋರಾಟಗಳಾಗ್ತಾ ಇದೆ, ರಕ್ತ ಚೆಲ್ತಾ ಇದೆ ಅಂತ ಹೇಳಿದ್ರೆ BJP ಹಿಂತೆಗೆದುಕೊಳ್ಬಹುದಲ್ಲ ಪ್ರತಿಭಟನೆ ಸ್ವಾಮಿ? ಒಂದು ಟಿಪ್ಪುವಿಗೆ ವಿರೋಧ ಜನ ಬಂದಾಗ ಒಂದು ರಾಜಕೀಯ ಪಕ್ಷವಾಗಿ ಆ ಜನರ ಧ್ವನಿಯಾಗಿ ಅದು ಮಾಡಬಾರ್ದಂತ ಹೇಳಬೇಕಾಗಿರೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲಸ. ಒಂದು ವೇಳೆ ವಿರೋಧ ಮಾಡದಿದ್ರೆ ಜನ ಉಗಿತಾರೆ BJP. ಮಾಡಬಾರ್ದು ಅಂತ ಹೇಳ್ತಿಲ್ಲ, ಆದ್ರೆ ಇವತ್ತೇನು ಹೊಡೆದಾಟ ಹೇಳಿದ್ರೆ ಎಲ್ಲಿ ಹೊಡೆದಾಟ? ಟಿಪ್ಪು ಜಯಂತಿ ಮಾಡಬೇಡಿ ಅಂತ ಹೇಳಿ ಶಾಂತವಾಗಿ ಒಂದು ಮೆರವಣಿಗೆ ಮಾಡುವಾಗ ಅಲ್ಲಿ ಅಶಾಂತಿ ಸೃಷ್ಟಿಯಾಗ್ತದೆ. ಅಶಾಂತಿಗೆ ಮೂಲ ಕಾರಣ ಯಾರು ಅದನ್ನ ನೋಡ್ಬೇಕಲ್ಲ. ಆಮೇಲೆ ಹಾಗಾದ್ರೆ ಏನೋ ನಡೀತಾ ಇದೆ, ನಮ್ಮ ಪಾಡಿಗೆ ನಾವು ಸುಮ್ಮನೆ ಕುಳಿತುಕೊಳ್ಬೇಕು? ಪ್ರತಿಭಟನೆ ಮಾಡಬಾರ್ದು, ಅದನ್ನ ವಿರೋಧ ಮಾಡಬಾರ್ದು, ಇದು ಯಾವ ನ್ಯಾಯ ಸ್ವಾಮಿ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನಾಗಿದೆ? ಆಮೇಲೆ ಹೇಳ್ತೇನೆ, ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತು ಅವತ್ತಿದ್ದದ್ದು ಯಾವುದು? ಪ್ರಭುಗಳ ವ್ಯವಸ್ಥೆ. ಪ್ರಭುಗಳ ವ್ಯವಸ್ಥೆಯಲ್ಲಿ ಮಾಡಿದ ಒಂದು ವ್ಯಕ್ತಿ ಆದರ್ಶ ಆಗುದಿಲ್ಲ.
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳ ಪಾಲಕನಾಗಿ ಒಬ್ಬ ಮಂತ್ರಿಯನ್ನು ಮಾಡ್ತಾನೆ ಅದು ಆದರ್ಶ ಆಗ್ತದೆ. ಯಾವತ್ತೊಬ್ಬ ಮುಖ್ಯಮಂತ್ರಿ ಮಾಡ್ತಾನೆ ಅದು ಆದರ್ಶ ಆಗ್ತಾನೆ. ಯಾವುದೋ ಒಂದು ರಾಜ್ಯ ಮಾಡೋದಿದ್ರೆ ಇವತ್ತು ಪ್ರತಿ ಜಿಲ್ಲೆಗೆ ಒಂದು ಗಲ್ಲಿಗೆ ಒಂದು ರಾಜ್ಯಕ್ಕೆ ಬೇಕಾದಷ್ಟು ರಾಜ್ಯಗಳಿದೆ. ಇದಕ್ಕಿಂತಲೂ ಹೆಚ್ಚಿನ ಕೆಲಸಗಳನ್ನು ಮಾಡಿದವರು. ನಾನು ಇದಕ್ಕೆ ಗಫೂರ್ ಅವರಿಂದ ಉತ್ತರವನ್ನು ಪಡೆದುಕೊಳ್ತೇನೆ. ಈತ ನಡುವೆ ಇನ್ನೋರ್ವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹೇಳಿ. ನಾನು ಜಮೀರ್ ಅಂತ ಹೇಳಿ. ಜಮೀರ್ ಅಂತ ಹೇಳಿ. ನನ್ಗೆ ಗಫೂರ್ ಅವರಲ್ಲಿ ಕೇಳಬೇಕಿತ್ತು. ಹಲೋ ಹೇಳಿ ಸರ್. ಗಫೂರ್ ಅವರು ತಮ್ಮ ಧ್ವನಿಯನ್ನ ಕೇಳಿಸಿಕೊಳ್ತಾ ಇದ್ದಾರೆ. ತಮ್ಮ ಪ್ರಶ್ನೆಗಳು ಅಥವಾ ತಮ್ಮ ಅನಿಸಿಕೆಗಳೇನಿದೆ? ಇವರು ಈ ಹಿಂದೆ ಟಿಪ್ಪು ಯೂನಿವರ್ಸಿಟಿ ಮಾಡ್ತೀವಿ ಅಂತ ಹೇಳಿದ್ರು. ಇವರಿಗೆ ಮುಸಲ್ಮಾನರ ಹೆಸರಲ್ಲಿ ಏನಾದ್ರೂ ಮಾಡ್ಬೇಕು ಅಂತಿದ್ರೆ ಈ ಭಾರತ ದೇಶಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಈ ದೇಶಕ್ಕೆ ಸೇವೆ ಸಲ್ಲಿಸಿದವರು ಟಿಪ್ಪು ಒಬ್ಬ ಮಾತ್ರ ಇರೋದ ಮುಸಲ್ಮಾನರು? ಬೇರೆ ಯಾರು ಇಲ್ವಾ? ಎಲ್ಲಿ ಹೋಯ್ತಿವ್ರದ್ದು ಟಿಪ್ಪು ಯೂನಿವರ್ಸಿಟಿ? ಎಲೆಕ್ಷನ್ ಟೈಮಲ್ಲಿ ಇವ್ರ ಹತ್ರ ಯಾರಾದ್ರೂ ಟಿಪ್ಪು ಯೂನಿವರ್ಸಿಟಿ ನಮ್ಗೆ ಮುಸಲ್ಮಾನರಿಗೆ ಅಗತ್ಯ ಇತ್ತು ಅಂತ ಇವ್ರ ಹತ್ರ ಯಾರಾದ್ರೂ ಕೇಳಿದ್ವಾ? ಯಾಕೆ ಸುಮ್ಮನೆ ಮಲಗಿದ ಹುಲಿಯನ್ನು ಇವ್ರು ಎಪ್ಸೋದು? ಇವರಿಗೆ ಅಷ್ಟು ಮಾಡ್ಬೇಕು ಅಂತ ಇವರಿಗೆ ಇದ್ರೆ ಹಜರತ್ ಟಿಪ್ಪುವಿನ ಅಲ್ಲಿ ಮಜಾರ್ ಇದೆ ಶ್ರೀರಂಗಪಟ್ಟಣಕ್ಕೆ, ಅಲ್ಲಿ ಹೋಗ್ಲಿ, ಅದಕ್ಕೊಂದು ಕಾಂಪೌಂಡ್ ಮಾಡ್ಲಿ, ಅದಕ್ಕೊಂದು ಬಣ್ಣ ಬಳಿಲಿ, ಅಲ್ಲಿ ನಾಯಿ ಮಲಗಿರ್ತದೆ ನಾಯಿ. ಇವರು ಟಿಪ್ಪುಗೆ ಕೊಡುವ ಗೌರವ ಅದು ಕರ್ನಾಟಕ ಸರ್ಕಾರ. ಅಲ್ಲಿಗೆ ಒಂದು ಮುಜಾವರ್ ನೇಮಕ ಮಾಡ್ಲಿ ಇವರಿಗೆ ತಾಕತ್ತಿದ್ರೆ. ಇಲ್ಲ ಇವರು ಒಂದು ಟಿಪ್ಪು ಒಂದು ಉರುಸು ಮಾಡ್ಲಿ, ಚೆನ್ನಾಗಿ ಮಾಡಿ ಒಂದು 1000 ಜನರಿಗೆ ಊಟ ಹಾಕ್ಲಿ ಅಲ್ಲಿ ಹೋಗಿ. ಅದು ಬಿಟ್ಟು ಇವರು 25,000-50,000 ಜಿಲ್ಲೆಗೆ ಮತ್ತೆ ತಾಲೂಕಿಗೆ ಬಿಡುಗಡೆ ಮಾಡ್ತಾರಲ್ಲ ಅದು ಅಷ್ಟು ಹೋಗ್ಲಿ ಇವರಿಗೆ. ಅದು ಇದ್ರೆ ಟಿಪ್ಪುವಿನ ಹೆಸರಲ್ಲಿ ಬಡ ಮುಸಲ್ಮಾನ್ ಮಕ್ಕಳಿಗೆ ಇವರು ಪ್ರತಿಭಾ ಪುರಸ್ಕಾರ ಕೊಡ್ಲಿ, ಹೆಣ್ಣು ಮಕ್ಕಳ ಮದುವೆಗೆ ಸಹಕಾರ ಮಾಡ್ಲಿ. ಬಹಳ ಬಹಳ ಅದ್ಭುತವಾದ ಸಲಹೆಗಳನ್ನ ಕೊಟ್ಟಿದ್ದೀರಿ ತಾವು. ಬಹಳ ಅದ್ಭುತವಾದ ಸಲಹೆ. ಹ್ಯಾಟ್ಸ್ ಆಫ್ ಯು ತಂದು. ರೈ ಮುಚ್ಚಿಲ್ಲರು ಹೇಳ್ತಾ ಇರೋದು ಕರೆಕ್ಟ್. ನಾವು ಯಾರು ಮುಸಲ್ಮಾನರು ಎಲ್ಲಿಯಾದ್ರೂ ಶುಕ್ರವಾರ ಪ್ರತಿಭಟನೆ ಮಾಡಿದೀವ ಟಿಪ್ಪುದು ನೀವು ಜಯಂತಿ ಮಾಡಿ ಅಂತೇಳಿ, ಯಾಕೆ ಜಯಂತಿ ಮಾಡುದು ಇವರು ಟಿಪ್ಪುದು? ರಫೀಕ್ ರವರೇ, ನಿಜವಾಗಿಯೂ ನಿಮ್ಮ ಮಾತನ್ನ ಗೌರವಿಸಬೇಕಾದಂತದ್ದು ಬಹಳ, ಅದನ್ನ ನಿಜವಾಗಿ ಕೂಡ ಪರಿಗಣಿಸಬೇಕಾದಂತಹ ಪ್ರಶ್ನೆಗಳಿವು. ರಫೀಕ್ ರವರೇ, ತಮ್ಮ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಗಫೂರ್ ಅವರಿಂದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಪಡೆದುಕೊಳ್ಳುತ್ತೇನೆ. ಅದಕ್ಕಿಂತ ಮೊದಲು ಅವರು ಹೇಳಿದನ್ನು ನಾನು ಸಮರ್ಥನೆ ಮಾಡಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗ ಅವರ ಹೆಸರಲ್ಲಿ ಒಂದು ಮುಸ್ಲಿಂ ಸಮಾಜ ಪ್ರತ್ಯೇಕವಾಗಿ ಒಂದು ಉರುಸು ಮಾಡುವುದಾದ್ರೆ ನಮ್ಮ ಅಭ್ಯಂತರ ಇಲ್ಲ. ಯಾಕಂದ್ರೆ ಅವರಿಗೆ ಅವರು ಮಹಾಪುರುಷರಂತಾಗಿದ್ರೆ ಅವರನ್ನು ಅವರು ಗೌರವಿಸುವುದಾದ್ರೆ ಯಾರು ವಿರೋಧ ಇಲ್ಲ. ಆದ್ರೆ ಬೇಡದ ವ್ಯಕ್ತಿಗಳು, ಈ ಜಯಂತಿ ಅಂತ ಹೇಳಿದ್ರೆ ಒಂದು ಸಮುದಾಯಕ್ಕೆ ಆಗುದಿಲ್ಲ. ಜಯಂತಿ ನಾಳೆ 10ನೇ ತಾರೀಕಿಗೆ ನೀವು ಮಾಡಲೇಬೇಕು. ಸರ್ಕಾರದ ನಿಯಮ, ಸರ್ಕಾರದ ನಿಯಮವನ್ನು ನೀವು ವಿರೋಧಿಸುವಾಗಿಲ್ಲ. ಇದು ಹಿಂದೂಗಳು ನೀವು ಬನ್ನಿ ಅದರ ಜೊತೆಯಲ್ಲಿ ಪಾಲ್ಗೊಳ್ಳಿ, ನೀವು ವಿರೋಧ ವ್ಯಕ್ತಪಡಿಸಬಾರದು ಅಂತ ಹೇಳಿ ಪ್ರಜಾಪ್ರತಿ ಹೇಳುವ ಅವಕಾಶಗಳಿಲ್ಲ. ಒಂದು ನೋಡಿ, ಅದೇ ಹೇಳುದಂತ ಅಲ್ಲಿ ಅವರ ಸಮಾಧಿಯ ಬಳಿಯಲ್ಲಿ ಒಂದು ಉರುಸು ಮಾಡುವುದಾದ್ರೆ ಅದಕ್ಕೆ ಯಾರು ಹೋಗ್ತಾರೆ? ಯಾರು ಅವರನ್ನು ಆದರ್ಶ ಅಂತೇಳಿ ಭಾವಿಸ್ತಾರೆ ಅವರು ಹೋಗ್ತಾರೆ. ಅದಕ್ಕೆ ಯಾವ ಹಿಂದೂಗಳಾಗಲಿ BJP ಗಳೇ ಇಲ್ಲ. ಅದು ಆಗ್ತಾ ಇದೆ. ಇಂಥ ಕಾರ್ಯಕ್ರಮಗಳು 20 ವರ್ಷಗಳಿಂದ ಆಗ್ತಾ ಇದೆ. ಹೋಗ್ಲಿಕ್ಕೆ ಯಾರು ಇಷ್ಟ ಇಲ್ಲ ಹೋಗುದಿಲ್ಲ. ಅಲ್ಲ ಈಗ ಹಿಂದೂಗಳು ಬರಲೇಬೇಕು ಅಂತ ಏನಾದ್ರೂ ರೂಲ್ಸ್ ಮಾಡಿದ್ರೆ ಸರ್ಕಾರದ ಕಾರ್ಯಕ್ರಮ, ಸರ್ಕಾರ ಯಾರು ಒಬ್ರದ? ಸರ್ಕಾರ ಎಲ್ಲರದ್ದು. ಸರ್ಕಾರ ಅಂತ ಹೇಳಿದಾಗ ಸರ್ಕಾರ ಮಾಡುವ ಪ್ರತಿಯೊಂದು ದುಡ್ಡು ಯಾರ್ದು? ಸ್ವಾಮಿ ನಿಮ್ಮದು ಹೋಗ್ತದೆ, ಹಿಂದೂಗಳದ್ದು ಹೋಗ್ತದೆ. ಟಿಪ್ಪುವನ್ನು ಯಾರು ವಿರೋಧಿಸ್ತಾರೆ ಅವರ ದುಡ್ಡಿನಿಂದಲೇ ಮಾಡ್ತಾ ಇರೋದು. ಯಾರು ಪರ ಹೇಳ್ತಾರೆ ಅವರ ದುಡ್ಡಿನಿಂದಲೇ ಮಾಡುದು. ನಮಗೆ ಬೇಡದ ಒಂದು ಉತ್ಸವವನ್ನು ನಮ್ಮ ದುಡ್ಡಿಂದ ಯಾಕೆ ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಯನ್ನ ಪ್ರಜಾಪ್ರಭುತ್ವದಲ್ಲಿ ನಾವು ಕೇಳಿದ್ರೆ ತಪ್ಪ. ನಾನು ಈಗಲೂ ಹೇಳ್ತಾ ಇದ್ದೇನೆ, ಟಿಪ್ಪುವಿರ ಬಗ್ಗೆ ಮಾತಾಡುವಾಗ ಬಹಳ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೇವೆ, BJP ಯಾವುದೇ ರೀತಿಯಲ್ಲಿ ಮುಸಲ್ಮಾನರ ವಿರೋಧವಾಗಿ ಟಿಪ್ಪುವನ್ನು ವಿರೋಧಿಸುವುದು ಅಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಇವತ್ತು ಬೇರೆ ಯಾವುದೇ ರೀತಿಯಲ್ಲಿ ಅಬ್ದುಲ್ ಕಲಾಂ ಜಯಂತಿ ಮಾಡಲಿ, ಇವತ್ತು ಕಾಂಗ್ರೆಸ್ಗಿಂತಲೂ ಹೆಚ್ಚು ಹಣ್ಣು ಹಂಪಲುಗಳನ್ನು ಕೊಟ್ಟು ಆಸ್ಪತ್ರೆಗಳಲ್ಲಿ ಆಚರಣೆಯನ್ನು ಮಾಡಿದ್ರೆ ಯಾರು ಇವ್ರು? ಯಾಕೆ ಆಗ ಯಾರಾದರೂ ಕಾಂಗ್ರೆಸ್ನವರು ಹೇಳಿದ್ರೆ ಯಾಕೆ ಮಾಡ್ತಾರೆ? ಕೇಳಲಿಲ್ಲ, ವಿವಾದ ಇಲ್ಲ, ಗೊತ್ತಾಯ್ತಾ? ಅದೇ ರೀತಿ ಬೇರೆ ಸಂತರಿದ್ದಾರೆ, ಅವರದ್ದು BJP ಗಳು ಮಾಡ್ತಾರೆ. ಅಶ್ಫಾಕುಲ್ಲಾ ಖಾನ್ ಯಾರು ಸ್ವಾತಂತ್ರ್ಯ ಹೋರಾಟಗಾರ, ಇವತ್ತು ಅವರನ್ನು ಪ್ರತಿ ಹಂತದಲ್ಲಿ ನೆನಪಿಸತಕ್ಕಂಥದ್ದು ಯಾರು? RSS ನವರು. ಯಾರು ಕಾಂಗ್ರೆಸ್ ನೆನಪಿಸ್ತಾರೆ? ಎಷ್ಟೋ ಮುಸಲ್ಮಾನ ನೇತಾರರನ್ನ ಇವತ್ತು ನೆನಪಿಸ್ತಾ ಇದ್ದಾರೆ ಹಿಂದೂ ಬಾಂಧವರು. ಎಸ್ ನಾನು ಗಫೂರ್ ಅವರಲ್ಲಿ ಬರ್ತೇನೆ. ಅದಕ್ಕಿಂತ ಮೊದಲಿಗೆ ಪುಟ್ಟದೊಂದು ವಿರಾಮ. ವಿರಾಮದ ನಂತರ ಈ ಚರ್ಚೆ ಮುಂದುವರಿತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ಚರ್ಚೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ ನೇರವಾಗಿ ಗಫೂರ್ ಅವರಲ್ಲಿ. ಸರ್, ಈಗ ರಫೀಕ್ ಅಂತ ಮಣಿಪಾಲದಿಂದ ಏನು ಕಾಲ್ ಮಾಡಿದ್ರು, ಅವರು ಒಂದು ಅದ್ಭುತವಾದಂಥ ಕೆಲವು ಪ್ರಶ್ನೆಗಳನ್ನು ಕೇಳಿದರು.
ನೀವು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲೇಬೇಕಂತ ಇದ್ರೆ ಹೋಗಿ ಅಲ್ಲಿ ಕಾಂಪೌಂಡ್ ಅನ್ನು ಕಟ್ಟಿ, ಬೇಡ ಸ್ಕಾಲರ್ಶಿಪ್ಗಳನ್ನು ನೀಡಿ, ಅದನ್ನು ಬಿಟ್ಟು ಟಿಪ್ಪು ಜಯಂತಿಯ ಹೆಸರಲ್ಲಿ ಇಲ್ಲಿ ಮಾರಣ ಹೋಮಗಳಾಗ್ತಾ ಇರುವುದು ಅಥವಾ ಹೋರಾಟಗಳ ನಡುವೆ ಕೂಡ ನೀವು ಟಿಪ್ಪು ಜಯಂತಿಯನ್ನು ಮಾಡಲೇಬೇಕು ಅಂತ ಕೂತ್ಕೊಂಡಿರುವುದು ಇದು ಎಷ್ಟು ಮಟ್ಟಿಗೆ ಸರಿ ಅಂತ. ಅಲ್ಲ, ಅವರು ಕೊಟ್ಟಿರ್ತಕ್ಕಂಥ ಕೆಲವು ಸಲಹೆಗಳು ಖಂಡಿತವಾಗಿಯೂ ಕೂಡ ಸ್ವಾಗತಾರ್ಹವಾಗಿದೆ. ಉತ್ತಮ ಸಲಹೆಗಳನ್ನೇ ಕೊಟ್ಟಿದ್ದಾರೆ. ಆದರೆ ಇವತ್ತು ಈ ಭಾಗದ ಜನ ಟಿಪ್ಪು ಜಯಂತಿ ಆಚರಣೆ ಮಾಡಿ ಅಂತೇಳಿ ಹೇಳಿದ್ದಲ್ಲ, ಯಾವ ಭಾಗದ ಜನ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹೇಳಿದರು? ಸರ್ಕಾರವನ್ನು ಕಳೆದ 25 ವರ್ಷಗಳಿಂದಲೂ ಕೂಡ ಒತ್ತಾಯ ಮಾಡಿಕೊಂಡು ಬರ್ತಾ ಇದ್ರು ಎಂಬುದನ್ನು ಕೂಡ ನಾವು ಸ್ವಲ್ಪ ಅವಲೋಕನ ಮಾಡಬೇಕಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ದೇಶ ಒಂದು ಜನಾಭಿಪ್ರಾಯದ ಮೂಲಕ, ಜನರ ಒಂದು ಅವರ ವಿಚಾರಧಾರೆಗಳೇನಿದೆ, ಜನರ ನಂಬಿಕೆಗಳೇನಿದೆ, ಜನರ ಬೇಡಿಕೆಗಳೇನಿದೆ, ಅದಕ್ಕೆ ಸ್ಪಂದಿಸಿಕೊಂಡು ಬಂದಿರತಕ್ಕಂಥದ್ದು. ಬಿಜೆಪಿ ಸರ್ಕಾರ ಇರುವಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಜಯಂತಿಯನ್ನ ಪ್ರಾರಂಭ ಮಾಡಿದೆ. ನಾನು ಗಫೂರ್ ಅವರಲ್ಲಿ ಮಾತನ್ನ ಮುಂದುವರಿಸ್ತೇನೆ. ಈತನ ನಡುವೆ ಕಾಂಗ್ರೆಸ್ ನ ಮುಖಂಡರಾಗಿರ್ತಕ್ಕಂತಹ ನಿನ್ನೆ ದಿನ ಇದೇ ವೇದಿಕೆಯಲ್ಲಿ ನಮ್ಮೊಂದಿಗೆ ಅತಿಥಿಗಳಾಗಿದ್ದಂತಹ ಕಿಶನ್ ಹೆಗ್ಡೆ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಸರ್. ಇವತ್ತು ನಿನ್ನೆ ದಿನ ಏನು ಚರ್ಚೆಯನ್ನು ನಡೆಸ್ತಾ ಇದ್ವಿ ಅದೇ ಚರ್ಚೆನ ಇವತ್ತು ಮುಂದುವರಿಸ್ತಾ ಇದ್ದೇವೆ. ಇವತ್ತು ರಹೀಂ ಮುಚ್ಚಿಲರ್ ಅವರು, ಬಿಜೆಪಿಯ ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಅಧ್ಯಕ್ಷ ಉಪಾಧ್ಯಕ್ಷರಾಗಿರ್ತಕ್ಕಂಥ ರಹೀಂ ಮುಚ್ಚಿಲರ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿಯಾಗಿ ಗಫೂರ್ ಅವರು ನಮ್ಮೊಂದಿಗಿದ್ದಾರೆ, ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ. ಸರ್, ಒಟ್ಟಾರೆಯಾಗಿ ಇವತ್ತು ರಹೀಂ ಮುಚ್ಚಿಲರ್ ಅವರು ಹೇಳ್ತಾ ಇರ್ತಕ್ಕಂಥದ್ದಷ್ಟೇ, ಇವತ್ತು ಮುಸಲ್ಮಾನರ ವಿರೋಧದ ನಡುವೆಯೂ ಕೂಡ, ಇವತ್ತು ಪ್ರತಿಭಟನೆ ನಡುವೆಯೂ ಕೂಡ ಇವತ್ತು ಬಿಜೆಪಿಯವರು ಪ್ರತಿಭಟನೆ ಮಾಡ್ತಾ ಇರುವುದಲ್ಲ, ಕೇವಲ ಬಿಜೆಪಿಯವರು ಮಾತ್ರ ಅಲ್ಲ, ಕೊಡಗಿನ ಮುಸಲ್ಮಾನರು ಕೂಡ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈತನ ನಡುವೆ ಕೂಡ ನೀವು ಟಿಪ್ಪು ಜಯಂತಿಯನ್ನ ಯಾಕೆ ಮಾಡ್ತಾ ಇದ್ದಾರೆ ಅಂತ? ನಾನು ಬಹುಶಃ ನಿನ್ನೆ ದಿನ ಬಹಳ ಸ್ಪಷ್ಟ ಶಬ್ದಗಳಲ್ಲಿ ಉತ್ತರ ಹೇಳಿದ್ದೇನೆ ಅಂತ ನನ್ನ ಭಾವನೆ. ನನ್ನ ಅನಿಸಿಕೆ ತಪ್ಪಾಗಿದ್ರೆ ಕ್ಷಮಿಸಿ. ಬಹುಶಃ ಟಿಪ್ಪು ಜಯಂತಿ ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಿತ ಸಂಘಟಕರಿಗೆ ಬೇಡ ಅಂತ ಹೇಳಿದ್ರೆ ರಾಜ್ಯಕ್ಕೆ ಬೇಡ ಆಗ್ತದೆ. ರಾಜ್ಯಕ್ಕೂ ಬೇಡ ಅಲ್ಲ ಸರ್, ಈಗ ಉಡುಪಿಯಲ್ಲಿ ಹೇಳಿದ್ದಾರೆ ಅಲ್ಲ, ಈಗ ಕೊಡಗಿನಲ್ಲಿ ಬಹಳಷ್ಟು ಮಸೀದಿಯ ಧರ್ಮಗುರುಗಳು ಮತ್ತು ಜಮಾತನ ಅಧ್ಯಕ್ಷರು ವಿರೋಧಿಸ್ತಾರೆ, ಅವರಿಗೂ ಬಿಜೆಪಿಗೂ ಯಾವ ಸಂಬಂಧ ಇಲ್ಲ. ಕೊಡಗಿನ ನಿರ್ದಿಷ್ಟವಾದಂತ ಮಸೀದಿಗಳ ಅಧ್ಯಕ್ಷರು, ನಾನು ಈಗ ಮಾಧ್ಯಮದಲ್ಲಿ ಸುಳ್ಳು ಮಾಹಿತಿ ಕೊಡ್ಲಿಕ್ಕೆ ಆಗುದಿಲ್ಲಲ್ಲ. ನಾಳೆ ನನ್ನ ಮೇಲೆ ಪ್ರಶ್ನೆ ಮಾಡಿ ಯಾಕಂತ ಹೇಳಿದ್ರೆ ಬಿಜೆಪಿಗೂ ಸಂಬಂಧವೇ ಇಲ್ಲ. ಬಹಳಷ್ಟು ಮಸೀದಿಯ ಆಡಳಿತ ಅಧ್ಯಕ್ಷರು ಅವರು ಇವತ್ತಿನ ಪತ್ರಿಕೆಗಳಲ್ಲಿ ಅವರ ಫೋಟೋ ಹಾಕಿಕೊಂಡು ಇವತ್ತು ಹೇಳಿದ್ದಾರೆ, ಅವರಿಗೂ ಬಿಜೆಪಿಗೂ ಸಂಬಂಧ ಇಲ್ಲ. ಕೊಡಗಿನಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾವು ಹಿಂದೂಗಳು ಮುಸಲ್ಮಾನರು ಒಳ್ಳೆ ರೀತಿಯಲ್ಲಿ ಇದ್ದೆವು, ಈ ಆಚರಣೆಯ ಮೂಲಕ ನೀವು ವಿಷ ಬೀಜವನ್ನ ಬಿತ್ತಾ ಇದ್ದೀರಿ ಅಂತ ಹೇಳಿ ಯಾವತ್ತು ಕೂಡ ಅವರ ಜೀವಮಾನದಲ್ಲಿ ಬಿಜೆಪಿಗೆ ಓಟನ್ನು ಹಾಕದಂತ ವ್ಯಕ್ತಿಗಳು ಹೇಳ್ತಾ ಇದ್ದಾರೆ. ಸರ್ಕಾರ ಒಂದು ಕಾರ್ಯಕ್ರಮ ಒಂದು ಆಚರಣೆಗಳನ್ನು ಮಾಡ್ತದೆ. ನಿಮ್ಮ ಅಭಿಪ್ರಾಯ ನೀವು ಹೇಳ್ಬೋದು, ಒಪ್ಕೊಳ್ಳ ಅಲ್ಲ ಸರ್, ಜನರ ಅಭಿಪ್ರಾಯ ಸರ್, ಅದು ನನ್ನ ಅಭಿಪ್ರಾಯ. ಅವರ ಪ್ರತಿಭಟನೆ ಒಂದು ಅವ್ರು ಮಾತಾಡಲಿಲ್ಲ, ಕಿಶನ್ ಹೆಗ್ಡೆ ಅವರೇ ನಿಮ್ಮ ತಮ್ಮ ಉತ್ತರ ಬೇಕಾಗಿದೆ. ಅಲ್ಲ, ನಾ ಉತ್ತರ ಕೊಡ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ. ಹೇಳಿ. ಅಲ್ಲ, ಉತ್ತರ ಕೊಡ್ಲಿಕ್ಕೆ ಅವ್ರು ಬಿಡ್ತಾ ಇಲ್ಲ. ಪ್ರಶ್ನೆ ಬಹಳ ಸ್ಪಷ್ಟ, ಇದರಲ್ಲಿ ಕೋಮು ಗಲಭೆಯನ್ನು ಹುಟ್ಟು ಹಾಕ್ತಕ್ಕಂತ ಭಾರತೀಯ ಜನತಾ ಪಕ್ಷದ ಕದಂಬ ಬಾವುಗಳು ಕೆಲಸ ಮಾಡ್ತಾ ಇದೆ. ಅದನ್ನ ಏಕೈಕ ಉದ್ದೇಶ ನಾನು ಆಗ್ತೇನೆ, ನಿನ್ನೆ ದಿನ ಸ್ಪಷ್ಟವಾಗಿ ಹೇಳಿದ್ದೇನೆ, ಬಹುಶಃ ಚುನಾವಣೆ ಮುಗಿದ ಮರು ಕ್ಷಣದಲ್ಲಿ ಬಹುಶಃ 2018 ಆಕ್ಷೇಪಣೆ ಇರುತ್ತಲ್ಲ, ಯಾಕಂದ್ರೆ ಚುನಾವಣೆ ಮುಗಿದಿರ್ತದೆ. ಚುನಾವಣಾ ಪೂರ್ವಭಾವಿ ಕೋಮು ಗಲಭೆಗಳನ್ನು ಹುಟ್ಟು ಹಾಕ್ತಕ್ಕಂತ ಕೆಲಸಕ್ಕೆ ನಡೆದಿರತಕ್ಕಂಥದ್ದು ಕೋಮು ಸೂಕ್ಷ್ಮತೆ ಇರುವ ಪ್ರದೇಶಗಳಲ್ಲಿ ಮಾತ್ರ ಇದು ನಡೀತದೆ. ಅಲ್ಲ, ರಹೀಂ ಮುಚ್ಚಿಲರ್ ಅವರು ಹೇಳ್ತಾ ಹೇಳಿದ್ರು ಇವತ್ತು ಪತ್ರಿಕೆಗಳಲ್ಲಿ ಇವತ್ತು ಏನು ಮಸೀದಿಯ ಅಧ್ಯಕ್ಷರುಗಳು ಹೇಳಿಕೆಯನ್ನು ನೀಡಿದ್ದಾರೆ ತಮ್ಮ ಭಾವಚಿತ್ರಗಳನ್ನ ಜೊತೆ ಮುಂದೆ ನಿಂತುಕೊಂಡು. ಅದನ್ನ ಮಸೀದಿ ಅಧ್ಯಕ್ಷರುಗಳು ಎಷ್ಟು ಜನ ಅಂತೇಳಿ ಕೇಳಿ, ಅದು ಯಾರು ಅಂತೇಳಿ ಕೇಳಿ. ತುಂಬಾ ಮಸೀದಿ ಅಧ್ಯಕ್ಷರುಗಳು ನನಗೆ ಇಲ್ಲಿ ದೂರವಾಣಿ ಓಪನ್ ಮಾಡುವ ಅವಕಾಶಗಳು ಸಿಕ್ಕಿದ್ರೆ ಬಹುಶಃ ಈ ಒಂದು ಇದರ ನಂತರ ನಾನು ಅದನ್ನು ದಾಖಲೆ ಸಮೇತ ನಾನು ಹೇಳ್ತೇನೆ, ಯಾವ ಮಸೀದಿ ಯಾವ ಅಧ್ಯಕ್ಷರನ್ನತಕ್ಕಂಥದ್ದು. ಬಹುಶಃ ಈ ಬ್ರೇಕಿನ ನಂತರ ನನಗೆ ಹೇಳುವ ಅವಕಾಶಗಳಿದ್ರೆ ನಾನು ಸಾರ್ವಜನಿಕವಾಗಿ ನಾನು ವ್ಯಕ್ತಪಡಿಸ್ತೇನೆ. ಈಗ ತಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ಸರ್, ತಾವು ಹೇಳ್ತಾ ಇದ್ದೀರಿ ಬಿಜೆಪಿ ಜೊತೆಯಲ್ಲಿ ಸೇರಿದೆ ಅಂತೇಳಿ ಸರ್, ತಮ್ಮಲ್ಲಿ ನನ್ನ ಒಂದೇ ನಿಮಿಷದ ಒಂದು ವಿನಂತಿ, ಹಾಗಾದ್ರೆ ಟಿಪ್ಪು ಜಯಂತಿ ಬೇಡ ಅಂತ ಹೇಳತಕ್ಕಂಥ ಒಂದು ದೊಡ್ಡ ಸಮುದಾಯಕ್ಕೆ ಬಿಜೆಪಿ ನೇತೃತ್ವ ಕೊಟ್ಟದ್ದು ತಪ್ಪ ಸರ್, ಆ ಜನರಿಗೆ ಧ್ವನಿಯಾದದ್ದು ತಪ್ಪ. ದಯವಿಟ್ಟು ಹೇಳಿ ಸರ್. ಹೇಳಿ ಸರ್. ಅವ್ರು ಹೇಳುವಂತದ್ದು ಬಿಜೆಪಿ ಬೇಡ ಅಂತ ಹೇಳುವುದೇ ತಪ್ಪ. ಹಾಗಾದ್ರೆ ಅಲ್ಲ, ಬಿಜೆಪಿ
ಬೇಡ ಅಂತ ಹೇಳುದು ತಪ್ಪಲ್ಲ, ಬಿಜೆಪಿ ಬೇಡ ಅಂತ ಹೇಳುದು ಅವರಿಗೆ ಬಿಟ್ಟ ವಿಷಯ. ಆದ್ರೆ ಕೋಮು ಸೂಕ್ಷ್ಮತೆ ಇರುವ ಪ್ರದೇಶದಲ್ಲಿ ಆ ಭಾವನೆಗಳನ್ನ ಕೆರಳಿಸ್ತಕ್ಕಂತ ಕೆಲಸವನ್ನು ಮಾಡುದು ಶುದ್ಧಾತಿಶುದ್ಧ ತಪ್ಪು, ಅದು ಯಾರು ಕ್ಷಮಿಸಲಾರದ ತಪ್ಪು. ಅದರಲ್ಲಿ ಭಾವನೆಗಳನ್ನ ಕೆರೆಸ್ತಕ್ಕಂತ ಕೆಲಸ ಇದೆ ಅಲ್ಲ, ಯಾವ ರಾಜಕೀಯ ಪಕ್ಷವಾದ್ರೂ ಮಾಡಬಾರದು. ಅದು ಮಾಡ್ತಕ್ಕಂತ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ, ಅದು ತಪ್ಪು ಅಂತ ನಾನು ಹೇಳ್ತಾ ಇದ್ದೇನೆ. ಹಾಗಾದ್ರೆ ಸರ್, ಇಷ್ಟು ಬಿಜೆಪಿ ಕಾರ್ಯಕರ್ತರು ಇತ್ತು ಇಷ್ಟು ಜನರದು ಹತ್ಯೆ ಆಗ್ತಾ ಇದೆ, ಅದನ್ನು ಬಿಜೆಪಿಯವರೇ ಮಾಡ್ತಾ ಇದ್ದಾರೆ ಅಂತೇಳಿ ನಿಮ್ಮ ಅನಿಸಿಕೆ? ಬಿಜೆಪಿಯ ಕಾರ್ಯಕರ್ತರನ್ನ ಬಿಜೆಪಿಯ ನಾಯಕರು ಅಥವಾ ಬಿಜೆಪಿಯ ಕಾರ್ಯಕರ್ತರ ಹತ್ಯೆ ಮಾಡ್ತಾ ಇದ್ದಾರೆ, ಟಿಪ್ಪು ಹೆಸರಿನಲ್ಲಿ ಈ ರೀತಿ ಆಗ್ಲಿಕ್ಕೆ ಕಾರಣ ಬಿಜೆಪಿ ಅಂತ ಹೇಳ್ತಾ ಇದ್ದೀರಿ ತಾವು? ಹಾಗಾದ್ರೆ ಮೊನ್ನೆ ಪ್ರವೀಣ್ ಪೂಜಾರಿ ಹತ್ಯೆ ಆಯ್ತು, ಬಿಜೆಪಿ ಕಾರ್ಯಕರ್ತರೇ ಮಾಡಿದ್ರಲ್ಲ, ಸ್ವಾಮಿ ಪೊಲೀಸ್ ಇಲಾಖೆಯಲ್ಲಿ ತನಿಖೆ ನಡೆಯುವಂತ ವಿಚಾರ ಇವತ್ತು ನಾವು ಹೇಳ್ತಾ ಇದ್ದು, ಟಿಪ್ಪುವಿನ ಹೆಸರಲ್ಲಿ ಆಗತಕ್ಕಂತ ಗಲಭೆಗಳ ವಿಚಾರಗಳನ್ನು ಹೇಳ್ತಾ ಇದ್ದೇವೆ. ಒಂದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಒಂದು ಜನ ಸಮುದಾಯಕ್ಕೆ ನಾಯಕತ್ವವನ್ನ ಬಿಜೆಪಿ ಕೊಡ್ತಾ ಇದೆ. ಇವತ್ತು ಕಾಲಪುರದಲ್ಲಿ ನಡೆದಂತ ಪ್ರವೀಣ್ ಪೂಜಾರಿ ಹತ್ಯೆ ಬಗ್ಗೆ ಉತ್ತರ ಹೇಳಿ, ಅದಕ್ಕೆ ಉತ್ತರ ಹೇಳಿ. ಅದಕ್ಕೆ ಸಾಕಷ್ಟು ಉತ್ತರಗಳನ್ನು ಕೊಟ್ಟಾಗಿದೆ. ಯಾರು ಹತ್ಯೆ ಮಾಡಿದ್ದಾರೆ ಅವರನ್ನು ಶಿಕ್ಷೆಗೊಳಪಡಿಸಬೇಕಂತೇಳಿ ಬಿಜೆಪಿಯ ಮೊದಲು ಆಗ್ರಹ ಮಾಡಿದ್ದು ಗೊತ್ತಿದೆ. ಆಮೇಲೆ ಖಂಡಿತವಾಗಿ ಅದನ್ನ ಯಾವತ್ತು ಬಿಜೆಪಿ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದು ಇಲ್ಲ. ನಾನು ಕೂಡ ಬಿಜೆಪಿ ಒಂದು ಅಲ್ಪಸಂಖ್ಯಾತ ಮುಖಾಂತರ ನಾನು ಕೂಡ ಖಂಡಿಸ್ತಾ ಇದ್ದೇನೆ. ನೋಡಿದ್ರೆ ಭಾರತೀಯ ಜನತಾ ಪಾರ್ಟಿ ನಿಲುವನ್ನ ಇಲ್ಲಿ ಹೇಳ್ತಾ ಇದ್ದೇವಲ್ಲ. ಇವತ್ತು ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಗೋ ರಕ್ಷಣೆ ಹೆಸರಿನಲ್ಲಿ ಮಾನವ ಹತ್ಯೆ ನಡೀತಕ್ಕಂತ ಕೆಲಸ ಆಗಿದೆ. ಹಫ್ತ ವಸೂಲಿಯ ಕೆಲಸಗಳನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಂತ ಬಹಿರಂಗವಾಗಿ ಪ್ರಧಾನಮಂತ್ರಿಯವರೇ ಉತ್ತರವನ್ನು ಕೊಟ್ಟಿದ್ದಾರಲ್ಲ, ನಕಲಿ ಗೋ ರಕ್ಷಕರು ಯಾರು, ಅವರ ಬಗ್ಗೆ ಏನನ್ನು ಕೊಟ್ಟಿದ್ದಾರೆ, ನಕಲಿ ಗೋ ರಕ್ಷಣೆ ಹೆಸರಿನಲ್ಲಿ ಏನೆಲ್ಲ ಆಗ್ತಾ ಇದೆ ಅದನ್ನು ಈ ದೇಶದ ಪ್ರಧಾನಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯ ನಾಯಕರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಜೈಲಿನಲ್ಲಿರುವ ಕಾರ್ಯಕರ್ತರ ಲಿಸ್ಟ್ ತೆಗೀರಿ ಸ್ವಾಮಿ, ನಿಮ್ಮ ಪಕ್ಷದ ಅಧಿಕೃತ ಕಾರ್ಯಕರ್ತರು ಅವರು ಕಾರ್ಯಕರ್ತರು ಅಲ್ಲ ಅಂತ ಹೇಳಿ ನೀವು. ಸ್ವಾಮಿ, ತಪ್ಪು ಮಾಡಿದ ಯಾವುದೇ ವ್ಯಕ್ತಿಯನ್ನು ಯಾವುದೇ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಅವರನ್ನು ಉಳಿಸತಕ್ಕಂತ ಕೆಲಸಗಳು ಮಾಡಲಿಲ್ಲ. ರಕ್ಷಣೆಗೆ ಧಾವಿಸ್ತಾ ಇದ್ದೀರಿ. ಎಂತ ಎಂತ ವ್ಯಕ್ತಿಗಳು, ನಿಮ್ಗೆ ಗೊತ್ತಿರಬೇಕು, ಮಹೇಂದ್ರ ಕುಮಾರ್ ಅವರು ಬಜರಂಗ ದಳದ ಸಂಚಾಲಕರಾಗಿದ್ದಂತ ವ್ಯಕ್ತಿಗಳು ಮಾಧ್ಯಮದ ಮುಂದೆ ಹೇಳಿ ನಾವು ತಪ್ಪು ಮಾಡಿದ್ದೇವೆ ಅಂತ ಹೇಳಿದ ಪಕ್ಷಕ್ಕೆ ಹೊರಗೆ ಹಾಕಿದ್ದೇವೆ. ಇವತ್ತು ಜಾತ್ಯತೀತ ಜನತಾದಲ್ಲಿ ಸೇರಿಕೊಂಡು ಅವರು ಜಾತ್ಯತೀತವಾದಿ ಆಗಿದ್ದಾರೆ. ಒಟ್ಟಾರೆಯಾಗಿ ಟಿಪ್ಪು ಜಯಂತಿಯ ಬಗ್ಗೆ ಕೇಳ್ತಾ ಇದ್ದಾನೆ, ಟಿಪ್ಪು ಜಯಂತಿಯ ವಿಚಾರದ ಬಗ್ಗೆ ತಮ್ಮ ಪ್ರಶ್ನೆಗಳೇನು ಇಲ್ಲಿ? ನೋಡಿ, ಇಷ್ಟೇ ಹೇಳ್ತಾ ಇರುವಂತದ್ದು, ಮುಸ್ಲಿಂ ಸಮಾಜ ಯಾವ ಜಯಂತಿಯನ್ನು ಒಪ್ಪುವುದಿಲ್ಲ, ಮೂರ್ತಿ ಪೂಜೆಯನ್ನು ಒಪ್ಪುವುದಿಲ್ಲ, ಭಾವಚಿತ್ರಗಳನ್ನು ಹಾಕಿ ಪೂಜಿಸಿದನ್ನು ಒಪ್ಪುವುದಿಲ್ಲ. ನಮಗೆ ಯಾವ ಇದು ಇಲ್ಲ, ಇದು ಇಸ್ಲಾಂ ಧರ್ಮದ ಸಿದ್ಧಾಂತ. ಈ ಸಿದ್ಧಾಂತ ಒಬ್ಬ ಮುಸಲ್ಮಾನ್ ಆಗಿ ನಾನು ಪಾಲನೆ ಮಾಡ್ತಾ ಇದ್ದೇನೆ. ಮುಸಲ್ಮಾನರಿಗೆ ಬೇಡವಾದಂತ ಒಂದು ಜಯಂತಿಯನ್ನು ಅನಿಸ್ಲಾಮಿಕ ರೀತಿಯಲ್ಲಿ ಇವತ್ತು ಬಲವಂತವಾಗಿ ಹೇರುವ ಮೂಲಕ ಬರೀ ನೀವು ಉಳಿದವರಿಗೆಲ್ಲ ಇಸ್ಲಾಂ ವಿರೋಧಿಯಾಗಿ ನೀವು ಮಾಡ್ತಾ ಇದ್ದೀರಿ ಅನ್ನತಕ್ಕಂಥದ್ದು. ನಾನು ಇಲ್ಲಿ ಧರ್ಮದ ವಿಚಾರಕ್ಕೆ ಧರ್ಮದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕೂತಿರ್ತಕ್ಕಂಥ ವೇದಿಕೆ ಅಂತೂ ಖಂಡಿತವಾಗಿ ಅಲ್ಲ. ಆದರೂ ಕೂಡ ಈ ದೇಶದ ಇತಿಹಾಸದಲ್ಲಿ ಇವತ್ತು ಏನು ಬಾಬ್ರಿ ಮಸೀದಿ ಉರುಳಿತು, ಬಾಬ್ರಿ ಮಸೀದಿ ಉರುಳಿದ ಮೇಲೆ ಈ ದೇಶದ ಜನರ ಹೃದಯಗಳು ಒಡೀತು, ಇದಕ್ಕೆ ಯಾರು ಕಾರಣ ಎಂಬುದು ಇವತ್ತು ನಮ್ಮ ಮುಂದಿರತಕ್ಕಂಥ ಪ್ರಶ್ನೆ. ಆಮೇಲೆ ಈ ದೇಶದ ಜನರ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ದ್ವೇಷ ಇವತ್ತಿನ ತನಕವೂ ಕೂಡ ಅದನ್ನು ಕೊನೆಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇದಕ್ಕೆ ಯಾರು ಕಾರಣರಿದ್ದಾರೆ, ಇದಕ್ಕೆ ಯಾರು ವ್ಯಕ್ತಿ ಯಾವ ವ್ಯಕ್ತಿಗಳು ಯಾವ ಸಂಘಟನೆಗಳು ಕಾರಣ ಇದೆ, ಇದನ್ನು ಇವತ್ತು ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕನ ಮಾಡಿದಾಗ ನಾವು ಇವತ್ತನ್ನು ಇದನ್ನೊಂದು ನಾವು ಅವಲೋಕನ ಮಾಡಿದರೆ ಇವತ್ತು ನಮಗೆ ಅರ್ಥ ಆಗ್ತದೆ. ಈ ದೇಶದ ಜನರ ಹೃದಯವನ್ನು ಒಡೀಲಿಕ್ಕೆ ಕಾಂಗ್ರೆಸ್ ಯಾವತ್ತೂ ಕೂಡ ಮಾಡಿಲ್ಲ, ಈ ದೇಶದ ಜನರ ಹೃದಯವನ್ನು ಜೋಡಿಸತಕ್ಕಂಥ ಕೆಲಸವನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮಾಡಿಕೊಂಡು ಬಂದಿದೆ. ಓಟಿಗೋಸ್ಕರ ಜನರ ಹೃದಯವನ್ನು ಒಡೆದಿಲ್ಲ, ಓಟಿಗೋಸ್ಕರ ಈ ಜನರ ಮತವನ್ನು ಸೆಳೀಲಿಕ್ಕೋಸ್ಕರ ದೇಶವನ್ನು ಕಟ್ಟಿಕೊಂಡು ಮಾಡಿ ಬಂದಿಲ್ಲ. ಆ ಇತಿಹಾಸ ಕಾಂಗ್ರೆಸ್ಗಿಲ್ಲ. ಕಾಂಗ್ರೆಸ್ ಏನಾದರೂ ಮಾಡಿದ್ದಿದ್ರೆ ಈ ದೇಶಕ್ಕೆ ಬಲಿದಾನಗಳನ್ನು ಕೊಟ್ಟಿದೆ. ಅದು ಮಹಾತ್ಮ ಗಾಂಧೀಜಿಯವರು ಬಲಿದಾನ ಆಗಿದೆ, ಇಂದಿರಾ ಗಾಂಧಿಯವರು ಬಲಿದಾನ ಆಗಿದೆ, ರಾಜೀವ್ ಗಾಂಧಿಯವರು ಬಲಿದಾನ ಆಗಿದೆ. ಈ ಪರಂಪರೆಯಿಂದ ಕಾಂಗ್ರೆಸ್ ಹುಟ್ಟುಕೊಂಡು ಬಂದಿದೆ. ಬೀಳ್ಕೊಡುವಂತ ಸಮಾರಂಭ ಇದು, ಸಂದರ್ಭ ಇದು, ಸಮಾರಂಭ ಅಲ್ಲ. ಕಿಶನ್ ಹೆಗ್ಡೆ ಅವರೇ, ಒಟ್ಟಾರಾಗಿ ತಾವೇನು ಹೇಳ್ತೀರಾ? ರಾಜಕೀಯ ನಡೆ ಇದ್ರಲ್ಲಿ ಏನಿಲ್ಲ. ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಬ್ರಿಟಿಷರ್ನ ಹೋಲಿಸಿದಂತ, ಬ್ರಿಟಿಷರ ಬಗ್ಗೆ ಸೆಡ್ಡು ಹೊಡೆದ ನಿಂತ ಒಬ್ಬ ಅಪ್ರತಿಮ ಹೋರಾಟಗಾರನ ಗೌರವಿಸ್ತಕ್ಕಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದು ಸಮಂಜಸವಾಗಿದೆ ಅಂತ ನನ್ನ ಅಭಿಪ್ರಾಯ. ಅದರ ಜೊತೆಯಲ್ಲಿ ನಿಮ್ಮ ಒಂದು ಬೆಂಬಲವನ್ನ ಕೇಳ್ತಾ ಅದರ ಜೊತೆಯಲ್ಲಿ ಅದರ ನಿಮ್ಮ ಒಂದು ಬೆಂಬಲ ಕೇಳ್ತೇವೆ. ಅದಕ್ಕಿಂತ ಮೊದಲು
ಪೋರ್ಚುಗೀಸರ ವಿರುದ್ಧ ನಮ್ಮ ನಾಡಿನಲ್ಲಿ ಇರತಕ್ಕಂತ ವೀರರಾಣಿ ಹಬ್ಬಕ್ಕ ಮಾಡಿದ್ದಾರೆ. ಆಗ ಮೊಗವೀರರು ಮತ್ತು ಕುಟ್ಟಿಪೋಕರೆ ಮತ್ತು ಯಾರು ಮೊಗವೀರರ ಜೊತೆಯಲ್ಲಿ ಸಂಬಂಧ ಏರ್ಪಡಿಸಿದಂತ ಒಂದು ರಾಣಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಇದ್ದಾರೆ. ಅವರ ಕಾರ್ಯಕ್ರಮಗಳನ್ನು ಇದೇ ರೀತಿ ಆಗಲಿ ಅನ್ನತಕ್ಕಂತ ಒಂದು ಹಾರೈಕೆ ಕೂಡ ಅದರ ಜೊತೆಯಲ್ಲಿ ಇರಲಿ ಅಂತೇಳಿ ನಾನು ಕೂಡ ಆಶಿಸ್ತೇನೆ. ಖಂಡಿತವಾಗಿ ಕೂಡ ರಾಣಿ ಹಬ್ಬಕ್ಕೆ ಆಚರಣೆ. ಕಿಶನ್ ಹೆಗ್ಡೆ ಅವರೇ, ತಮ್ಮ ಸಂಪರ್ಕಕ್ಕೆ ಬಂದಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ಕಪೂರ್ ಅವರು ಒಂದು ಇತಿಹಾಸದ ಪರಂಪರೆಯನ್ನು ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಇತಿಹಾಸದ ಪರಂಪರೆ. ಒಟ್ಟು ಈ ದೇಶದಲ್ಲಿ ನಡೆದಂತಹ ಕೋಮು ಗಲಭೆಗಳಲ್ಲಿ 95% ಗಲಭೆಗಳು ಕಾಂಗ್ರೆಸ್ ಇರುವ ಸರ್ಕಾರದಲ್ಲಿ ಆಗಿದ್ದು ಅನ್ನತಕ್ಕಂಥದ್ದು ನೆನಪಿಡಬೇಕು. ಬರೀ 2% ಅಥವಾ 5% ಒಳಗಿನ ಬಾಬ್ರಿ ಮಸೀದಿ ಉಳಿದ ನಂತರ ಬಿಜೆಪಿ ಇದ್ದಾಗ ಕೊಮ್ಮು ಗಲಭೆಗಳು ಕಡಿಮೆ ಆಗ್ತದೆ. ಯಾಕೆ ಅವರಿಗೆ ಆವಾಗ ಬೇಡ ಕೊಮ್ಮು ಗಲಭೆ, ಕಾಂಗ್ರೆಸ್ ಇದ್ದಾಗ ಕೋಮು ಗಲಭೆ ನಡೆಯುವುದರ ಮೂಲಕ ಅಭಿನಂದಿಸುತ್ತೇನೆ. ಬಿಜೆಪಿ ಇರುವ ಸಂದರ್ಭದಲ್ಲಿ ಕೋಮು ಗಲಭೆ ಆಗುವುದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ನಾಯಕ ಹೇಳ್ತಾ ಇರುವುದಕ್ಕಾಗಿ ಕಾಂಗ್ರೆಸ್ ಪಕ್ಷದ ನಾನು ಅಭಿನಂದಿಸ್ತಾ ಇದ್ದೇನೆ. ಕರೆಕ್ಟ್ ನೀವು ಹೇಳ್ತಾ ಇದ್ದೀರಿ, 5 ಅವಧಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ನಡೆಸ್ತಾ ಒಂದೇ ಒಂದು ಕರ್ಫ್ಯೂ ಆಗಲಿಲ್ಲ, ಒಂದೇ ಒಂದು ಕೋಮು ಗಲಭೆ ಆಗಲಿಲ್ಲ. ಇವರದ್ದಿಷ್ಟೇ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಗಲಭೆ ಆದಾಗ ಅದಕ್ಕೆ ಕೋಮು ಗಲಭೆ ಅಂತ ನೀವು ಕರಿಬಾರದು, ಅಪರಾಧ ಆಗ್ತದೆ. ಅದು ಸೆಕ್ಯುಲರ್ ಗಲಭೆ ನೆನಪಿಟ್ಟುಕೊಳ್ಳಿ. ಜಾತ್ಯತೀತವಾದಾಗ ಯಾವಾಗ ಬಿಜೆಪಿ ಇದ್ದಾಗ ಗಲಭೆ ಆಗ್ತದೆ ಅದು ಮಾತ್ರ ಕೋಮು ಗಲಭೆ. ಇವತ್ತು ಶ್ರೀಕೃಷ್ಣ ಆಯೋಗ ವರದಿ ಕೊಟ್ಟಿದೆ, ಇಲ್ಲ. ಆಮೇಲೆ ಸಿಕ್ಕ ದಂಗೆಯದ್ದು ವರದಿ ಕೊಟ್ಟಿದೆ, ಯಾರು ಆರೋಪಿತರು ಇಲ್ಲ. ಅದೇ 2002 ಒಂದು ದಂಗೆ ಗುಜರಾತಲ್ಲಿ ನಡೆದಿತ್ತು, ಅದರ ನಂತರ 13 ಒಂದೇ ಒಂದು ಕರ್ಫ್ಯೂ ಆಗಲಿಲ್ಲ, 13 ಒಂದೇ ಒಂದು ಗಲಭೆ ಆಗಲಿಲ್ಲ. ಅಲ್ಲಿ ಒಂದು ನಿಮಿಷ, ಅವತ್ತಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳಿರ್ತಕ್ಕಂಥದ್ದು ನಾನು ಹೇಳ್ತೇನೆ. ಆ ಪ್ರಶ್ನೆಗೆ ಈಗ ಬಹುಶಃ ನಾವು ಟಿಪ್ಪು ಜಯಂತಿಯಿಂದ ಕೆಲವು ದೂರ ಸರಿದಿದ್ದೇವೆ ಅಂತ ಎಣಿಸ್ಕೊಳ್ತೇನೆ. ಆದ್ರೆ ಆ ಪ್ರಶ್ನೆಗೆ ನಿಮ್ಮಲ್ಲಿ ಉತ್ತರವನ್ನು ಪಡ್ಕೊಂಡು ಮತ್ತೊಮ್ಮೆ ಟಿಪ್ಪು ಜಯಂತಿ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಣ. ಇದರ ನಡುವೆ ಇನ್ನೋರ್ವ ಕರೆಯಲ್ಲಿದ್ದಾರೆ ನಮ್ಮೊಂದಿಗೆ. ಹಲೋ 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 ಸರ್, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೊಹಮ್ಮದ್ ಕಾಸು. ಹೇಳಿ. ಈ ಬಗ್ಗೆ ನಿನ್ನೆ ಕೂಡ ಮಾತಾಡಿದ್ದೇನೆ. ಹೇಳಿ. ನಾನು ನೇರವಾಗಿ ರಹೀಂ ಮುಚ್ಚಲ್ರ ಬಗ್ಗೆ ಮಾತಾಡ್ತೇವೆ. ಹೇಳಿ ಸರ್. ರಹೀಂ ಮುಚ್ಚಲ್ರ ಅವರು ಬರೀ ಬಿಜೆಪಿ ಏಜೆಂಟರ್ ಆಗಿ ಅಲ್ಲಿ ಮಾತಾಡ್ತಾರೆ, ಅದು ಸರಿಯಲ್ಲ. ಇಸ್ಲಾಮಿನಲ್ಲಿ ಜನ್ಮ ಜಯಂತಿ ಇದೆಯಾ? ಅಲ್ಲ, ಇಸ್ಲಾಮಿನಲ್ಲಿ ಜನ್ಮ ಜಯಂತಿ ಇದೆಯಾ? ಒಂದಕ್ಕೆ ಉತ್ತರ ಕೊಡಿ, ಆನಂತರ ನಾನು ತಿಳ್ಕೊಳ್ತೇನೆ ತಮ್ಮ ಬಗ್ಗೆ. ಉರುಸ್ ಅಂದ್ರೆ ಎಂತದು? ಅದು ಜನ್ಮ ಜಯಂತಿ. ಉರುಸ್ ಅಂತ ಹೇಳಿದ್ರೆ ಜನ್ಮ ಜಯಂತಿಯಾ? ವ್ಯಕ್ತಿಗಳಿಗೆ ಮಾತ್ರ, ರಾಜನಿಗೆ ಮಾತಾಡಿಸುವಂತದ್ದಲ್ಲ. ನಾವು ಇತಿಹಾಸದ ಪುರುಷನಿಗೆ ಇತಿಹಾಸದ ರೀತಿಯಲ್ಲಿ ದೇಶ ಆಗ್ಲಿ ರಾಜ ಆಗ್ಲಿ ಅವರ ನೆನಪನ್ನು ತೆಗೆದು ಅವರ ಜಯಂತಿಯನ್ನು ಆಚರಿಸುದು. ನೀವು ಹೇಳಿದ್ರು ಅವರಿಗೆ ಮಕ್ಕಳಿಗೆ ಅದು ಕೊಡಿ ಇದು ಕೊಡಿ ಅಂತ ಹೇಳಿ. ಕಾಂಗ್ರೆಸ್ನವರು ಏನೆಲ್ಲ ಮನೆಗೆ ಹೋಗಿ ಒಂದು ಮಗುವಿಗೆ ನಿನ್ನ ಆಯುಷ್ಯ ಪೂರ್ತಿ ನಾವು ಸಾಕ್ತೇವೆ ಅಂತ ಹೇಳಿದ್ರೆ ಬಿಜೆಪಿ ಅವರು ಹಾರ್ತಾರೆ. ನೋಡಿ, ಅವ್ರು ಅವರಿಗೆ ಮಾತ್ರ ಮಾಡ್ತಾರೆ, ನಮ್ಗೆ ಮಾತ್ರ ಮಾಡುದಿಲ್ಲ ಅಂತೇಳಿ. ಯಾಕಂತ ಹೇಳಿದ್ರೆ ಅವರು ಒಳ್ಳೇದು ಮಾಡುದಿಲ್ಲ, ಇನ್ನೊಬ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಬಿಡುದಿಲ್ಲ, ಇದು ಅವರ ಜಯಮಾನ. ಆಯ್ತು, ನಿಮ್ಮ ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ಸರ್, ನಿಮ್ಮಲ್ಲಿ ಒಂದು ಪ್ರಶ್ನೆ, ಅವಕಾಶವನ್ನ ಕೊಡ್ತಾ ಇದ್ದೇನೆ. ಇಸ್ಲಾಮಿಯಲ್ಲಿ ರಹೀಂ ಮುಚ್ಚಲ್ರ ಅವರು ತಮ್ಮ ಮಾತುಗಳಿಗೆ ಉತ್ತರವನ್ನ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಇಸ್ಲಾಮಿನಲ್ಲಿ ಜನ್ಮ ಜಯಂತಿ ಇದೆಯಾ ಸರ್? ನೀವು ಅದೊಂದು ಮಾತಿಗೆ ಉತ್ತರ ಕೇಳಿ. ಇಸ್ಲಾಮಿನಲ್ಲಿ ಅಲ್ಲಾಹನ ರಸೂಲ್ನ ಜನ್ಮದಿನ ಬಿಟ್ಟರೆ 4 ಖಲೀಫರ ಜನ್ಮದಿನ ಮಾಡಿದ್ದು ನೀವು ನೋಡಿದ್ದೀರಾ? ಖ್ವಾಜಾ ಮುಹಿನುದ್ದೀನ್ ಚಿಶ್ತಿ ಅಜ್ಮೀರ್ ದರ್ಗ ಅವರ ಜನ್ಮದಿನ ಇದೆಯಾ? ಮಾಲಿಕ್ ದಿನಾರ್, ಇವತ್ತು ನೀವು ನಾವು ಇಸ್ಲಾಮಿಗೆ ಬರ್ಲಿಕ್ಕೆ ಕಾರಣ ಮಾಲಿಕ್ ದಿನಾರ್ ರಹಮತುಲ್ಲಾಹಿ ಅಲೈಹಿ ಸಲಾಂ ಅವರ ಜನ್ಮದಿನ ಇದೆಯಾ? ಪ್ರಶ್ನೆಗೆ ಉತ್ತರ ಹೇಳಿ ಸರ್. ಇದೇ ಅಂತ ಹೇಳಿ, ನಾಲ್ಕು ಇಸ್ಲಾಮಿನ ಖಲೀಫರು ಸರ್, ಅವರ ನಂತರ ಯಾರು ಇಲ್ಲ. ಆ ಖಲೀಫರ ಹೆಸರು ಹೇಳಿದ್ದಾರೆ, ನಿಮ್ಮ ಕುತುಬ ಸರಿಯಾಗುವುದಿಲ್ಲ, ನಮ್ಮ ಕುತುಬ ಸರಿಯಾಗುವುದಿಲ್ಲ, ನಿಮ್ಮ ಜುಮಾ ಸರಿಯಾಗುವುದಿಲ್ಲ, ನಮ್ಮ ಜುಮಾ ಸರಿಯಾಗುವುದಿಲ್ಲ. ಇಡೀ ವಿಶ್ವದಲ್ಲಿ ಯಾರಾದ್ರೂ 4 ಖಲೀಫರು. ಮತ್ತೊಂದು ಮಾತು, ನೀವು ಮುಸಲ್ಮಾನರು. ಹಲೋ, ಹೇಳಿ ಹೇಳಿ. ಅವರು ಹಾಗೆ ಹೇಳಿದ್ರಿ, ಹಿಂಗೆ ಹೇಳಿದ್ರಿ ಹೇಳಿದ್ರಿ. ಮಸೀದಿಗಳು ನಿಮ್ಮ ಏಜೆಂಟರಾಗಿರಬಹುದು, ವಿನಃ ಬೇರೆ ಮುಸಲ್ಮಾನರು ಬಿಜೆಪಿಗೆ ಸಪೋರ್ಟ್ ಆಗಿ ಮಾತಾಡ್ಲಿಕ್ಕೆ ಅವರು ಸೆಟಕ್ ಸಾಧ್ಯ ಇಲ್ಲ. ಇದು ನನ್ನ ಸ್ವಾಮಿ. ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಇದೆಲ್ಲ ಉಂಟಲ್ಲ, ನಶ್ವರ
ನಾಳೆ ಅಲ್ಲಾಹನ ಮುಂದೆ ನಾವು ಉತ್ತರ ಹೇಳಬೇಕಾಗ್ತದೆ, ನಾಳೆ ಅಲ್ಲಾಹನ ಬಳಿ ನಾವು ಉತ್ತರವನ್ನ ಕೊಡಬೇಕಾಗ್ತದೆ. ನಾವು ಧರ್ಮ, ನಮ್ಗೆ ಮೊದಲು ಧರ್ಮ ಇಲ್ಲದಿದ್ರೆ ಸಾಧ್ಯ ಇಲ್ಲ ಬದುಕಲಿಕ್ಕೆ. ನಮ್ಮ ಧರ್ಮ ನಿಷಿದ್ಧವಾದಂತ ಕೆಲಸಗಳನ್ನು ನೀವು ಒಪ್ತೀರಾ? ಅಷ್ಟೇ ಪ್ರಶ್ನೆ ನನ್ನದು. ನೀವೊಬ್ಬ ಮುಸಲ್ಮಾನರಾಗಿದ್ರೆ ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ, ಇಸ್ಲಾಮಿನಲ್ಲಿ ಜನ್ಮ ಜಯಂತಿ ಇದೆಯಾ ಸರ್? ಅಷ್ಟಕ್ಕೆ ತಾವು ಹೇಳಿ ಸರ್. ತಾವು ಇದೆ ಅಂತ ಹೇಳಿದ್ರೆ ನಾನು ಮಾತು ಮುಂದುವರಿಸುವುದಿಲ್ಲ. ತಾವು ಯಾವ ಯಾವ ವಿಚಾರವಾದಿಗಳಂತ ಹೇಳಿ ನಮ್ಗೆ ಅರ್ಥ ಆಗ್ತದೆ, ಬೇರೇನಿಲ್ಲ. ಅಷ್ಟಕ್ಕೆ ಉತ್ತರ ಕೊಡಿ ಸರ್. ಈಗ ನಿಮ್ಮ ಪ್ರಶ್ನೆಗಳನ್ನು ಸಾರ್ವಜನಿಕರು ಕಡೆಯದಾಗಿ ಇಸ್ಲಾಮಿನಲ್ಲಿ ಜನ್ಮ ಜಯಂತಿ ಪ್ರಶ್ನೆಗಳು ಕಡೆಯದಾಗಿ ತಮ್ಮ ಪ್ರಶ್ನೆ ಅಥವಾ ತಮ್ಮ ಉತ್ತರ ತಮ್ಮ ಸಲಹೆ. ಜನ್ಮದಿನ ಅಂತ ಹೇಳಿ ಆಚರಿಸುವುದಿಲ್ಲ ಅವರು. ಒಂದು ಚಿಕ್ಕ ಅವರು ಒಂದು ರಾಜನ ಬಗ್ಗೆ ಸರ್ಕಾರ ಆಚರಿಸುವ ಜಯಂತಿ, ಅದಕ್ಕೆ ನೀವು ವಿರೋಧಿಗಳಾಗಿ ವಿರೋಧಿಸಬಾರದು. ಜನ್ಮ ಜಯಂತಿ ಅಂತ ಇಸ್ಲಾಮಿನಲ್ಲಿ ಇಲ್ಲ ಅಂತ ಹೇಳಿ ತಾವು ಒಪ್ಪಿಕೊಂಡ್ರಿ. ಧನ್ಯವಾದ. ಕಷ್ಟವಿನ ಮಾಡುವವರು ಮಾಡ್ತಾರೆ, ಮಾಡದಿರುವವರು ಮಾಡದಿರ್ತಾರೆ. ಇಸ್ಲಾಮಿಗೆ ಅದು ಬರುವುದಿಲ್ಲ ಸರ್. ಮಾಡುವವರು ಮಾಡದೇ ಇರುವುದಲ್ಲ ಸರ್, ಇಸ್ಲಾಮಿನಲ್ಲಿ ನಿಷೇಧ ಅಂತ ಹೇಳಿ ತಾವು ಒಪ್ಪಿದ್ದೀರಿ. ಅವಕಾಶ ಇಲ್ಲ ಅಂತ ತಾವು ಒಪ್ಪಿದ್ದೀರಿ. ನಿಮ್ಮ ವಿರೋಧದಿಂದ ಟಿಪ್ಪು ಇಡೀ ಪ್ರಪಂಚಕ್ಕೆ ಖಂಡಿತವಾಗಿಯೂ ಆ ರೀತಿ ಗೌರವಿಸುವವರು ಗೌರವಿಸಲೇಬೇಕು. ಟಿಪ್ಪು ಒಟ್ಟಾರೆ ಒಂದ್ ನಿಮಿಷ, ಟಿಪ್ಪು ಎಷ್ಟು ಕೆಟ್ಟದನ್ನು ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಒಳ್ಳೇದನ್ನು ಮಾಡಿದ್ದಾರೆ. ನಾನು ಇಲ್ಲಿ ಕೂತ್ಕೊಂಡು ಟಿಪ್ಪು ಮತಾಂಧ ಕ್ರೂರಿ ಈ ರೀತಿಯ ಶಬ್ದಗಳನ್ನು ನಾನು ಬಳಕೆ ಮಾಡಲಿಲ್ಲ. ಟಿಪ್ಪು ಒಬ್ಬ ರಾಜ, ಆ ರಾಜರ ಕಾಲದಲ್ಲಿ ಏನೆಲ್ಲ ಮಾಡಬೇಕಿತ್ತು ಅದನ್ನು ಮಾಡಿದ್ದಾರೆ. ಒಳ್ಳೆಯದನ್ನು ಮಾಡಿದ್ದಾರೆ, ಕೆಟ್ಟದನ್ನು ಮಾಡಿದ್ದಾರೆ. ಒಟ್ಟಾರೆ ಕರೆಗಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ನಾನು ರಹೀಮ್. ನಿಮ್ಮ ತಮ್ಮಲ್ಲಿ ಕೇಳ್ತಾ ಇದ್ದೇನೆ ಉಚ್ಚರವರಲ್ಲಿ ಸರ್, ಹಾಗಾದ್ರೆ ಅದು ಇಸ್ಲಾಂ ಧರ್ಮದಲ್ಲಿ ಜನ್ಮದಿನಾಚರಣೆಯನ್ನ ಆಚರಿಸುವುದಿಲ್ಲ, ಅದಕ್ಕೆ ಟಿಪ್ಪು ಜಯಂತಿಯನ್ನು ಮಾಡಬಾರದು, ಅದೆಷ್ಟರ ಮಟ್ಟಿಗೆ ಸರಿ? ಟಿಪ್ಪು ಜಯಂತಿಯೋ ಆತನನ್ನ ಓರ್ವ ಹೋರಾಟಗಾರನಾಗಿಯೋ ಅಥವಾ ಯಾವ್ದಾದ್ರು ಒಂದು ಧರ್ಮವನ್ನ ಆತ ಸಾಕಿದ್ದ ಅನ್ನೋ ಕಾರಣಕ್ಕೆ ಸರ್ಕಾರ ಆಚರಣೆ ಮಾಡಬಹುದಲ್ಲ. ಅವರ ದಿನಾಚರಣೆ ಅವರು ಮಾಡಿದ ಒಳ್ಳೆ ಕೆಲಸ ಅಂತ ಯಾರು ಒಪ್ಪಿಕೊಳ್ಳುತ್ತಾರೆ ಆ ವ್ಯಕ್ತಿಗಳು ಮಾಡುವುದಕ್ಕೆ ವಿರೋಧ ಇಲ್ಲ. ಅವರಿಗೆ ವಿರೋಧ ಒಂದು ಇರುವಾಗ ಸರ್ಕಾರ ವಿರೋಧಿಗಳಿಗೆ ಕೆಣಕುವ ರೀತಿಯಲ್ಲಿ ನಾವು ಮಾಡಿಯೇ ಮಾಡ್ತೇವೆ, ನಿಮ್ಗೆ ಏನು ಕಿಸಿಲಿಕ್ಕೆ ಆಗ್ತದೆ ಅಂತೇಳಿ ಕೇಳುವಂತ ಈ ಹಠಮಾರಿ ಧೋರಣೆ ಇದೆಯಲ್ಲ, ಇದನ್ನು ನಾವು ವಿರೋಧಿಸ್ತಾ ಇರೋದು. ಈಗ ಉದಾಹರಣೆ, ಗೋಡ್ಸೆಯದು ಜನಂತಿ ಅಂತ ಕೆಲವರು ಮಾಡ್ತಾ ಇದ್ದಾರೆ, ಬಿಜೆಪಿ ಅದಕ್ಕೆ ಸಮ್ಮತಿಯನ್ನು ಕೊಡುವುದಿಲ್ಲ, ಯಾರು ಸಮ್ಮತಿಯನ್ನು ಕೊಡುವುದಿಲ್ಲ. ಅವರು ಮಾಡ್ತಾ ಇರೋದು ಯಾರು, ಅವರನ್ನು ಯಾರು ಇಷ್ಟಪಡ್ತಾರೆ ಅವರು ಮಾಡಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಹಾಗೆ ಅವರು ಮಾಡುವಾಗ ಉಳಿದವರು ಬ್ಯಾಡ್ ಅಂತ ಹೇಳುವಾಗ ನೀವು ಏನು ಮಾಡ್ತೀರಿ? ನಾವು ಮಾಡಿಯೇ ಮಾಡ್ತೀವಿ ಅಂತ ಹೇಳಿಕೊಂಡು ಹೋದರೆ ಹೇಗೆ ಆಗ್ತದೆ? ಇದೇ ರೀತಿಯಲ್ಲಿ ಪ್ರಶ್ನೆ. ಈಗ ಟಿಪ್ಪುವಿನ ಬಗ್ಗೆ ಬಹಳಷ್ಟು ಮಂದಿ ನಾನು ಹೇಳಿದ ಇವರು ಹೇಳ್ತಾ ಇದ್ದಾರೆ. ಇತಿಹಾಸದಲ್ಲಿ ಹೇಳುವಾಗೆ ಶ್ರೀರಂಗಪಟ್ಟಣ ಇರಬಹುದು, ಕೊಲ್ಲೂರು ಇರಬಹುದು, ಇದಕ್ಕೆಲ್ಲ ಮಾಡಿರತಕ್ಕಂಥಕ್ಕೆ ಲಿಖಿತವಾಗಿ ಇದೆ, ದಾಖಲೆಗಳಿದೆ. ಒಳ್ಳೆಯದು ಎಷ್ಟು ಮಾಡಿದ್ದಾರೆ, ಅದೇ ರೀತಿಯಲ್ಲಿ ರಾಜಧರ್ಮವನ್ನು ಪಾಲಿಸುವ ಸಂದರ್ಭದಲ್ಲಿ ಮಾಡಿದ ಅಚಾತುರಿಯಾಗಿರಬಹುದು. ಕ್ರೈಸ್ತರಿಗೆ ಈಗ ಅವರು ರಾಜ, ಕ್ರೈಸ್ತ ಬ್ರಿಟಿಷರ ಅವರು ವಿರೋಧಿಗಳು, ವಿರೋಧಿಗಳಿಗೆ ಬೆಂಬಲವನ್ನು ಕೊಟ್ಟಾಗ ಮಾಡಿ, ಆದರೆ ಆ ಪ್ರಕರಣದಿಂದ ಕ್ರೈಸ್ತ ಬಾಂಧವರಿಗೆ ನೋವಾಗಿದೆ ಅನ್ನುವಂಥದ್ದು ಸತ್ಯ. ಕೊಡಗಿನಲ್ಲಿ ಮಾಡಿದ ಘಟನೆಯಿಂದ ಕೊಡವರಿಗೆ ನೋವಾಗಿರದೊಂದು ಸತ್ಯ. ಅಲ್ಲಿ ವಿವಾದ ಬಂದಿರುವಾಗ ಕೊಡವರಿಗೆ ಇಷ್ಟ ಇಲ್ಲ, ಕ್ರೈಸ್ತರಿಗೆ ಇಷ್ಟ ಇಲ್ಲ, ಹಿಂದೂ ಬಾಂಧವರ ಬಹುಸಂಖ್ಯಾತರಿಗೆ ಇಷ್ಟ ಇಲ್ಲ ಅಂತ ಹೇಳುವಾಗ ಇಷ್ಟ ಇದೆ ಅಂತ ಹೇಳಿಕೊಂಡು ಬರುವವರು ನೀವು ಸಪರೇಟ್ ಆಗಿ ಮಾಡಿ ನಮ್ಮ ವಿರೋಧ ಇಲ್ಲ. ಆದರೆ ಅದನ್ನು ಕಸಿದುಕೊಂಡು ಕೊಡವರು ನೀವು ಬರಲೇಬೇಕು, ಕ್ರೈಸ್ತರು ನೀವು ಬರಲೇಬೇಕು, ಹಿಂದೂಗಳು ನೀವು ಬರಲೇಬೇಕು, ನಾವು ಆಚರಣೆ ಮಾಡಿಯೇ ಸಿದ್ಧ, ನೀವು ಏನು ಮಾಡ್ತೀರಿ ಅಂತ ಹೇಳಿ ತೊಡೆದಟ್ಟಿ ಇವತ್ತು ಆಹ್ವಾನ ಮಾಡಿದ ರೀತಿಯಲ್ಲಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದರೆ ಅದಕ್ಕೆ ಜೇಬಿನಿಂದ ಹೋಗುವ ಹಣ ಹಿಂದೂಗಳದ್ದು, ಕ್ರೈಸ್ತರದ್ದು, ಕೊಡವರದ್ದು, ನನ್ನದು, ನಿಮ್ಮದು, ಎಲ್ಲರದ್ದು ಹೋಗ್ತದೆ. ಇದು ಇಲ್ಲಿ ವಿಷಯ ಇರುವಂಥದ್ದು. ಅದರಿಂದಾಗಿ ನಾನು ಕ್ರೂರಿ, ಮತಾಂಧ ಅಂತ ಶಬ್ದಗಳನ್ನು ಬಳಸುವುದಿಲ್ಲ. ನೆನಪಿಟ್ಟುಕೊಳ್ಳಿ, ನನ್ನ ಕಳಕಳಿ ಏನು, ಜನರ ಕಳಕಳಿ ಏನು, ಇದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಗಫೂರ್ ಅವರೇ, ಇವತ್ತು ಖಂಡಿತವಾಗಿ ಕೂಡ ಇವತ್ತು ಸರ್ಕಾರ ವ್ಯಯ ಮಾಡತಕ್ಕಂತ ಒಂದೊಂದು ಪೈಸೆಯಲ್ಲಿಯೂ ಕೂಡ 6 ಕೋಟಿ ಕನ್ನಡಿಗರ ಪಾಲಿರ್ತಕ್ಕಂಥದ್ದು. ಸೊ ಈ ಸಂದರ್ಭದಲ್ಲಿ ಕೂಡ ವಿರೋಧದ ನಡುವೆ ಅವರು ಯಾಕೆ ಆಚರಿಸ್ತಾ ಇದ್ದಾರೆ? ವಿರೋಧ ಭಾರತೀಯ ಜನತಾ ಪಕ್ಷ ಯಾವುದನ್ನು ವಿರೋಧ ಮಾಡಲಿಲ್ಲ ಹೇಳಿ, ಪ್ರತಿಯೊಂದನ್ನು ಕೂಡ ಅದು ವಿರೋಧ ಮಾಡಿಕೊಂಡೇ ಬರ್ತದೆ. ಕರ್ನಾಟಕದಲ್ಲಿ ಯಾವುದೇ ಅಭಿವೃದ್ಧಿ ಆಗುವುದಿದ್ರೂ ವಿರೋಧ, ಯಾರಾದರೂ ಒಬ್ಬ ಶತ್ರು ಕೂಡ ವಿರೋಧ, ಯಾರಾದರೂ ಒಬ್ಬ ಶತ್ರು ಕೂಡ ಯಾರದೋ ಮೇಲೆ ಹೊರಿಸ್ತಕ್ಕಂಥದ್ದು. ಎಲ್ಲಿ ಯಾವ ಕಾಂಗ್ರೆಸ್ ಯಾವುದು ಒಳ್ಳೆಯದು ಮಾಡಿದರೂ ತಪ್ಪು, ಸರಿ ಮಾಡಿದರೂ ತಪ್ಪು, ಹಾಳು ಮಾಡಿದರೂ ತಪ್ಪು, ಕಾಂಗ್ರೆಸ್ನ ಮೇಲೆ ಏನೆಲ್ಲ ಮಾಡಬೇಕು ಮುಂದಿನ 1.5 ವರ್ಷಗಳ ತನಕ ಇದನ್ನು ಭಾರತೀಯ ಜನತಾ ಪಕ್ಷ ಮಾಡಿಕೊಂಡೇ ಬರ್ತದೆ. ಇವತ್ತು ಏನು ಇದೆ ಈ ರಾಜ್ಯದಲ್ಲಿ ಬಸವ ಜಯಂತಿ, ಒಂದು ಪ್ರಶ್ನೆ, ನಾನು ಪ್ರಶ್ನೆಗೆ ಉತ್ತರ ಕೊಡಿ. ಬಸವ ಜಯಂತಿ ಮಾಡುವುದು ತಪ್ಪ, ವಾಲ್ಮೀಕಿ ಜಯಂತಿ ಮಾಡುವುದು ತಪ್ಪ, ಅಥವಾ ಇವತ್ತು ಏನು ನಾರಾಯಣ ಗುರು ಸ್ವಾಮಿ ಜಯಂತಿ ಮಾಡುವುದು ತಪ್ಪ, ಯಾರೇ ಇರಲಿ, ಅಥವಾ ಶಿವಾಜಿ ಜಯಂತಿಯನ್ನ ಇವತ್ತು ಮರಾಠಿಗರು ಮಾಡ್ತಾರೆ, ಶಿವಾಜಿ ಒಬ್ರು ರಾಜ ಅಂತೇಳಿ ಒಪ್ಕೊಂಡಿದ್ದಾರೆ, ಅವ್ರು ಮಾಡ್ತಕ್ಕಂಥದ್ದು ತಪ್ಪ. ಅದೇ ರೀತಿಯಲ್ಲಿ ಟಿಪ್ಪು ಒಬ್ಬ ರಾಜನಾಗಿದ್ದ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದಾನೆ, ಇಡೀ ಪ್ರಪಂಚಕ್ಕೂ ಕೂಡ ಇವತ್ತು ಟಿಪ್ಪುವಿನ ಬಗ್ಗೆ ಗೊತ್ತಿದೆ. ಟಿಪ್ಪುವನ್ನ ಲಯನ್ ಅಂತೇಳಿ ನಾವು ಕರೆದದ್ದಲ್ಲ,
ಇವತ್ತು ಏನು ಇವತ್ತಿನ ಇವತ್ತಿನ ತನಕವೂ ಕೂಡ ಬ್ರಿಟಿಷರು ಬರೆದಿರ್ತಕ್ಕಂತ ಚರಿತ್ರೆಯಲ್ಲಿ ಕೂಡ ಅವೊಬ್ಬ ರಾಜ ಅವ ರಾಜನಾಗಿದ್ದಾಗಲೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹೆಚ್ಚು ಬೆಲೆಯನ್ನು ಕೊಟ್ಟಿದ್ದ, ಜಾತ್ಯತೀತ ವಾದಕ್ಕೆ ಹೆಚ್ಚು ಬೆಲೆಯನ್ನು ಕೊಟ್ಟಿದ್ದ ಎಂಬುದರ ಬಗ್ಗೆ ದಾಖಲೆಗಳಿದೆ. ಆದರೆ ಅದೇ ಸಂದರ್ಭದಲ್ಲಿ ರಾಜಧರ್ಮದಲ್ಲಿ ಆದಂತಹ ಅಚಾತುರ್ಯಗಳು, ಅವರೇ ಹೇಳುವ ಹಾಗೆ ಅಚಾತುರ್ಯಗಳು ಏನ್ ನಡೆದಿದೆ ಅದು ನಡೆದಿರಬಹುದು. ಈಗ ಅವರು ಹೇಳಿದ ಹಾಗೆ ಅವರು ರಾಜ ಒಂದು ಆಕ್ರಮಣವನ್ನ ಮಾಡುವಂತದ್ದು ಯುದ್ಧ ಮಾಡುವಂತ ಸಹಜವಾಗಿ ಇರ್ತಕ್ಕಂಥ. ಒಂದು ಹೇಳ್ತೇನೆ, ಇವತ್ತು ಅಬ್ಬಕರಾಣಿ ವಿಷಯ ನಾವು ಮಾತಾಡ್ತಿದ್ದೇವೆ, ಈ ಇತಿಹಾಸ ಯಾರು ಹೇಳಿಕೊಟ್ಟಿರೋದು? ಪಿಯಾತ್ರೋ ದೆಲ್ಲವೆಲ್ಲ ಅನ್ನತಕ್ಕಂತ ಒಬ್ಬ ಫ್ರೆಂಚ್ ಒಬ್ಬ ಇತಿಹಾಸಕಾರ ಹೇಳಿಕೊಟ್ಟಿರೋದು. ಒಂದು ವಿಷಯ, ಆ ಇತಿಹಾಸಕಾರನನ್ನು ನಾನು ಗೌರವಿಸುವುದಿಲ್ಲ. ಒಂದು ವೇಳೆ ಆ ಇತಿಹಾಸಕಾರ ಒಂದು ವೇಳೆ ಅಬ್ಬಕ್ಕನ ಬಗ್ಗೆ ಬರೆಯದೇ ಇದ್ದಿದ್ರೆ ಇವತ್ತು ಅಬ್ಬಕ್ಕನವರು ಇದ್ರು ಅಂತೇಳಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಆ ಪಿಯಾತ್ರದೆಲ್ಲವೆಲ್ಲೇನು ನಾನು ಗೌರವಿಸುವುದಿಲ್ಲ. ಯಾಕೆ ಗೌರವಿಸುವುದಿಲ್ಲ? ಅವನು ಬಂದಂತ ಸಂದರ್ಭದಲ್ಲಿ ಉಳ್ಳಾಳದಲ್ಲಿ ಒಂದು ಮೂರ್ತಿ ಇತ್ತು. ಆ ಮೂರ್ತಿಯಲ್ಲಿ ಕೇಳ್ತಾನೆ ಒಬ್ಬ ಇನ್ನೊಬ್ಬನ ಜೊತೆಯಲ್ಲಿದೆ, ಇದೇನು ಇದು ಹಿಂದೂಗಳ ದೇವರು, ಇದೇನು ಮಾಡ್ತದೆ? ಇದು ಉಪದ್ರ ಮಾಡಿದ್ರೆ ಉಪದ್ರ ಮಾಡ್ತದೆ, ಆ ಒಳ್ಳೇದು ಮಾಡಿದ್ರೆ ಒಳಿತು ಮಾಡ್ತದೆ. ಹಾಗೆ ಹೇಳುವಾಗ ಪಿಯಾತ್ರದೆಲ್ಲವೆಲ್ಲ ಏನು ಮಾಡ್ತಾರೆ, ಅದರ ಮುಖಕ್ಕೆ ಉಗಿತಾನೆ, ಹಿಂದೂ ದೇವರ ಒಂದು ಮೂರ್ತಿಗೆ ಉಗಿತಾನೆ. ಈಗ ಏನು ಮಾಡಲಿಲ್ಲಲ್ಲ ನಿನ್ನ ದೇವರು, ಅವನು ಮಾಡಿದ ಆ ಒಂದು ಕೆಲಸವನ್ನು ಕೂಡ ಇತಿಹಾಸದಲ್ಲಿ ಅವನೇ ಬರೀತಾನೆ. ಅವನು ಬರೆದ ಕಾರಣಕ್ಕಾಗಿ ನಾನು ಅವನಿಗೆ ಗೌರವ ಕೊಡುವುದಿಲ್ಲ. ಆದರೆ ಇತಿಹಾಸವನ್ನು ಹೇಳಿಕೊಟ್ಟದ್ದಕ್ಕಾಗಿ ಅವನಿಗೆ ಗೌರವಿಸ್ತೇನೆ. ಅವನ ವ್ಯಕ್ತಿತ್ವಕ್ಕೆ ಗೌರವ ಕೊಡುವುದಿಲ್ಲ. ಅವನು ಹೇಳಿದ್ದರಿಂದ ನಮಗೆ ಇತಿಹಾಸ ಸಿಕ್ಕಿತು. ಅದೇ ರೀತಿಯಲ್ಲಿ ಒಬ್ಬ ರಾಜನ ಕಾಲದಲ್ಲಿ ಅವನು ಮಾಡಿದಂತಹ ಕೆಲಸಗಳಲ್ಲಿ ಕೆಟ್ಟದ್ದು ಇದ್ರೆ ಆ ಕೆಟ್ಟದ್ದಕ್ಕೆ ನಾವು ಗೌರವ ಕೊಡಬಾರದು. ಈಗ ಈ ಜನ್ಮ ಜಯಂತಿ ಮಾಡಿದರೆ ಏನು ಸಂದೇಶ ಕೊಟ್ಟ ಹಾಗೆ, ನೀವು ಕ್ರೈಸ್ತರನ್ನು ವಧೆ ಮಾಡಿದ್ದು ಸರಿ ಅಂತ ನಾವು ಹೇಳಿದ ಹಾಗೆ. ಅವತ್ತು ರಾಜಧರ್ಮ ಅದನ್ನು ನೀವು ಹೇಳಿಕೊಂಡು ಹೋಗಿ ತೊಂದರೆ ಇಲ್ಲ, ರಾಜಧರ್ಮ ಅವತ್ತು ಪಾಲನೆ ಮಾಡಿದ್ದರಿಂದ ಇವತ್ತು ಕ್ರೈಸ್ತರಿಗೆ ನೋವಾಗಿದೆ. ಆ ನೋವು ನಮಗೆ ಅಭಿಮಾನ, ನಮಗೆ ಪಟಾಕಿ ಸಿಡಿಸುವಂಥದ್ದಂತ ನೀವು ಹೇಳಿಕೊಂಡು ಬರ್ತಾ ಇದ್ದೀರಿ. ಇವತ್ತು ಕೊಡವರಿಗೆ ಏನಾಗಿದೆ, ಅವರು ನೋವಲ್ಲಿದ್ದಾರೆ. ಅಲ್ಲಿ ದೀಪಾವಳಿ ದಿವಸದಲ್ಲಿ ಬೆಳಕನ್ನು ಕೆಲವು ಮನೆಗಳಲ್ಲಿ ಶ್ರೀರಂಗಪಟ್ಟಣದಲ್ಲಿ ಇವತ್ತು ಮಾಡ್ತಾ ಇಲ್ಲ. ನೀವು ಮಾಡದೇ ಇರುವಂಥ ದಿನಗಳಲ್ಲಿ ನಾವು ಪಟಾಕಿ ಸಿಡಿಸ್ತೇವೆ, ನಾವು ಆಚರಣೆ ಮಾಡ್ತೇವೆ, ನೀವೇನು ಮಾಡ್ತೀರಿ? ಅವರಿಗೆ ನೋವನ್ನು ಕೊಡತಕ್ಕಂಥದ್ದು ಗೌರವವಾ? ಅದರಿಂದಾಗಿ ಒಳ್ಳೆತನ ಏನು ಮಾಡಿದರೆ ಅದು ಖಂಡಿತವಾಗಿ ಗೌರವಿಸು. ಟಿಪ್ಪು ಒಬ್ಬ ಒಳ್ಳೆಯ ರಾಜ ಆಡಳಿತಗಾರ ಎಲ್ಲವನ್ನು ಒಪ್ತೇವೆ ನಾವು ಅಲ್ಲಂತ ಹೇಳುವುದಿಲ್ಲ. ಇತಿಹಾಸ ಬರ್ತದೆ ಎಲ್ಲ ಸುಳ್ಳು ಅಂತ ಹೇಳಿದ್ರೆ ಆಗುವುದಿಲ್ಲ, ಖಂಡಿತವಾಗಿ ಅಭಿಮಾನ ಇದೆ. ಆಮೇಲೆ ಶ್ರೀರಂಗಪಟ್ಟಣಕ್ಕೆ ಹೋದಾಗ ಅಲ್ಲಿ ಜಿಯಾರತ್ತು ಮಾಡಲಿ, ಗೌರವ ಇದೆ. ಆದರೆ ಯಾವಾಗ ಒಂದು ವಿರೋಧ ಬಂದಾಗ ಆ ವಿರೋಧಗಳಿಗೆ ಕೆಣಕುವ ರೀತಿಯಲ್ಲಿ ಮಾಡತಕ್ಕಂಥದ್ದು ಇಸ್ಲಾಮಿನಲ್ಲೂ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯೂ ಇಲ್ಲ, ಮಾನವ ಧರ್ಮದಲ್ಲಿಯೂ ಇಲ್ಲ. ಹಾಗಾದ್ರೆ ಮಾಡದೇ ಇದ್ರೆ ಏನಾಗ್ತದೆ ಅಂತ. ಈಗ ಇಷ್ಟು ಗಲಾಟೆಗಳಾಗ್ತಾ ಇದೆ, ಎಷ್ಟೋ ಮರಣಗಳಾಗ್ತಾ ಇದೆ, ಒಂದೊಮ್ಮೆ ಮಾಡದೇ ಇದ್ರೆ ಏನಾಗ್ತದೆ ಅಂತ ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಅಂತ ನೋಡುವ ಇನ್ನೋರ್ವರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಮಂಗಳೂರಿಂದ, ಅಡ್ಡೂರಿಂದ. ಹ್ಮ್, ಹೇಳಿ. ಜಲೀಲ್ ಅಂತ. ಸರಿ, ಹೇಳಿ. ಅವರೇ ರೈಮುಚ್ಚಲ್ ಸ್ವಲ್ಪ ಮಾತಾಡ್ಬೇಕಿತ್ತಲ್ಲ. ಹಾ, ಮಾತಾಡಿ, ಹೇಳಿ ಹೇಳಿ, ಕೇಳ್ತಾ ಇದ್ದೇವೆ. ನಿಮ್ಮ ರೈಮುಚ್ಚಲ್ ಅವ್ರು ಹೇಳಿದ್ರಲ್ಲ, ಇವಾಗ ಮುಸ್ಲಿಂ ಇಸ್ಲಾಂನಲ್ಲಿ ಉಂಟ ಅಂತ, ಅದು ಹುಟ್ಟು ಹಬ್ಬ ಇದ್ರೆ ಒಂದು ನಸಲ ಮಾತ್ರ ಹುಟ್ಟು ಹಬ್ಬ ಉಂಟ ಅಂತ ಹೇಳಿದ್ರಲ್ಲ, ಅದು ಎಲ್ಲಿ ಉಂಟು ಅವ್ರಿಗೆ ಗೊತ್ತುಂಟ? ಈ ಹುಟ್ಟು ಹಬ್ಬ ಅಂತದ್ದು ಯಾರಿಗೂ ಇಲ್ಲ, ಹುಟ್ಟು ಹಬ್ಬ ಅಂತದ್ದು ಇಸ್ಲಾಂನಲ್ಲಿ ಎಲ್ಲೂ ಇಲ್ಲ. ಅದನ್ನೇ ನಾನು ಹೇಳಿದ್ದು ಜಲಬಾರ ಅವರೇ, ನೀವು ಕೇಳ್ತಾ ಇರ್ಲಿಲ್ಲ. ಅದನ್ನೇ ನಾನು ಹೇಳಿರುವಂತದ್ದು ಎಲ್ಲಿ ಇರೋದು ದಯವಿಟ್ಟು ತಾವು ಈಗ ನೀವು ಕೇಳ್ತಾ ಇರ್ಬೇಕು. ನಾನು ಹೇಳಿದ್ದೆ ಇಸ್ಲಾಮಿನಲ್ಲಿ ಜನ್ಮ ಜಯಂತಿ ಇಲ್ಲ ಅಂತ ಹೇಳಿದ್ದೀರಾ. ನಾಲ್ಕು ಕಲಿಬರ ಹೆಸರು ಹೇಳಿದ್ರೆ ನೀವು ನಾಲ್ಕು ಕಲಿಬ ಅವರ ಹುಟ್ಟುಹಬ್ಬ ಅವರ ಜನ್ಮ ಜಯಂತಿ ಇಲ್ಲ ಅಂತ ಹೇಳಿದ್ರು. ಅವರ ಜನ್ಮದಿನ ಇಲ್ಲ ಅಂತ ಹೇಳಿದ್ರು. ಮಾತ್ರ ಹುಟ್ಟುಹಬ್ಬ ಮಾಡುದಂತ ಎಲ್ಲಿ ಉಂಟು? ನಬ್ಸಲ ಅಂತ ಹೇಳಿದ್ರೆ ಜಲೀಲ್ ರವರೇ ದಯವಿಟ್ಟು ಕೇಳಿಸ್ಕೊಳ್ಳಿ. ಇದುವರೆಗೆ ರಹೀಮ್ ಉಚ್ಚಿಲ್ ರವರು ಹೇಳಿದ್ದು ಕೂಡ ಅದನ್ನೇ. ಆಚರಣೆಯನ್ನ ಇಲ್ಲಿ ಯಾರು ಇಸ್ಲಾಂ ಧರ್ಮದಲ್ಲಿ ಯಾರು ಮಾಡ್ಲಿಲ್ಲ, ಅದು ನಾವು ಮಾಡುದು ಇಲ್ಲ. ಹುಟ್ಟು ಹಬ್ಬದ ಆಚರಣೆ ಇದುವರೆಗೆ ಇರಲಿಲ್ಲ. ಅವರ ಹೆಸರಿನಲ್ಲಿ ಪಾಠ ಓದಲಿ, ಅವರ ಹೆಸರಿನಲ್ಲಿ ಮದ್ಯ ಮಾಡ್ಲಿ, ಬೇಸರ ಇಲ್ಲ. ಅವರ ಹೆಸರಿನಲ್ಲಿ ಒಳ್ಳೆ ಒಳ್ಳೆ ಸದಕಗಳನ್ನು ಮಾಡ್ಲಿ, ಬೇಸರ ಇಲ್ಲ. ಮುಸ್ಲಿಂ ಪರವಾಗಿ ಅವ್ರು ಮಾತಾಡುದಲ್ಲ, ಅವ್ರ ರಾಜಕೀಯ. ಅದು ನಾಳೆ ಮಹಾಶರದಲ್ಲಿ ಅಲ್ಲಾಹನ ಮುಂದೆ ಆಗ ಗೊತ್ತಾಗ್ತದೆ. ನಾನು ಮಾತಾಡಿದ ರಾಜಕೀಯ ಧರ್ಮ ಅಂತ ಹೇಳಿ ನೀವು ಮಾತಾಡ್ಬೇಕಾಗ್ತದೆ. ಸ್ವಾಮಿ, ನಿಮ್ಮ ಮೇಲೆ ನಿಮಗೆ ವೈಯಕ್ತಿಕವಾಗಿ ಇದ್ದಿದ್ರೆ ನಂಗೆ ಏನು ಮಾಡ್ಲಿಕ್ಕೂ ಆಗುದಿಲ್ಲ. ನಾವಿಲ್ಲಿ ಮಾತಾಡಿದ್ದನ್ನು ಮತ್ತೆ ನೀವು ಟಿವಿ ನಿಮ್ಗೆ ರಾಜಕೀಯ ವ್ಯವಸ್ಥೆ
ಸರ್, ಇಲ್ಲಿ ಜಲೀಲ್ ರವರಿಗೆ ಗಫೂರ್ ರವರು ಉತ್ತರ ನೀಡ್ತಾ ಇದ್ದಾರೆ, ದಯವಿಟ್ಟು ಕೇಳಿ. ಜಲೀಲ್ ರವರ ಕಳಕಳಿ ನಿಮ್ಮ ವೇದಿಕೆಯಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಚರ್ಚೆ ಮಾಡಬೇಡಿ. ನಿಮ್ಮ ವೇದಿಕೆಯಲ್ಲಿ ಏನಿದ್ರೂ ಕೂಡ ರಾಜಕೀಯವಾಗಿ ಏನೆಲ್ಲ ಮಾತಾಡಬೇಕು ಅದನ್ನ ಮಾತಾಡಿ ಅಂತ ಹೇಳ್ತಕ್ಕಂಥದ್ದು ಇರ್ಬೋದು. ಕಾರಣ ಇದು ಧರ್ಮದ ಒಂದು ವಿಚಾರಧಾರೆಯನ್ನು ಚರ್ಚಿಸ್ತಕ್ಕಂಥ ವೇದಿಕೆ ಖಂಡಿತವಾಗಿಯೂ ಅಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ಕೆಲವೊಂದು ಇಸ್ಲಾಮಿನ ವಿಚಾರಗಳನ್ನು, ಇಸ್ಲಾಮಿನ ದೃಷ್ಟಿಕೋನವನ್ನ. ಇಸ್ಲಾಂ ಗುರುತಿಸಬೇಕು ಗಫೂರ್ ಅವರು, ಇನ್ನೊಂದನ್ನ ಗುರುತಿಸಬೇಕು, ಯಾಕೆ ಚರ್ಚೆ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆ ಇದೆ. ಯಾಕಂತ ಹೇಳಿದ್ರೆ ಕಳೆದ ಬಾರಿ, ಈ ಬಾರಿ ಕರ್ನಾಟಕ ಸಂಸ್ಕೃತಿ ಇಲಾಖೆಯಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಬಟ್ ಕಳೆದ ಬಾರಿ ಆಚರಣೆ ಮಾಡಿದಂತಹದ್ದು ಅಲ್ಪಸಂಖ್ಯಾತರ ಆ ಒಂದು ಇಲಾಖೆಯಿಂದ ಮಾಡಿದಂತ ಮುಸ್ಲಿಮರಿಗೂ ಅಂತಂದು ಸಂಬಂಧ ಪಡ್ತದೆ. ಟಿಪ್ಪು ಜಯಂತಿ ಆಚರಣೆ ಇದೆಯಾ ಅನ್ನುವಂತ ಪ್ರಶ್ನೆ ಒಟ್ಟಾರಾಗಿ ಒಟ್ಟಾರಾಗಿ ಜಲೀಲ್ ರವರೇ ತಾವು ಟಿಪ್ಪು ಜಯಂತಿ ಆಗಬೇಕು ಅಂತ ಹೇಳ್ತೀರೋ ಅಥವಾ ಅದನ್ನ ವಿರೋಧಿಸ್ತಾ ಇದ್ದೀರೋ? ಅವ್ರು ಹೇಳುವಂತದ್ದು ಸರ್ಕಾರ. ಜಲೀಲ್ ರವರೇ ಬಹುಶಃ ಕರೆ ಕಡಿತಗೊಳ್ತು ಅಂತ ಕಾಣಿಸ್ತದೆ, ನೇರ ಉಲ್ಟ ಹೇಳ್ತಾ ಇದ್ದಾರೆ. ನಾನು ಅವ್ರು ಹೇಳಿದ್ದು ಖಲೀಫರ ಜನ್ಮ ಜಯಂತಿ ಇದೆ ಅಂತ ಹೇಳಿದ್ದು, ನಾನು ಹೇಳಲಿಲ್ಲ, ಇಲ್ಲ ಅಂತಾನೆ ನಾನು ಹೇಳಿದ ಬಂದಿದ್ದು ಒಂದು ಗೊತ್ತಾಯ್ತಲ್ಲ. ಎರಡನೇದಾಗಿ ಅವರು ಅದೇ ಮಾತಾಡ್ತಾ ಬರುವಾಗ ನೋಡಿ, ಧರ್ಮ ಮಾತಾಡಬಾರ್ದು ಅಂತ ಹೇಳಿದರೆ, ನಾನು ಮೊದಲು ನೀವು ಯಾರು ಅಂತ ಕೇಳಿದರೆ ನಾನು ಮುಸಲ್ಮಾನ, ನನ್ನ ಧರ್ಮ, ಅದರ ನಂತರ ನಾನು ರಾಜಕಾರಣಿ. ನನ್ನ ಧರ್ಮವನ್ನು ಬಿಟ್ಟು ಯಾವ ರಾಜಕೀಯವನ್ನು ನಾನು ಮಾಡುವುದಿಲ್ಲ, ಮತ್ತು ನನ್ನ ಧರ್ಮಕ್ಕೆ ವಿರುದ್ಧವಾಗಿ ಯಾವ ರಾಜಕೀಯವನ್ನು ನಾನು ಮಾಡುವುದಿಲ್ಲ. ಒಂದು ವೇಳೆ ನಾನು ಧರ್ಮದಲ್ಲಿ ನಾನು ಕೆಲಸ ಮಾಡ್ತೇನೆ ಅನ್ನೋ ಕಾರಣದಿಂದ ರಾಜಕೀಯಕ್ಕೆ ನಿವೃತ್ತಿ ಹೊಂದಬೇಕಂತ ಹೇಳಿದರೆ, ನನ್ನ ಮೊದಲ ಆದ್ಯತೆ ನನ್ನ ಧರ್ಮ, ದೇಶ ಧರ್ಮ ಆಮೇಲೆ ರಾಜಕೀಯ, ಇದು ನನ್ನ ಇದು. ಆದ್ದರಿಂದಾಗಿ ನಾನು ಧರ್ಮದ ಅಡಿಯಾಳಾಗಿದ್ದುಕೊಂಡು ಧರ್ಮದ ಚೌಕಟ್ಟು, ಯಾಕಂತ ಹೇಳಿದರೆ ಧರ್ಮದ ವಿಚಾರ ಮಾಡಿದಾಗ ಏನಾಗುತ್ತೆ ಗೊತ್ತುಂಟ, ಅಲ್ಲಿ ನನ್ನದು ಸರಿ ಅಂತೇಳಿ ಜನ ಹೇಳ್ತಾರೆ. ನಿಮ್ಮಿಬ್ಬರಿಗೂ ಕೂಡ ಸೇರಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಇಲ್ಲಿ ಧರ್ಮದ ವಿಚಾರವನ್ನು ತೆಗಿಲಿಕ್ಕೆ ತಕಾರ ಎತ್ತಲಿಕ್ಕೆ ಕಾಂಗ್ರೆಸ್ಸು ಮುತುವರ್ಜಿ ವಹಿಸಿದೆ, ಬಿಜೆಪಿ ಕೂಡ ಮುತುವರ್ಜಿ ವಹಿಸಿದೆ ಅಂತ, ಇವೆರಡೂ ಪಕ್ಷಗಳು ಕೂಡ ಧರ್ಮದ ಹೆಸರಲ್ಲಿ ಕಾಳಗವನ್ನು ನಡೆಸಲಿಕ್ಕೆ ಮುಂದಾಗ್ತಾ ಇದೆ ಅಂತ ಇವತ್ತು ಸಾಮಾನ್ಯ ಜನ ಓರ್ವ ಯಾವನು ನ್ಯೂಟ್ರಲ್ ಆಗಿ ನೋಡ್ತಾ ಇದ್ದಾನೆ ಈ ಒಂದು ವಿಚಾರವನ್ನು ಅವರಿಗೆ ಅನಿಸ್ತಾ ಇರ್ತಕ್ಕಂಥದ್ದು ಮನಸ್ಸಿನಲ್ಲಿ, ತಾವೇನು ಹೇಳ್ತೀರಾ? ಇಲ್ಲ ನೋಡಿ, ಒಂದು ಹೇಳ್ತೀನಿ, ಬಿಜೆಪಿ ಇದನ್ನು ಕೈಗೆ ಎತ್ತಿಕೊಟ್ಟಿದ್ದು ಇಷ್ಟೇ, ಮಂಗಳೂರಿನಲ್ಲಿ ಕ್ರೈಸ್ತರ ಮೇಲೆ ಆಮೇಲೆ ಕೊಡಗಿನಲ್ಲಿ ಕೊಡವರ ಮೇಲೆ ಆಗಿದೆ, ಈ ಕಾರಣವನ್ನು ಮುಂದಿಟ್ಟುಕೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೂ ಇಸ್ಲಾಮಿನ ಧರ್ಮಗ್ರಂಥಕ್ಕೂ ಇಸ್ಲಾಮಿನಲ್ಲಿ ಜಯಂತಿ ಇಲ್ಲ ಅನ್ನೋದಕ್ಕೂ ಬಿಜೆಪಿಗೂ ಯಾವ ಸಂಬಂಧಗಳು ಇಲ್ಲ. ಅದರಿಂದಾಗಿ ಬಿಜೆಪಿ ಮಾಡುವ ಹೋರಾಟವನ್ನು ಧರ್ಮದ ಆಧಾರದಲ್ಲಿ ಮಾಡ್ತೀರಿ ಅಂತ ಖಂಡಿತವಾಗಿ ನೀವು ಹೇಳಬೇಕು. ನಾನು ಇದೇ ಪ್ರಶ್ನೆಗೆ ಗಫೂರ್ ಅವರಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಇತ್ತ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ನಿತೇಶ್ ಅಂತ ಸುಳ್ಳಿಯಿಂದ ಕರೆ ಮಾಡ್ತೀವಿ. ಹೇಳಿ, ನಾವು ಗಫೂರ್ ಅವ್ರ ಹತ್ರ ಮಾತಾಡ್ಬೇಕಿತ್ತು. ಹೇಳಿ ಅಣ್ಣ. ಹಲೋ ಹಲೋ, ತಮ್ಮ ಧ್ವನಿಯನ್ನ ಗಫೂರ್ ಅವ್ರು ಕೇಳಿಸಿಕೊಳ್ತಾ ಇದ್ದಾರೆ, ದಯವಿಟ್ಟು ಹೇಳಿ. ಅವರಂದ್ರು ಟಿಪ್ಪು ಸುಲ್ತಾನ್ ಜಾತಿ ಮತ್ತೆ ಶೃಂಗೇರಿಯಲ್ಲಿ ದೇವಸ್ಥಾನದಲ್ಲಿ ಈ ತರ ಮಾಡಿದ್ರೆ ಈ ತರ ಮಾಡಿದಾರೆ ಅಂತ ಒಪ್ತೀನಿ. ಆದ್ರೆ ನಮ್ಮ ಸುಳ್ಯ ತಾಲೂಕು ಉಬ್ಬರಡಕಲ್ಲಿ ಮದುವೆ ಗದ್ದೆ ಅಂತ ಒಂದು ಪ್ಲೇಸ್ ಉಂಟು. ಅಲ್ಲಿ ಟಿಪ್ಪು ಬಂದು ಮತಾಂತರ ಹಿಂದೂಗಳನ್ನು ಮತಾಂತರ ಮಾಡಿದ್ದಾರೆ. ಹಾಗೆ ಸುಳ್ಯದ ಒಂದು ಮಸೀದಿ ಉಂಟು, ಅದು ಮೊದಲು ಗಣಪತಿ ದೇವಸ್ಥಾನ, ಅದನ್ನೀಗ ಮಸೀದಿ ಮಾಡಿ, ಅದಕ್ಕೆ ಏನ್ ಹೇಳ್ತಾರೆ? ಇಲ್ಲಿ ಮತ್ತೆ ಮತ್ತೊಂದು ಕೊಡಗಿನಲ್ಲಿ ಕೊಡವರಿಗೆ ಹಿಂದೂಗಳಿಗೆ ಇದು ಮಾಡಿದಾರೆ, ಅದ್ಮೇಲೆ ದಕ್ಷಿಣ ಕೊಡಗಲ್ಲಿ ಮಾಡಬಾರ್ದು. ಅವರು ಮೈಸೂರಲ್ಲಿ ತಾನೆ, ನಿತಿನ್ ರವರೇ, ತಮ್ಮ ಮಾತುಗಳಿಗಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ತಮ್ಮ ಪ್ರಶ್ನೆಗಳಿಗೆ ಗಫೂರ್ ಅವರಿಂದ ನೇರವಾಗಿ ಉತ್ತರವನ್ನು ಪಡೆದುಕೊಳ್ತಾ ಇದ್ದೇನೆ. ಈಗ ಒಬ್ಬ ರಾಜನಾಗಿ ರಾಜಧರ್ಮ, ಈಗಾಗಲೇ ಚರ್ಚೆ ಬಹಳ ಸಾಗಿದೆ, ರಾಜನಾಗಿ ರಾಜಧರ್ಮವನ್ನು ಯಾವ ರೀತಿಯಲ್ಲಿ ಪಾಲಿಸಿಕೊಂಡು ಬರಬೇಕು ಅದನ್ನ ಮಾಡ್ಕೊಂಡು ಬಂದಿದ್ದಾನೆ ಟಿಪ್ಪು. ಅದು ಮತಾಂತರ ಆಗಿರ್ಬೋದು, ಅಥವಾ ಕೆಲವರನ್ನ ಅಲ್ಲಿ ಕುಂದಿರ್ಬೋದು, ಅಥವಾ ಇನ್ನೊಂದು ಕಡೆಯಲ್ಲಿ ದೇವಸ್ಥಾನವನ್ನ ಕಟ್ಟಿರ್ಬೋದು, ಒಟ್ಟಾರೆಯಾಗಿ ದೇವಸ್ಥಾನವನ್ನ ಕೆಡವಿರ್ಬೋದು, ಮಸೀದಿಯನ್ನು ಕೂಡ ರಾಜತಂತ್ರವನ್ನು ಪರಿಪಾಲಿಸಿದವನನ್ನ ಸ್ವತಂತ್ರ ಹೋರಾಟಗಾರ ಅಂತ ಕರೆಯುವುದು ಸರಿಯಾ? ಈಗ ಒಂದು ವಿಚಾರ, ರಾಜ ಧರ್ಮ ಅವತ್ತಿನ ಕಾಲಕ್ಕೆ ಅದು ಸರಿ ಇತ್ತು. ರಾಜನ ವಿರುದ್ಧ ಪಿತೂರಿಗಳನ್ನ ಮಾಡಿದ್ರು,
ಇವತ್ತು ಅವರದೇ ಮುಸಲ್ಮಾನ ಮೀರ್ ಸಾದಿಕ್, ಇವತ್ತು ಮೀರ್ ಸಾದಿಕ್ ಯಾರು, ಅವರದೇ ಒಂದು ಆಸ್ಥಾನದಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಅವರಿಂದಾಗೆ ಕೊನೆಗೆ ಟಿಪ್ಪುವಿಗೆ ಸಂಪೂರ್ಣವಾದಂಥ ಸಂಚಕಾರ ಆಯಿತು ಎಂಬುದು ಇತಿಹಾಸ ಹೇಳ್ತಕ್ಕಂಥದ್ದು. ಇವತ್ತು ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ಕಡೆಗಳಲ್ಲಿಯೂ ಕೂಡ ಒಳ್ಳೆಯವರು ಇದ್ದರು ಕೆಟ್ಟವರು ಇದ್ದರು, ಇದನ್ನು ನಾವು ಆಲೋಚನೆ ಮಾಡಬೇಕು. ಇವತ್ತು ನಮ್ಮ ದೇಶದಲ್ಲಿ ಏನಾಗಬೇಕಾಗಿದೆ ಅದರ ಬಗ್ಗೆ ನಾವು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ನಾವು ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೇವೆ, ಜಾತ್ಯತೀತ ವ್ಯವಸ್ಥೆಯಲ್ಲಿದ್ದೇವೆ, ನಮ್ಮಲ್ಲಿ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದನ್ನು ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರು, ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಒಂದು ಇತಿಹಾಸವನ್ನು ಕೊಡುವುದರ ಮೂಲಕ ಆ ಒಂದು ಬದ್ಧತೆಯಲ್ಲಿ ಬದುಕಿದ್ದೇವೆ. ಇವತ್ತು ಈ ಚಾನೆಲ್ನ ಮೂಲಕ ಮಾತಾಡಲಿಕ್ಕೆ ಸಾಧ್ಯ ಇತ್ತ ಯಾರಿಗಾದರೂ? ಸಾಧ್ಯ ಇರ್ತಿರ್ಲಿಲ್ಲ. ಇವತ್ತು ಒಂದು ಮಾತನ್ನು ಈ ಒಂದು ವೇದಿಕೆ ಇದರಲ್ಲಿ ನಿಮ್ಮ ಮೂಲಕ ಹೇಳಬೇಕಾಗಿದೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಚರಿತ್ರೆ ಹೇಳುವಂಥದ್ದು, ಒಬ್ಬ ಯುವಕ ಪ್ರಧಾನಿಯವರ ಬಂದು ಕಾಲರ್ ಹಿಡಿದು ಮಾತಾಡ್ತಾನೆ, ಮಾತಾಡಲಿಕ್ಕೆ ಕೇಳ್ತಾನೆ, ಕೇಳಿ ನಮ್ಮಲ್ಲಿಗೆ ಏನು ಅವನ ಬೇಡಿಕೆಯನ್ನು ಕೇಳಿದಾಗ ಅವರು ಪ್ರಧಾನಮಂತ್ರಿಯವರು ಕೊಟ್ಟಂಥ ಉತ್ತರ ಏನಾಗಿತ್ತು? ಇವತ್ತು ಈ ದೇಶದಲ್ಲಿ ಏನು ನಿನಗೆ ಪ್ರಧಾನಮಂತ್ರಿಯ ಕಾಲರ್ ಹಿಡಿಯಲಿಕ್ಕೆ ಸಾಧ್ಯ ಆಗಿದ್ದಿದ್ರೆ ಅದೇ ನಿಮಗೆ ಇವತ್ತು ಕೊಟ್ಟಂತ ಸ್ವಾತಂತ್ರ್ಯ ಅಂತೇಳಿ ಹೇಳ್ತಾರೆ ಪ್ರಧಾನಮಂತ್ರಿಗಳು. ಒಟ್ಟಾರೆ ಎಲ್ರಿಗೂ ಒಂದು ಪ್ರಶ್ನೆಯ ಮುಖೇನ ಈ ಒಂದು ವಿಚಾರದ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಕಡೆಯದಾಗಿ ತಾವ್ ಏನ್ ಹೇಳ್ತೀರಾ ಅಂತ ವಿರಾಮವನ್ನು ಕೇಳ್ತಾ ಇದ್ದೇನೆ. ಪ್ರಶ್ನೆ ಇಷ್ಟೇ, ಇವತ್ತು ಇವತ್ತಿನ ದಿನ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ಪರಿಗಣಿಸುವುದು ಸರಿಯಾ? ಅದರ ಕುರಿತಾಗಿ ಇವತ್ತು ಸ್ವತಂತ್ರ ಹೋರಾಟಗಾರ ಅಂತ ಜಯಂತಿ ಸರ್ಕಾರ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಸರ್ಕಾರಕ್ಕೆ ಕೆಲವು ಸಲಹೆಗಳನ್ನು ಕೊಟ್ಟಿದೆ. ಆ ಸಲಹೆಗಳನ್ನು ಅನುಸರಿಸಿಕೊಂಡು ಸರ್ಕಾರ ಒಂದು ತೀರ್ಮಾನವನ್ನು ಪ್ರಕಟಿಸಿದೆ. ಜನರ ಬರೀ ಕೇಳಿ ಪ್ರಕಟಿಸಿದೆ. ಇವತ್ತು ಜನರ ಅಲ್ಲ, ಇವತ್ತು ಇರತಕ್ಕಂಥ ಜನರ ಬೇಡಿಕೆಗಳಿಗೆ ಸ್ಪಂದಿಸುವುದರ ಮೂಲಕ, ಮೈಸೂರು ಭಾಗದ ಜನರ ಬೇಡಿಕೆಗಳನ್ನು ಸ್ಪಂದಿಸುವುದರ ಮೂಲಕ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ. ಇದು ಗಫೂರ್ ತಗೊಂಡ ತೀರ್ಮಾನ ಅಲ್ಲ. ಸರ್ಕಾರಕ್ಕೆ ಮಂತ್ರಿಮಂಡಲ ಇದೆ, ಬೇಕಾದಷ್ಟು ವಿಚಾರಗಳ ಚರ್ಚೆ ನಡೆಯುತ್ತದೆ. ಚರ್ಚೆ ನಡೆಯುವುದರ ಮೂಲಕ ಆ ಯಾವುದು ಯಾವ ಸಂದರ್ಭದಲ್ಲಿ ಅವಶ್ಯಕತೆ ಇದೆ ಆ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ. ವಿರೋಧ ಪಕ್ಷದವರು ವಿರೋಧ ಮಾಡಬಹುದು, ಅವರಿಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳುವ ಕೇಳುವ ಹಕ್ಕಿದೆ. ಆದರೆ ಇಲ್ಲಿ ಒಂದೇ ಇರತಕ್ಕಂಥದ್ದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡ್ತಕ್ಕಂಥದ್ದು ಅಥವಾ ಆ ಒಂದು ಗೊಂದಲದಿಂದಾಗಿ ಯಾರದೋ ಜೀವ ಹಾನಿ ಆಗ್ತಕ್ಕಂಥದ್ದು, ಇದನ್ನು ಕಾಪಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಆ ನಿಟ್ಟಿನಲ್ಲಿ ಸರ್ಕಾರವು ಕೂಡ ಅದೇ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತದೆ. ಆ ದೃಷ್ಟಿಯಲ್ಲಿ ಹಿಂಸೆಗೆ ಪ್ರಚೋದನೆಯನ್ನು ಯಾವುದೇ ಸಂಘಟನೆಗಳು ಕೂಡ ಕೊಡುವುದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ನೀವು ವಿರೋಧ ಮಾಡಿ, ಧರಣಿ ಮಾಡಿ, ಸತ್ಯಾಗ್ರಹ ಮಾಡಿ, ಏನು ಮಹಾತ್ಮ ಗಾಂಧೀಜಿಯವರ ದಾಟಿ ಇದೆ ಅದರಲ್ಲಿ ಮುಂದೆ ಒರೀರಿ. ಮುಸ್ಲಿಂ ಸಮುದಾಯ ನಿಮಗೆ ನಾಳೆ ಬೇಕಾದಷ್ಟು 100%, 100% ಬಿ ಜೆ ಪಿಯನ್ನು ಬೆಂಬಲ ಮಾಡಲಿ, ಬೇಜಾರಿಲ್ಲ. ಆದರೆ ನೀವು ಮುಸ್ಲಿಮರ ಮತ್ತು ಇತರ ಸಮುದಾಯದವರ ಮಧ್ಯದಲ್ಲಿ ಸಂಘರ್ಷವನ್ನ ಮಾಡ್ತಕ್ಕಂತ ವ್ಯವಸ್ಥೆಯನ್ನ ಕಲ್ಪಿಸುವಂತ ಉದ್ದೇಶ ಏನು, ಇದರ ಹುನ್ನಾರ ಏನು? ಎಸ್, ಒಟ್ಟಾರಾಗಿ ರಹೀಮ್ ರವರೇ ತಮ್ಮ ಕಡೆಯ ಉತ್ತರ ಬಹಳ ಚುಟುಕಾಗಿ ಬೇಕಾಗಿದೆ. ಚುಟುಕಾಗಿ ಇಷ್ಟೇ ಹೇಳತಕ್ಕಂಥದ್ದು, ಟಿಪ್ಪು ಸುಲ್ತಾನ್ನ ಬಗ್ಗೆ ಆದರ ಮತ್ತು ಗೌರವವನ್ನ ಪ್ರಕಟಿಸುವುದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆ ಜನರಿಗೆ ಇರುವಂತಹ ಹಕ್ಕು. ಅದನ್ನು ಪ್ರಕಟಿಸುವುದಕ್ಕೆ ನಮ್ಮ ವಿರೋಧ ಇಲ್ಲ. ಆಮೇಲೆ ವಿರೋಧವನ್ನು ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಕೂಡ ಪ್ರಜಾಪ್ರಭುತ್ವದಲ್ಲಿ ಅವರಿಗಿರುವಂಥ ಹಕ್ಕು. ಶ್ರೀರಂಗಪಟ್ಟಣದಲ್ಲಿ ಟಿಪ್ಪುರವರ ಸಮಾಧಿಯಲ್ಲಿ ಹೋಗಿ ಜಿಯಾರತು ಮಾಡಿದವನಲ್ಲಿ ನಾನು ಕೂಡ ಒಬ್ಬ. ವಿಷಯ ಇಷ್ಟೇ, ಅವರನ್ನು ಗೌರವಿಸುವಂತಹ ಸಂಘ ಸಂಸ್ಥೆಗಳು ಮಾಡುವ ಕಾರ್ಯಕ್ರಮಗಳಿಗೆ ಬೆಂಬಲ ಕೊಡುವವರು ಇದ್ದಾರೆ, ಬೆಂಬಲವನ್ನು ಕೊಡ್ತಾ ಇದ್ದಾರೆ, ಕೊಡುವವರು ಕೊಡಲಿ. ಆದರೆ ವಿರೋಧಗಳು ಬಂದಂತಹ ಸಂದರ್ಭದಲ್ಲಿ ಇಷ್ಟರವರೆಗೂ ಟಿಪ್ಪು ಜಯಂತಿ ಭಾಳ ಶಾಂತಿಯುತವಾಗಿ ಸಂಘಟನೆಗಳು ಮಾಡ್ತಾ ಇತ್ತು, ಉರುಸುಗಳು ಮಾಡ್ತಾ ಇತ್ತು, ಜನ ಅದರಲ್ಲಿ ಭಾಗಿಯಾಗ್ತಾ ಇದ್ರು. ಇವತ್ತು ಅದನ್ನು ಎಳೆದುಕೊಂಡು ಯಾರು ವಿರೋಧಿಸ್ತಾರೆ ಅವರಿಗೆ ಕೂಡ ಹಣವನ್ನು ಅದರಲ್ಲಿ ಉಪಯೋಗಿಸಿಕೊಂಡು ನಾವು ಮಾಡ್ತಾ ಇದ್ದೇವೆ ನೀವೇನು ಮಾಡ್ತೀರಿ ಅಂತೇಳಿ ಇವತ್ತೊಂದು ವಿವಾದಾಸ್ಪದ ವ್ಯಕ್ತಿಯಾಗುವ ಹಾಗೆ ಮಾಡಿದ್ದೇ ಈ ಕಾಂಗ್ರೆಸ್. ಈ ಟಿಪ್ಪು ಜಯಂತಿ ಆಗುವವರೆಗೂ ಬಹುಶಃ ಟಿಪ್ಪು ಅಷ್ಟೊಂದು ದೊಡ್ಡ ವಿವಾದಾಸ್ಪದ ವ್ಯಕ್ತಿಯಾಗಿರಲಿಲ್ಲ. ಅಂದರೆ ಇವರು ಟಿಪ್ಪುವನ್ನು ವಿವಾದಾಸ್ಪದ ವ್ಯಕ್ತಿ ಮಾಡಿಕೊಂಡು ಒಂದು ಬಹಳಷ್ಟು ಮಂದಿ ಟಿಪ್ಪುವನ್ನು ಗೌರವಿಸ್ತಾ ಇದ್ದಂಥ ಜನರಲ್ಲಿ ಟಿಪ್ಪುವಿನ ಬಲೆ ಅಗೌರವ ಮೂಡುವ ಹಾಗೆ ಮಾಡಿದ್ದು ಈ ಕಾಂಗ್ರೆಸ್ ಪಕ್ಷದವರು. ಈ ರೀತಿ ಟಿಪ್ಪುವಿನ ಬಗ್ಗೆ ನಿಮ್ಮ ಅವಕಾಶ, ನಾನು ಹೇಳುವುದು ಹಾಗಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಯಾರಿಗೆ ವಿರೋಧ ಮಾಡುವ ಹಾಗಿಲ್ಲ. ಆದರೆ ಇವತ್ತು ಆ ಸಂಘಟನೆಗಳು ಮಾಡುವ ಕಾರ್ಯಕ್ರಮದಿಂದ ಅದರ ಬೆಂಬಲಿಗರು ಮಾತ್ರ ಮಾಡತಕ್ಕಂಥ ಕಾರ್ಯದ ಕಿತ್ತುಕೊಂಡು ಅವರನ್ನು ಒದ್ದೋಡಿಸಿ ನಾವು ಮಾಡ್ತೇವೆ ನೀವು ಮಾಡಬಾರ್ದು, ಮಾಡಿದರೆ ನಿಮಗೆ ಗೌರವ ಬರುತ್ತೆ ನಮಗೆ ಬರುತ್ತೆ ಅನ್ನತಕ್ಕಂಥ ಭಾವನೆಯಲ್ಲಿ ಇವತ್ತು ಮಾಡಿರುವಂಥದ್ದು ತಪ್ಪು, ಅದು ಖಂಡನೀಯ.
ಎರಡನೇದಾಗಿ ಇಸ್ಲಾಮಿನಲ್ಲಿ ಜನ್ಮ ಜಯಂತಿ ಇಲ್ಲ ಅನ್ನತಕ್ಕಂಥದ್ದು ಇನ್ನೊಮ್ಮೆ ನಾನು ಸ್ಪಷ್ಟಪಡಿಸ್ತೇನೆ. ಮೂರನೇದಾಗಿ ಟಿಪ್ಪುವಿಗೆ ವಿರೋಧ ಬರೀ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ, ಮುಸ್ಲಿಂ ಸಂಘಟನೆಗಳು ಕೂಡ ಬಹಳಷ್ಟು ಮಾಡಿದ್ದಾರೆ, ಅದರ ಬಗ್ಗೆ ಮಾಹಿತಿಗಳಿದೆ, ಮಾಧ್ಯಮದಲ್ಲಿ ಸುಳ್ಳು ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಾಲ್ಕನೆಯದಾಗಿ ನ್ಯಾಯಾಲಯ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದೆ, ನ್ಯಾಯಾಲಯದ ವಿಷಯವನ್ನು ಪಾಲನೆ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಈ ಎಲ್ಲ ನಿಟ್ಟಿನಲ್ಲಿ ಇದು ಮಾಡಬಾರ್ದಿತ್ತು ಸಾರ್ವಜನಿಕರ ದುಡ್ಡಲ್ಲಿ ಅನ್ನತಕ್ಕಂಥ ಒಂದು ಅಭಿಪ್ರಾಯ. ಆದ್ದರಿಂದ ಟಿಪ್ಪುವಿನ ಪರವ ವಿರೋಧವ ಅಂತ ನೀವು ಕೇಳಿದರೆ ಪರ ಮಾಡುವವರು ಪರ ಮಾಡಲಿ, ವಿರೋಧ ಮಾಡು, ಆದರೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ರಾಜಕೀಯ ಉದ್ದೇಶಕ್ಕಾಗಿ ಮಾಡಿದೆ. ಇದರಿಂದ ಏನು ನಷ್ಟ ಅಂತ ಹೇಳಿದರೆ, ಬಹಳಷ್ಟು ಮಂದಿ ಕಾಂಗ್ರೆಸ್ನ ಪರವಾಗಿದ್ದಂಥ ಬಹುಸಂಖ್ಯಾತ ಹಿಂದೂ ಬಾಂಧವರಿಗೆ ನೋವಾಗಿದೆ. ಅವರು ಇವತ್ತು ಏನು ಹೇಳ್ತಾ ಇದ್ದಾರೆ, ನಮಗೆ ನೋವನ್ನು ಮಾಡಿಕೊಂಡು ಸಿದ್ದರಾಮಯ್ಯ ಹೀಗೆ ಮಾಡಬೇಕಾದ್ರೆ ಮುಂದೆ ನಿಮ್ಮ ಜೊತೆ ಇಲ್ಲ ಅಂತ ಹೇಳಿ ಅವರು ದೂರ ಆಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೀವು ವಿಷಬೀಜವನ್ನು ಬಿಟ್ಟಿದ್ದಕ್ಕಾಗಿ ಮುಸ್ಲಿಂ ಸಮಾಜ ಕೂಡ ಇವತ್ತು ಕಾಂಗ್ರೆಸ್ನಿಂದ ದೂರವಾಗ್ತಾ ಇದೆ. ಇದರ ಘೋರ ಪರಿಣಾಮ ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರಿಗೆ ನೇರವಾಗಿ ತಲುಪಲಿದೆ, ಕಾಂಗ್ರೆಸ್ಗೆ ತಲುಪಲಿದೆ. ಕಾಂಗ್ರೆಸ್ ಅಧಪತನ, ತಮ್ಮ ಗುಂಡಿಯನ್ನು, ತಮ್ಮ ಗೋರಿಯನ್ನು ಅವರೇ ತೋರಿದ್ದಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛಪಟ್ಟಾರೆ. ತಮಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಈ ಚರ್ಚೆಗೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ ವೀಕ್ಷಕರೇ, ಇದು ಈ ಹೊತ್ತಿನ ಚರ್ಚೆಯ ವಿಚಾರ. ನಾವು ಸ್ಪಂದನದ ಮುಖೇನ ಹೇಳ್ತಾ ಇರತಕ್ಕಂಥದ್ದಿಷ್ಟೇ, ಟಿಪ್ಪುವಿನ ಹೆಸರಿಟ್ಟುಕೊಂಡು ರಾಜಕೀಯ ಮಾಡುವುದು ಸರಿಯಲ್ಲ. ಅದೇ ವಿಚಾರದಲ್ಲಿ ಕ್ರೂರವಾಗಿರ್ತಕ್ಕಂಥ ಕಗ್ಗೊಲೆಗಳಾಗಿರ್ಬೋದು, ಹೋರಾಟಗಳಾಗಿರ್ಬೋದು, ನೀವು ಶಾಂತಿಯುತವಾಗಿ ಹೋರಾಟ ಮಾಡುವುದಾದ್ರೆ ಮಾಡಿ. ದಯವಿಟ್ಟು ಕೂಡ ಯಾವುದೇ ಒಂದು ಆಕ್ರಮಣಗಳನ್ನು ಅಥವಾ ಯಾವುದೇ ಒಂದು ಹೊಡೆದಾಟಗಳು ಆಗದೇ ಇರಲಿ, ಶಾಂತಯುತವಾಗಿ ಕರ್ನಾಟಕ ಅನ್ನೋದು ಸಾಮರಸ್ಯದಿಂದ ಇರಲಿ ಅಂತ ಕೇಳಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ ಚಾನಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.